ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮಿದ್ದಾರೆ. ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ ಬುದ್ಧಿರೂಪಿಯಾದ ಗುರುಗಳು, ಮನೋರೂಪಿಯಾದ ಶಿಷ್ಯನಿಗೆ ಇಲ್ಲಿಯವರೆಗೂ ಆತ್ಮ ಅನಾತ್ಮದ ನಿರೂಪಣೆಗಳನ್ನು ಮಾಡುತ್ತಾ ಒಂದು ಘಟ್ಟಕ್ಕೆ ಬಂದು ನಿಂತಿದ್ದಾರೆ. ಇದನ್ನ ವಿವೇಕ ಚುಡಾವಣೆಯ ಮೂಲಕ ಈ ಜ್ಞಾನ ವಿಜ್ಞಾನವನ್ನ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ. ಇವತ್ತು ಮುಂದುವರಿದ ಭಾಗವನ್ನು ಹೇಳ್ತಾರೆ. ಅಂದ್ರೆ ಅರ್ಥ, ಶಿಷ್ಯನಿಗೆ ಇಲ್ಲೂ ಒಂದು ಬಂತು. ನಾವು ಕಳೆದ ಬಾರಿ, ಕಳೆದ ಹಿಂದಿನ ಶ್ಲೋಕದಲ್ಲಿ ನಾವು ಈ ದೃಶ್ಯವರ್ಗವನ್ನೆಲ್ಲ ಆತ್ಮನಿಂದ ವಿಂಗಡಿಸಿಕೊಂಡು, ಪ್ರತ್ಯೇಕಾತ್ಮನಿಂದ ವಿಂಗಡಿಸಿಕೊಂಡು, ಆತ್ಮದಲ್ಲಿ ಈ ದೃಶ್ಯವರ್ಗವನ್ನೆಲ್ಲ ವಿಂಗಡಿಸಿಕೊಂಡ ಮೇಲೆ ಅದನ್ನೆಲ್ಲ ಅದರಲ್ಲಿ ವಿಲೀನ ಮಾಡಿ, ಪ್ರವಿಲೀನ ಮಾಡಿ, ಅಲ್ಲಿ ಆತ್ಮದಲ್ಲಿಯೇ, ಅಂತಹ ಆತ್ಮದಲ್ಲಿಯೇ ನಿಷ್ಠನ ಪ್ರವೀಲ ಮಾಡಿ ಅಂದ್ರೆ ಇರುತ್ತೆ, ಅಲ್ಲಿ ಎಲ್ಲ ಕರ್ಕೊಂಡ್ಬಿಡುತ್ತೆ ಅಂತ ಅರ್ಥ. ಅವಾಗ ಬರೀ ಆತ್ಮವೇ ಇರುತ್ತೆ, ಅಂದ್ರೆ ಆ ಪರಿಪೂರ್ಣವಾದ ಚೈತನ್ಯವೇ ಇರುತ್ತೆ. ದೃಶ್ಯವರ್ಗ ಏನಿದೆ, ನೀವೇನು ನೋಡಿದಿರ, ಅನಾತ್ಮ ವಸ್ತು ಅಂತ ಎಲ್ಲವನ್ನ ನಾಮರೂಪಗಳಿಂದ ಕೂಡಿರತಕ್ಕಂತಹ ದೃಶ್ಯವರ್ಗವನ್ನ ಪರಿಪೂರ್ಣವಾಗಿ ಪ್ರವೀಲ ಮಾಡಿ ಬಿಟ್ಟು ಅದರಲ್ಲಿಯೇ ಸದಾ ಯಾವನು ಇರಬಲ್ಲನೋ ಅವನು ಮುಕ್ತ ಅಂತ ನೋಡಿದ್ರು. ಇದೆಲ್ಲ ಕರೆಕ್ಟ್ ಸ್ವಾಮಿ ಗುರುಗಳೇ, ಕರೆಕ್ಟ್ ಹೇಳಿದ್ದು. ಆದ್ರೆ ಹಂಗೆ ಮಾಡೋದು ಹೇಗೆ ಗೊತ್ತಾನೆ? ಅದನ್ನ ತೆರಳಿ ವಿವೇಕದಿಂದ ನೀವು ಆತ್ಮವನ್ನು ಅನಾತ್ಮವನ್ನು ವಿಂಗಡಿಸಿಕೊಂಡು ಬಿಡಿ ಅದಲ್ವಾ. ಆವಾಗ ಗುರುಗಳಿಗೆ ಒಂದು ಅನುಮಾನ ಬಂತು, ಈ ಹುಡುಗನಿಗೆ ಎಷ್ಟು ಹೇಳ್ಕೊಟ್ರು ಸರಿಯೋಗಲ್ಲ ಅದಲ್ವಾ. ಅದರಿಂದ ಪಾಠವನ್ನ ಇವನಿಗೆ, ಇವನಿಂದಲೇ ಇವನಿಗೆ ಕಾಣುವಂತ ಇವನಿಗೆ ಹೇಳಬೇಕು. ದೃಶ್ಯವರ್ಗ ಅನ್ನೋದು ವಿಪರೀತ ಇದೆಯಲ್ಲ ಅದಲ್ವಾ. ನಮ್ಮ ಇರುವ ಅನಾದಿ ಅಂದ್ರೆ ಅನಂತವಾಗಿರುವ ಕಾಲದಲ್ಲಿ ಅಲ್ಪವಾಗಿರುವ ಮನುಷ್ಯನ ಆಯುಷ್ಯ 100 ಇಟ್ಟುಕೊಂಡರೂ ಅದು ಅತ್ಯಂತ ಅಲ್ಪವೇ, ಅತ್ಯಲ್ಪವಾದದ್ದೇ 100 ಕೂಡ. ಆ 100 ಇವನು ಪ್ರಜ್ಞೆ ಸರಿ ಇರೋದು ಎಷ್ಟು ವರ್ಷ, ಎಷ್ಟುಗಳಿಗೆ ಸದಾ ಸರಿ ಇರಲ್ಲ ತಿಳುವಳಿಕೆ ಅದಲ್ವೋ. ಅಂತವರೊಳಗೆ ಪರಿಪೂರ್ಣವಾಗಿ ನಾವು ಈ ದೃಶ್ಯವನ್ನ ಪ್ರಕೃತಿಯನ್ನು ಅರ್ಥ ಮಾಡಲು ಸಾಧ್ಯವಿಲ್ಲ, ಮೊದಲೇ ಮಾಯ ಅದಲ್ವೋ, ಅದು ಅರ್ಥವಾಗೋದಿಲ್ಲ ಅಂತ ಹೇಳಿ ಇವನಿಗೆ ಸೀಮಿತವಾಗಿರಬಹುದಾದ ಬುದ್ಧಿಗೆ ಅದರಿಂದ ಮೊದಲು ಬಿಡಿಸತಕ್ಕಂತಹದ್ದೇನಿದೆ ಅಂತ ಹೇಳಿ ಛಂದಸ್ಸನ್ನು ಬದಲಾಯಿಸಿ ಹೇಳ್ತಾರೆ. ಅಂದ್ರೆ ಹೇಳುವ ಪ್ರಕರಣದ ವಿಷಯಗಳನ್ನೇ ಬದಲಾಯಿಸಿ ಹೇಳಬೇಕಾಗಿರೋದ್ರಿಂದ ಹೊಸದಾಗಿ ಒಂದು ಈ ವಿಂಗಡಣೆಗೆ ಬೇಕಾಗಿರತಕ್ಕಂಥದ್ದನ್ನ ಈಗ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದನ್ನೇ ಪಂಚಕೋಶ ವಿವೇಕ ಅಂತ ಕರೆದಿರೋದು. ಪಂಚಕೋಶಗಳನ್ನ ಹೇಗೆ ನಾವು ಈ ದೃಶ್ಯವರ್ಗವನ್ನ ಮಾಡಬೇಕು, ಅದೂ ದೃಶ್ಯ ಮನುಷ್ಯನಿಗೆ ಕಾಣೋದು ತಾನೇ ಅದಲ್ವಾ. ತನ್ನಲ್ಲಿರುವ ದೃಶ್ಯಗಳೇನಿದೆ ಅಂದ್ರೆ ತನ್ನಲ್ಲಿ ತಾನು ತನ್ನನ್ನ ಹೇಗೆ ನೋಡ್ಕೋತಾ ಇದ್ದಾನೆ ಮೊದಲು, ಅದನ್ನ ವಿಂಗಡಿಸಿ ಬಿಟ್ಟರೆ ಆಮೇಲೆ ಮಿಕ್ಕಿದ್ದಲ್ಲ. ನನ್ನನ್ನು ಬಿಟ್ಟು ಬೇರೆ ಅನಾತ್ಮ ಅಂತ ಏನಿದೆಯಲ್ಲ, ಈ ನಾನು ಅನ್ನುವ ಆತ್ಮದಿಂದ ಅನಾತ್ಮವನ್ನು ವಿಂಗಡಿಸಿಕೊಳ್ಳಬೇಕಾದರೆ ನನ್ನಲ್ಲೇ ಇರುವ ಬಗೆ ಬಗೆಯಾದ ವರ್ಗಗಳನ್ನ ವಿಂಗಡಿಸಿಕೊಳ್ಳಬೇಕು. ಇದು ಅಧ್ಯಯನ ರೀತಿ. ಅದಕ್ಕೋಸ್ಕರವೇ ಇದು ವಿಜ್ಞಾನ, ಇವತ್ತಿಂದ ಇದು ವಿಜ್ಞಾನ, ವಿಜ್ಞಾನದಂತೆ ವಿಂಗಡಿಸ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹಿಂದಿನ ಕಾಲದ ಅವರೆಲ್ಲ ಮಹರ್ಷಿಗಳು, ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅವರೆಲ್ಲರೂ ಕೂಡ ಮಹಾವಿಜ್ಞಾನಿಗಳು, ಮೆಡಿಕಲ್ ಸೈನ್ಸ್ ಗಿನ್ಸ್ ಎಲ್ಲ ಬರೋ ತರ ಅವರ ಮಾತುಗಳಿರುತ್ತೆ. ಅವ್ರೇನೇನು ಇಲ್ಲಿ ವಿಂಗಡಣೆ ಮಾಡ್ತಾರೆ ಅದೆಲ್ಲವೂ ಕೂಡ ವಿಜ್ಞಾನವೇ, ಪರಿಪೂರ್ಣವಾಗಿ ವಿಜ್ಞಾನವೇ. ಆದ್ದರಿಂದ ಜ್ಞಾನಪೂರ್ಣವಾದ ವಿಜ್ಞಾನಿಗಳಾದ ಇವರೆಲ್ಲರೂ ಕೂಡ ನಮಗೆ ಆ ತತ್ಜ್ಞಾನವನ್ನು ತಂದುಕೊಡೋದಕ್ಕೆ ಇಲ್ಲಿರತಕ್ಕಂಥ ಇದು ಏನು ಅನ್ನೋದನ್ನು ಮೊದಲು ತಿಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಪಂಚಕೋಶ ವಿವೇಕವನ್ನ ಇಲ್ಲಿ ನಮ್ಗೆ ಹೇಳ್ಕೊಡ್ತಾರೆ. ಅಂದ್ರೆ ಇದಕ್ಕೆ ಮೊದಲು ಒಂದು 2-3 ಇದಕ್ಕೊಂದು ಇದನ್ನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಲಕ್ಷಣಗಳನ್ನು. ಪಂಚ ಅಂತ ಎಲ್ಲೆಲ್ಲಿ ಬರುತ್ತೋ ಆ ಪಂಚ ಅನ್ನೋದೆಲ್ಲವೂ ಕೂಡ ತದ್ಧರ್ಮವಾದ ತತ್ಲಕ್ಷಣವಾದ ತದವಸ್ಥೆಗಳಿಂದ ಕೂಡಿರತಕ್ಕಂತಹದ್ದು 5. ನೀವು ಪುರಿಯಷ್ಟಕ ಶ್ಲೋಕವನ್ನು ಹಿಂದೆ ಬರ್ಕೊಂಡಿದ್ದೀರಿ ಅಥವಾ ಪುಸ್ತಕ ಇದ್ರೆ ಓದಿರ್ತೀವಿ ಅದಲ್ವೋ. ಅಲ್ಲಿಂದ ಅಲ್ಲಿ ಪಂಚಭೂತಗಳಿದೆ ಅದಲ್ವಾ, ಪಂಚ ಪ್ರಾಣಗಳಿದೆ, ಆಮೇಲೆ ಪಂಚ ತನ್ಮಾತ್ರಗಳಿದೆ, ಅದಾದ್ಮೇಲೆ ಪಂಚೇಂದ್ರಿಯಗಳಿದೆ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯ, ಈ ತರ ಪಂಚ 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 ಎಲ್ಲ ಇದೆ. ಅದೆಲ್ಲರೂ 8 ರೀತಿಯಲ್ಲಿ ಬಂದು ಆಮೇಲೆ ಅದು ಪುರಿಯಷ್ಟಕ ಅಂತ ಆಗಿದೆ. ಆದ್ದರಿಂದ ಈ ಪಂಚಕೋಶಗಳು ಅನ್ನತಕ್ಕಂಥದ್ದು ಸ್ಥೂಲ ಸೂಕ್ಷ್ಮ ಕಾರಣ. ಸ್ಥೂಲ ಶರೀರವನ್ನ ಮೊದಲು ಹೇಳಿ, ಸ್ಥೂಲ ಶರೀರವನ್ನು ವಿಂಗಡಣೆ ಮಾಡಿ ಸೂಕ್ಷ್ಮ ಶರೀರಕ್ಕೆ ಹೋಗಿ ಸೂಕ್ಷ್ಮ ಶರೀರವನ್ನು ವಿಂಗಡಣೆ ಮಾಡಿ ತದನಂತರ ಕಾರಣ ಶರೀರವನ್ನು ವಿಂಗಡಣೆ ಮಾಡೋದು. ಹಾಗೆ ಮಾಡುವಾಗ ಈ 5 ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು ಕೋಶ ಸಿಗುತ್ತದೆ, ಪಂಚಕೋಶ.
ಈ ಪಂಚಕೋಶಗಳ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಇದರಲ್ಲೆಲ್ಲರಲ್ಲೂ ಮಯಾ ಮಯತ್ ಅನ್ನುವ ಪದವನ್ನ ಸೇರಿಸಿದ್ದಾರೆ. ಮಯತ್ ಅಂದ್ರೆ ಆವರಿಸಿರುವ, ಮುಚ್ಚಲ್ಪಟ್ಟಿರುವ, ವಿಸ್ತರಿಸಲ್ಪಟ್ಟಿರುವ, ಅದು ಅದನ್ನ ಆವರಿಸಿಕೊಂಡು ಬಿಟ್ಟಿದೆ, ಅದನ್ನ ವ್ಯಾಪ್ತವಾಗಿದೆ ಅನ್ನುವ ಪದ ಮಯತ್ ಅಂತ ಪದವನ್ನು ಬಳಸ್ತಾರೆ. ಅದಕ್ಕೋಸ್ಕರ ಅನ್ನಮಯ, ಪ್ರಾಣಮಯ ಇದೆಲ್ಲನೂ ಇದೆಯಲ್ಲ. ಆದ್ದರಿಂದ ಇದು ಈ ಪಂಚಕೋಶಕ್ಕೆ ಹೋಗುವಾಗ ನಾವು ಸ್ಥೂಲ ಸೂಕ್ಷ್ಮ ಕಾರಣಗಳನ್ನ ಮನಸ್ಸಿನಲ್ಲಿ ನಾವು ಇಟ್ಕೊಂಡಿರ್ಬೇಕು. ಇದನ್ನ ನಾವು ಮೊದಲು ಮೇಲೆ ಕಾಣುವುದನ್ನ ನಮ್ಗೆ ಚೆನ್ನಾಗಿ ಗೊತ್ತು, ನಮ್ಗೆ ಚೆನ್ನಾಗಿ ಗೊತ್ತು ಅಂತ ಅನ್ನಿಸ್ತಾ ಇರುತ್ತೆ. ಗೊತ್ತಿರೋದಿಲ್ಲ, ಗೊತ್ತಿದೆ ಅಂತ ಅನ್ಕೊಂಡಿರ್ತೀವಿ. ನಿಮ್ಮ ಸ್ಥೂಲ ಶರೀರದ ಬಗ್ಗೆಯೂ ಅಂದ್ರೆ ಮನುಷ್ಯನಾದವನಿಗೆ ತನ್ನ ಸ್ಥೂಲದ ಶರೀರದ ಬಗ್ಗೆಯೂ ಗೊತ್ತಿರೋದಿಲ್ಲ. ಇದು 5 ಕೋಟೆಗಳು ಕೋಶ ಬಂಧನ. ಹೇಗೆ ರೇಷ್ಮೆ ಹುಳು ಕಟ್ಕೊಂಡಿರುತ್ತೆ ಹಾಗೆ ಜೀವವು ಕೂಡ ಇದನ್ನ ಕಟ್ಕೊಂಡಿದೆ. ಆದ್ರೆ ಈ ಜಗತ್ತಿನಲ್ಲಿ ಎಲ್ಲ ವ್ಯಾಖ್ಯಾನಕಾರರು ಒಂದು ಮಾತನ್ನ ಖಂಡಿತ ಒಪ್ಕೊಂಡಿದ್ದಾರೆ, ಏನಂದ್ರೆ ಸಾಮಾನ್ಯವಾಗಿ 99% ಭಾಗ ಮನುಷ್ಯರು ಇದರಿಂದಲೇ, ಈ ಅನ್ನಮಯ ಕೋಶದಿಂದಲೇ ತಮ್ಮನ್ನು ತಾವು ಗುರುತಿಸಿಕೊಂಡಿರುವುದು. ಯಾರಿಗಾದರೂ ಈ ಶರೀರ ನೀನಲ್ಲಪ್ಪ ಅಂತ ಹೇಳಿಬಿಟ್ರೆ ಅವರಿಗೆ ಈ ಮಾತು ಹಾಸ್ಯಾಸ್ಪದವಾಗಿ ಕಾಣುತ್ತದೆ ಅಂತ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಬೇರೆಯವರಿಗೆ ನೀವು ಶರೀರ ಅಲ್ರಿ ಅಂತ ನೀವು ಯಾರಾದ್ರೂ ಹೇಳಿ ನೋಡಿ, ಇವಂಗೆಲ್ಲ ಹುಚ್ಚು, ಇದು ನಾನಲ್ಲ ಅಂತ ಹೇಳ್ಬಿಟ್ರು. ಆದ್ರೆ ಇದಕ್ಕೆ ವಿಜ್ಞಾನ ಪೂರ್ವಕವಾದ ವಿಶ್ಲೇಷಣೆಗಳನ್ನ ನಾವೇ ಮಾಡಿಕೊಂಡಾಗ, ಅತ್ಯಂತ ಸೂಕ್ಷ್ಮವಾಗಿ ಇದನ್ನ ಬೇರೆಯವರಿಂದ ಬಿಡಿಸಿಕೊಂಡಾಗ, ಬೇರ್ಪಡಿಸಿಕೊಂಡಾಗ ನಮಗೆ ತಳಸ್ಪರ್ಶವಾಗಿ ಗೊತ್ತಾಗುತ್ತದೆ, ನಾನು ಈ ಶರೀರ ಅಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಗೊತ್ತಾಗಬೇಕಾದ್ರೆ ವಿಂಗಡಣೆ ಆಗ್ಬೇಕಲ್ಲ, ವರ್ಗೀಕರಣ ಆಗ್ಬೇಕಲ್ಲ. ನಾನು ನೋಡುವುದು ಮತ್ತು ನಾನು ಇರುವುದು, ನಾನು ಇರುವುದು ನಾನು ನೋಡುವವನೋ ಇರುವವನೋ ಅನ್ನೋದು ಗೊತ್ತಾಗ್ಬೇಕು ನಂಗೆ. ಇರುವವನು ಅಂತ ನಾನು ಯಾವ್ದನ್ನ ಅನ್ಕೊಂಡಿದ್ದೀರೋ ಅದು ಇರುವುದು ಅಷ್ಟೇ. ಅದು ಇರುವವನು ನಾನೇ, ನೋಡುವವನು ನಾನೇ, ಹೌದಲ್ವ? ಅದರಿಂದ ಅಸ್ಥಿಭಾತಿ ಪ್ರಿಯ ಅನ್ನುವ ಮಾತಿನಲ್ಲಿ ಏನಿದೆ ಅದನ್ನು ಸಮಂಜಸವಾಗಿದ್ದಲ್ಲಿ ನಾವು ಮನಗಾಣಬೇಕು. ಅದರಿಂದ ಈ ಪಂಚಕೋಶಗಳು ಮತ್ತು ಇದಕ್ಕೆ ವಿಲಕ್ಷಣವಾಗಿರುವ ಆತ್ಮವು ಅತ್ಯಂತ ವಿಶ್ಲೇಷಣೆಯಿಂದ ಸೂಕ್ಷ್ಮದಲ್ಲಿ ಇದನ್ನು ವಿಂಗಡಣೆ ಮಾಡಿಕೊಳ್ಬೇಕು. ಈಗ ನೀವು ಎಲ್ಲರೂ ಜಾಣರಿದ್ದೀರಿ, ನಿಮ್ಗೆಲ್ರಿಗೂ ಗೊತ್ತಾಗಿದೆ ನೀವು ಆತ್ಮ. ಯಾಕೆ ಆತ್ಮ ಅಂತ ತಕ್ಷಣ ಮಾತಾಡಬಾರದು ಅಂತ ಸುಮ್ಮನೆ? ನೀವೆಲ್ಲರೂ ಆತ್ಮ, ನಾವೆಲ್ಲರೂ ಕೂಡ ಆತ್ಮ ಸ್ವರೂಪರು. ಸ್ವರೂಪದಿಂದ ನಾವು ಆತ್ಮರು, ಸ್ವಭಾವದಿಂದ ವಿಪರೀತ. ಆ ವಿಪರೀತವಾಗಿರುವ ಈ ಸ್ವಭಾವದಿಂದ ಹೊರಟವರ ದೃಶ್ಯ ವರ್ಗವನ್ನ ಈಗ ಈ ಪ್ರತ್ಯೇಕಾತ್ಮ ಭಾವದಿಂದ ಬೇರ್ಪಡಿಸಿಕೊಳ್ಳತಕ್ಕದ್ದು. ಬೇರ್ಪಡಿಸಿಕೊಳ್ಳೋದು ಅಂದ್ರೆ ಏನೋ ಒಂದಿದೆ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಇಟ್ಕೊಳ್ಳೋಣ ಅಂತಲ್ಲ. ಇದು ನಮ್ಮಲ್ಲಿರುವ ಈ ಭೇದ ಏನಿದೆ, ಜ್ಞಾನ ಭೇದ ಏನಿದೆ ನಮ್ಮಲ್ಲಿ, ಅದನ್ನ ಅಭೇದ ಮಾಡಬೇಕು. ಅದರಿಂದ ಆತ್ಮಜ್ಞಾನವೆಂಬ ಅಭೇದ ಜ್ಞಾನದಲ್ಲಿ ಇದೆಲ್ಲವೂ ಬೇರೆ, ಇದು ನಾನು ಅನ್ನುವ ಭೇದ ಜ್ಞಾನ ಏನಿದೆ ಅದರೊಳಗೆ ಸೇರಿಸಿ ಬಿಡಬೇಕು. ಸೇರಿಸಿ ಬಿಡಬೇಕು ಅಂದ್ರೆ ಜ್ಞಾನದಿಂದ ಅದನ್ನ ನಿಸ್ಸಂಶಯವಾಗಿ ಕತ್ತರಿಸಿ ಬಿಡಬೇಕು. ಬೇರೆ ವಿಧಿನೇ ಇಲ್ಲ, ಬೇರೆ ರೀತಿನೇ ಇಲ್ಲ. ಅದರಿಂದ ಇದೊಂದು ಮಾರ್ಗ ಚೆನ್ನಾಗಿದೆ, ಅನುಸರಿಸಿದರೆ ಬಹಳ ಸುಲಭವೂ ಆಗುವುದಿದೆ, ಸಾಧ್ಯವೂ ಆಗುತ್ತದೆ. ಇದು ಸಾಧ್ಯವೂ ಹೌದು, ಸುಲಭವೂ ಹೌದು, ಸರಳವೂ ಹೌದು, ಮತ್ತೆ ಇದು ಅತ್ಯಂತವಾಗಿ ಪ್ರಮುಖವಾಗಿ ಮನುಷ್ಯ ಜೀವಿಗೆ ಬೇಕಾಗಿರುವುದು ಹೌದು. ಆದ್ದರಿಂದ ಇದು ಸುಲಲಿತವಾಗಿರುವ ಈ ಮಾರ್ಗವನ್ನ ಅವರು ಅತ್ಯಂತ ಬಹಳ ಸಮರ್ಥವಾಗಿ ಆದಿಗುರುಗಳು ನಮಗೆ ಇದನ್ನ ಬಿಡಿಸಿಕೊಟ್ಟಿದ್ದಾರೆ. ಅದಲ್ಲೋ, ಆದ್ದರಿಂದ ಈ ಪಂಚಕೋಶಗಳು ಅಂತ ಮನುಷ್ಯ ಏನು ಸಿಕ್ಕಾಕೊಂಡಿದ್ದಾನೆ ಅಂತಂತೆ, ಅದರೊಳಗೆ ಮೊದಲನೆಯದು ಅನ್ನಮಯ ಕೋಶ, ಎರಡನೆಯದು ಪ್ರಾಣಮಯ ಕೋಶ, ಮೂರನೆಯದು ನಾಲ್ಕು, ಐದನೆಯದು ಆನಂದಮಯ ಕೋಶ. ಹೌದಾ? ಇದೆಲ್ಲವೂ ಕೂಡ ಸೆಲ್ ಅಂದ್ರೆ ನಾವೇ ಈ ಕೋಟೆ ಕೋಟೆಯ ಒಳಗೆ ಒಂದರಲ್ಲಿ ಒಂದರಲ್ಲಿ ಒಂದಿದ್ದ ಹಾಗೆ, ಒಂದು ಪಾತ್ರೆ ಒಳಗೆ ಇನ್ನೊಂದು ಪಾತ್ರ, ಇನ್ನೊಂದು ಪಾತ್ರ, ಇನ್ನೊಂದು ಪಾತ್ರೆ ಅಂತೀವಲ್ಲ ಹಾಗೆ, ಇದನ್ನ ಜ್ಞಾನದಿಂದಲೇ ನೋಡತಕ್ಕದ್ದು. ಹೌದಾ? ಅದರಲ್ಲಿ ಮೊದಲನೆಯದಾದಂತೆ ಅನ್ನಮಯ ಕೋಶ, ಅನ್ನದಿಂದಲೇ ಆಗಿರುವುದು. ಇದನ್ನ ಸ್ಥೂಲ ಶರೀರ ಅಂತಾನು ಕರೀತಾರೆ, ದೇಹ ಅಂತಾನು ಕರೀತಾರೆ, ಶರೀರ ಅಂತಾನು ಕರೀತಾರೆ. ಆದರೆ ಮನುಷ್ಯನಾದವನು ಈ ನರಜೀವಿ ಎಷ್ಟೊಂದು ಇದಕ್ಕೆ ಮೋಹಿತನಾಗಿ ಬಿಟ್ಟಿರ್ತಾನೆ ಅಂದ್ರೆ, ಎಷ್ಟೊಂದು ಇದೇ ನಾನೆಂದು ಶಾಶ್ವತವಾಗಿರುವುದೆಂದು ಅಂದುಕೊಂಡು ಬಿಟ್ಟಿದ್ದಾನೋ ಅವನಿಗೆ ಪರಿಚ್ಛಿನ್ನವಾಗಿರುವ ಈ ಪಂಚಭೂತಗಳಿಂದಲೇ ಈ ಶರೀರ ಆಗಿರುವುದು ಅಂತ ಕೂಡ ಗೊತ್ತಾಗೋದಿಲ್ಲ. ಪಂಚಭೂತಗಳೆಲ್ಲವೋ ಪರಿಚ್ಛಿನ್ನವಾದದ್ದು, ಅದರಿಂದ ಆದ ಶರೀರ ಏನಾಗಿರುತ್ತೆ? ಪರಿಚ್ಛಿನ್ನವೇ ಆಗಿರ್ಬೇಕು, ಹೌದಲ್ಲ? ಬೇರೆ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅದು ಕೂಡ ಇವನು ಮನಸ್ಸಿಗೆ ಬರೋದಿಲ್ಲ.
ಆದ್ದರಿಂದ ಅದು ಹೇಗೆ ಪರಿಚ್ಛಿನ್ನವಾಗಿದೆ ಅನ್ನೋದನ್ನ ಈ ಅನ್ನಮಯ ಕೋಶದಲ್ಲಿ ಇವತ್ತು ಕೆಲವು ಶ್ಲೋಕಗಳಲ್ಲಿ ನೋಡೋಣ. ಈ ಅನ್ನಮಯ ಕೋಶವನ್ನ 10 ಶ್ಲೋಕಗಳಲ್ಲಿ ವಿಶದವಾಗಿ ವಿಂಗಡಿಸಿ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಯಾವತ್ತಾಗುತ್ತೋ ಆಯಾ ಗುರುಗಳಲ್ಲಿ ನೀವು ಆಯಾ ಗುರುವಾರಗಳಲ್ಲಿ ನೀವು ಈ ಕೋಶವನ್ನು ನೀವೆಂದು ತಿಳ್ಕೊತೀರೋ, ನೀವೇ ಕೋಶವೋ ಕೋಶವೇ ನೀವೋ ಅಂತ ನೀವು ಈ ಕೋಶಾಧಿಕಾರಿಗಳಾಗಿರೋದ್ರಿಂದ ಏನು ಅಂತ ನೋಡೋಣ. ಆ ಗುರುಗಳೇನ್ ಹೇಳ್ತಾರೆ ಇವತ್ತು ಮೊದಲನೇ ಶ್ಲೋಕವನ್ನು ನೋಡೋಣ. ದೇಹೋಯಮನ್ನ ಭವನೋ ಅನ್ನಮಯಸ್ತು ಕೋಶಃ ಅನ್ನೇನ ಜೀವತಿ ವಿನಶ್ಯತಿ ತದ್ವಿಹೀನಃ ಸ್ವಚರ್ಮ ಮಾಂಸ ರುಧಿರಾಸ್ತಿ ಪುರೀಶರಾಶಿ ನಾಯಂ ಸ್ವಯಂ ಭವಿತುಮರ್ಹತಿ ನಿತ್ಯಶುದ್ಧಃ ದೇಹೋಯಮನ್ನ ಭವನೋ ಅನ್ನಮಯಸ್ತು ಕೋಶಃ ಅನ್ನೇನ ಜೀವತಿ ವಿನಶ್ಯತಿ ತದ್ವಿಹೀನಃ ಸ್ವಚರ್ಮ ಮಾಂಸ ರುಧಿರಾಸ್ತಿ ಪುರೀಶರಾಶಿ ನಾಯಂ ಸ್ವಯಂ ಭವಿತುಮರ್ಹತಿ ನಿತ್ಯಶುದ್ಧಃ ಇದನ್ನ ಫಸ್ಟ್ ತಿಳ್ಕೊಂಡು ಏನಂದ್ರೆ ಈ ದೇಹ ಅನ್ನುವುದು ಅನ್ನಮಯ ಕೋಶ. ಏಕೆಂದರೆ ಇದನ್ನ ಇದು ಅನ್ನದಿಂದಲೇ ಹುಟ್ಟಿರುವುದು. ಮೊದಲೇ ಮಾತೆ ಅದು ಏನ್ ಮೊದಲೇದು ಇದು ಅನ್ನಭವನ ನೋಡಿ, ಅದು ಅನ್ನಭವನ ಅಲ್ವಾ? ಜ್ಯೂಸೋ ನಾವು ಅನ್ನಭವನನೇ ಇದು, ಆದ್ರೆ ಅನ್ನಭವ ಅಂದಿಲ್ಲ ಅಂತ. ಅನ್ನದಿಂದಲೇ ಹುಟ್ಟಿರುವುದು ಈ ದೇಹವು ಅನ್ನದಿಂದಲೇ ಹುಟ್ಟಿರುವುದು ಅಂದ್ರೆ ಹೇಗೆ ಅರ್ಥ ಮಾಡ್ಕೋಬೇಕು ನಾವು? ತುಂಬಾ ಜನ ಕೆಲವೇ ನಿಮಗೆಲ್ಲ ಗೊತ್ತಿರುತ್ತೆ ಜಾಣರು ಅಂತ, ಆದ್ರೆ ಇದನ್ನ ಹೇಳಲೇಬೇಕಾಗಿರೋದ್ರಿಂದ ಇಲ್ಲಿ ಅದನ್ನ ಹೇಳ್ತಾ ಇದ್ದೀನಿ. ಈ ಶರೀರವು ತಂದೆ ತಾಯಿಗಳಿಂದ ಬಂದಿರೋದು. ತಂದೆ ತಾಯಿಗಳಿಂದ ಬಂದಿರೋದ್ರಿಂದ ಏನು, ತಂದೆಯ ರೇತಸ್ಸು ತಾಯಿಯ ಗರ್ಭದಲ್ಲಿ ಬಂದು ಈ ಶರೀರವು ತಗೊಂಡಿರೋದು. ಆದರೆ ತಂದೆಯ ರೇತಸ್ಸುಂಟಾದದ್ದು ಆಹಾರದಿಂದ, ಆಹಾರದಿಂದ ಆ ತಂದೆಯಲ್ಲಿದ್ದ ರೇತಸ್ಸು ಆಗಿದೆ. ಆ ರೇತಸ್ಸು ತಾಯಿ ಗರ್ಭಕ್ಕೆ ಬಂತು. ತಾಯಿ ಗರ್ಭಕ್ಕೆ ಬಂದ ಮೇಲೆ ತಾಯಿ ಉಣ್ಣುವ ತೆಗೆದುಕೊಳ್ಳುವ ಆಹಾರ ಏನಿದೆಯೋ ಅದೇ ಈ ಜೀವಕ್ಕೆ ಶರೀರ ಪಡೆಯೋದಕ್ಕೆ ಕಾರಣ ಆಯಿತು. ಹಾಗಾದ್ರೆ ಹುಟ್ಟಿತು ಅಂದ್ರೆ ಏನರ್ಥ? ರೇತಸ್ಸಿನಿಂದ ಹಿಡಿದು ಆಹಾರದಿಂದಲೇ ಉತ್ಪನ್ನವಾದ ರೇತಸ್ಸು. ಆ ರೇತಸ್ಸು ಶರೀರವನ್ನ ಕೋಶವನ್ನ ಪಡೆಯುವುದಕ್ಕೆ ಮೊದಲು ತಾಯಿ ಗರ್ಭದಲ್ಲಿ ಆ ಜೀವವು ಆಹಾರ ತಾಯಿ ತಿಂದ ಆಹಾರವನ್ನೇ ತಾನು ಅದನ್ನು ತೆಗೆದುಕೊಳ್ಳುತ್ತದೆ ತಾಯಿ ಗರ್ಭದಲ್ಲಿ. ಹೌದಲ್ವ? ಆಹಾರದಿಂದ ಹುಟ್ಟಿತು, ತಾಯಿಯ ಗರ್ಭದಲ್ಲಿ ತಾಯಿ ತಿನ್ನುವ ಆಹಾರವನ್ನೇ ತಾನು ತಿಂದಿತು. ಹುಟ್ಟಿದ ಮೇಲೆ ಈಚೆಗೆ ಇಲ್ಲಿ ಬಂದ ಮೇಲೆ ಆಹಾರವನ್ನೇ ತಿಂದಿತು. ಆಹಾರವನ್ನೇ, ಆಹಾರ ಅಂದಿಲ್ಲ ಅರ್ಥ ಬರೀ ಅಕ್ಕಿನ ಗೋಧಿನ ರೊಟ್ಟಿನ ಚಪಾತಿನ ಕರಿನ ಆತರ ಅಲ್ಲ. ಹೌದಲ್ವ? ನೀವೇನೇನು ಏನೇನು ತಿನ್ನುತ್ತೀರೋ ಕುಡಿತೀರೋ ಇದ್ ಮಾಡ್ತೀರೋ ಎಲ್ಲವೂ ಆಹಾರವೇ. ಆಹಾರದಿಂದಲೇ ಇದು ಹುಟ್ಟಿದೆ, ಆಚೆ ಬಂದ್ಮೇಲೆ ಆಹಾರದಿಂದಲೇ ಬೆಳೆದಿದೆ. ಅದಲ್ಲ, ಆದ್ರಿಂದ ಇದು ಅನ್ನಭವನ. ತಂದೆಯ ರೇತಸ್ಸು ಅನ್ನದಿಂದ ಬಂದದ್ದು. ಆ ರೇತಸ್ಸು ಆ ಜೀವ ರೂಪದಲ್ಲಿ ತಾಯಿಯ ಗರ್ಭದಲ್ಲಿ ಬಂತು. ಅದು ಅಲ್ಲಿ ಅಣುವಾಗಿದ್ದು ಮೇಲೆ ಕೈಕಾಲುಗಳು ಬಂದು ಕಣ್ಣೆಲ್ಲ ಬಂದು ಇದೆಲ್ಲ ಆಗಿ ಆ ಪಿಂಡವು ಬೆಳೆಯಬೇಕಾದ್ರೆ ತಾಯಿ ತಿಂದ ಆಹಾರವೇ. ಅದಲ್ಲ, ತಾಯಿ ಏನೇನ್ ತಿಂತಾಳೋ, ಸೇಬ್ ತಿಂದ್ರೆ ಅದು ಕಿತ್ತಲೆ ಹಣ್ಣು. ಪ್ರೆಗ್ನೆನ್ಸಿನಲ್ಲಿ ನಿಮ್ಗೆಲ್ಲ ಪ್ರೆಗ್ನೆಂಟ್ ಆಗಿರೋ ಗೊತ್ತಿರುತ್ತೆ, ಯಾರು ತಿನ್ನಿ ತಿಂದ ಹಾಕಿರ್ತಾರೆ, ಟಾನಿಕ್ ಕುಡಿರಿ, ಹಾಗಲ್ಸ್ ಕುಡಿರಿ, ಸೇಬ್ ತಿಂದ್ರೆ ಮಗು ಕೆಂಪುಗಾಗತ್ತೆ. ಹೇಗಾಗತ್ತೆ? ಅಪ್ಪ ಹೇಗಿರ್ತದೆ ಹಾಗಾಗತ್ತೆ ಒಂದು ಸತಿ. ಅದಲ್ವಾ, ಇವ್ ಸುಮ್ನೆ ಏನೇನೋ ಕಾಂಪ್ಲಿಮೆಂಟ್ ಮಾಡೋದು, ಹಾಗಾಗತ್ತೆ ಹೀಗಾಗತ್ತೆ, ಯಾರು ತಿನ್ಬಿಡಿ ಕಬ್ಬಿಣನೇ ಒಂಚೂರು ತಿನ್ಬಿಡಿ ಐರನ್ ಇರುತ್ತೆ.
ಅದೆಲ್ಲ ಒಂಥರ ಏನೇ ಮಾಡಿದರು ಎಲ್ಲವೂ ಯಾತಕ್ಕೆ ಈ ದೇಹವು ದಷ್ಟಪುಷ್ಟವಾಗಿ ಸೌಂದರ್ಯದಿಂದ ಥಳಥಳಿಸುತ್ತ ಫಳಫಳಿಸುತ್ತ ಹೊರಗೆ ಬರಲಿ, ಇವನಿ ಸಾಮ್ರಾಜ್ಯವನ್ನು ಆಳಿಬಿಡಲಿ ಅಂತ ಹೇಳುವ ತಂದೆ ತಾಯಿಗಳಿಗೆ ಒಂದು ದೂರದ ಒಂದು ದುರಾಸೆ ಇದು. ಆದ್ರೆ ಅದು ಅದೆಲ್ಲವೂ ಅಲ್ಪಕಾಲದ್ದೇ. ಏನಾದರೂ ನಮ್ಮ ಸಾಮ್ರಾಜ್ಯ ಏನೇ ಮಾಡಿದರೂ ಈ ದೇಹ ಅನ್ನತಕ್ಕಂತ ಈ ಸಾಮ್ರಾಜ್ಯ ಇದೆಯಲ್ಲ, ಇದೇ ನಾನು ಅಂದುಕೊಳ್ಳುವಷ್ಟು ಇದು ಈ ಜೀವವನ್ನು ಮೋಹಗೊಳಿಸುತ್ತದೆ ಅದಲ್ವಾ. ಅದರಿಂದಲೇ ಅನ್ನದಿಂದ ಚನ್ನಿಗ ಅಂತ ಹೇಳೋದು. ಅನ್ನದಿಂದ ಚನ್ನಿಗ ಅಂದ್ರೆ ಅರ್ಥ ಆಹಾರ ತಿಂದ್ರೇನೆ ಅದೇ ರಕ್ತಗತವಾಗೋದು, ಇದು ಮಾಡೋದು, ಬೆಳೆಯೋದು. ಅಕಸ್ಮಾತ್ ಬೆಳೆದ ಮೇಲುವೆ ಅನ್ನ ಇಲ್ಲದಿದ್ದರೆ ಈ ಭವನ ಇದೆಯಲ್ಲ ಅನ್ನದಿಂದ ಹುಟ್ಟಿರೋದು, ಅನ್ನ ಇದ್ದ ಹೀನವಾದರೆ ಇದು ನಾಶವಾಗಿ ಬಿಡುತ್ತದೆ. ನೋಡಿ, ಅನ್ನ ಇಲ್ಲದೆ ಇದ್ರೆ, ಆಹಾರ ಇಲ್ಲದೆ ಇದ್ರೆ ಇದು ನಾಶವಾಗಿ ಬಿಡುತ್ತೆ. ಅಂದ್ರೆ ಅರ್ಥ ಏನು? ಅನ್ನದಿಂದ ಬಂದಿದೆ, ಅನ್ನದಿಂದ ಪಿಂಡವಾಗಿ ಬೆಳೆದು ಶರೀರವಾಗಿ ಈಚೆ ಬೆಳೆಯುವಾಗಲೂ ಅನ್ನವೇ ಬೇಕು. ಇದು ನಾಶವಾದ ಮೇಲೂ ಇನ್ನು ಮುಂದಕ್ಕೆ ಹೋಗ್ತಾರೆ ನಮ್ಮ ವ್ಯಾಖ್ಯಾನಕಾರರೆಲ್ಲರೂ ಕೂಡ. ಇದು ಏನು, ಇದಾದ ಇದು ಸತ್ತು ಹೋದ ಮೇಲೂ ಕೂಡ ಇದು ಇನ್ನೊಂದು ಮಣ್ಣಲ್ಲಿ ಕ್ರಿಮಿಕೀಟಗಳೆಲ್ಲ ಇಲ್ಲವೆ ಇದೆ, ಅದು ಎಲ್ಲಾನು ತಗೊಂಡು ಅದೆಲ್ಲ ಮಾಡುವಾಗಲೂ ಕೂಡ ಬೇರೆ ಇಲ್ಲ ಇರತಕ್ಕಂತ ಬೇರೆ ಪ್ರಾಣಿಗಳಿಗೂ ಪಶು ಪಕ್ಷಿಗಳಿಗೂ ಇದು ಆಹಾರವೇ ಆಗುತ್ತದೆ. ಮತ್ತೆ ಈ ಶರೀರ, ಈ ಶರೀರವು ಅನ್ನದಿಂದ ಅನ್ನದ ಉಂಡೆ, ಇದು ತಾನು ತನ್ನನ್ನೇ ತಿಂದುಕೊಂಡು ಅನ್ನವನ್ನೇ ತಿಂದುಕೊಂಡು ತಾನೇ ಬೆಳೆದು ಮತ್ತೆ ಜಲಚರಗಳಲ್ಲಿ ಅಲ್ಲಿ ಇಲ್ಲಿ ಬಿಡುವ, ಅದೇ ಆರದ ಉದ್ದೇಶನೂ ಅದೇನೆ. ಶ್ರಾದ್ದ ಮಾಡುವಾಗಲ್ಲ ಅದೇ ರೀತಿನಲ್ಲಿ ಮಾಡೋದು ಅಲ್ವಾ. ಅಗ್ನಿಗೆ ಆಹಾರವಾಗುತ್ತದೆ, ಭೂಮಿಗೆ ಆಹಾರವಾಗಿ ಬಿಡುತ್ತದೆ. ಹೂತ್ರೆ ಭೂಮಿಗೆ ಆಹಾರ, ಸುಟ್ರೆ ಅಗ್ನಿ ಆಹಾರ. ಆವಾಗಲೂ ಇದು ಅನ್ನವೇ ಆಹಾರವೇ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದು ನಿಜನ ಸುಳ್ಳು? ಅಯ್ಯೋ ಬೆಂಕಿಗೆ ಹಾಕ್ಬಿಟ್ರೆ ಸುಟ್ರೆ ಏನಕ್ಕೆ ಹೋಗುತ್ತೆ ಅಂತ ಅನ್ಕೊಳ್ಳೆ. ಭೂಮಿಗೆ ಗುದ್ಬಿಟ್ರೆ ಯಾಕಪ್ಪ ಅಂತ ಅನ್ಕೊಳ್ಳೆ. ನೀವೇನ್ ಅನ್ಕೊಳ್ಳ ಹಾಗೆ ಇಲ್ಲ ಅವಾಗ. ಯಾಕೆ ಅನ್ಕೊಳ್ಳಕ್ಕೆ? ನೀವು ಅದರಲ್ಲಿರುವುದಿಲ್ಲ. ನೀವಿದ್ದರೆ ಅದು, ನೀವಿಲ್ಲದಿದ್ದರೆ ಅದು ಕೂಡ ಅದಲ್ಲ. ಅಷ್ಟರ ಮಟ್ಟಿಗೆ ನೀವು ಇದನ್ನು ಬೇರ್ಪಡಿಸಿಕೊಳ್ಬೇಕು. ಶರೀರವೇ ನನಗೆ ಅಂದ್ರೆ ನಾನು ನೋಡ್ತಾ ಇರೋದು ದೃಷ್ಟಾರ. ನೀವು, ನಿಮ್ಮ ಕಣ್ಣಿಗೆ ಮೊದಲು ಬೀಳುವುದೇ ನಿಮ್ಮ ಶರೀರ, ನಿಮ್ಮ ಮೊದಲ ಪ್ರಪಂಚ, ನಿಮ್ಮ ದೃಶ್ಯ ವರ್ಗದ ಮೊದಲ ದೃಶ್ಯ ಯಾವುದು? ಶರೀರ. ಶರೀರ, ನಾನು ಶರೀರ ಆಮೇಲೆ ಪ್ರಶ್ನೆ. ಇದು ಶರೀರ ಹೌದಲ್ವ? ಸ್ಥೂಲ, ಇದರೊಳಗೆ ಇನ್ನು ಪ್ರಾಣವೀಣ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಬೊಂಬೆ ಹೌದಲ್ವಾ? ಅದರಿಂದ ನಾನು ಶರೀರ ಅಂತ ನೀವು ಮಾತಿನಲ್ಲಿ ಬಳಸೋ ಹಾಗೆ ಇಲ್ಲ. ಅಷ್ಟು ಸೂಕ್ಷ್ಮದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಇದನ್ನ ಹೇಳ್ತಾ ಇರೋದು. ಒಂದು ಬೊಂಬೆ ಇದೆ, ಈ ಬೊಂಬೆ ನಾನು ಹೌದು ಅಲ್ವೋ ಬೇರೆ ಕೋಶಕ್ಕೆ ಹೋದ ನೋಡೋಣ. ಈ ಕೋಶ ಏನಿದೆ, ಅನ್ನ ಮೆತ್ತಿದೆ ಇದಕ್ಕೆ ಅಷ್ಟೇ. ಅನ್ನದಿಂದಲೇ ಬಂದಿರೋದು, ಅನ್ನದಿಂದಲೇ. ಇದು ಸ್ಥೂಲ. ಸ್ಥೂಲ ಅಂದ್ರೇನು? ಕೇವಲ ನಮ್ಮ ಚರ್ಮ ಚಕ್ಷುಗಳಿಗೆ ಕಾಣುವಂತಹದು, ಕಾಣುವಂತಹದು. ಇದು ಮೊದಲ ದೃಶ್ಯ ವರ್ಗದ ದೃಶ್ಯ ನಮಗೆ ಅನ್ನಮಯ ಕೋಶ. ಅನ್ನದಿಂದಲೇ ಹುಟ್ಟಿ, ಅನ್ನದಲ್ಲಿಯೇ ಬೆಳೆದು, ಅನ್ನದಲ್ಲಿಯೇ ವೃದ್ಧಿಸಿ, ಅನ್ನದಲ್ಲಿಯೇ ಇದ್ದು, ಅನ್ನ ಇಲ್ಲದೇ ಇದ್ದಾಗ ಅದು ನಾಶವಾಗಿ ಹೋದಲ್ವ. ಕೊನೆಯಲ್ಲೇನು ಹೇಗಿದ್ದಾರೆ ನಿಮ್ ತಾತ ಅಂದ್ರೆ, ಏನೋ ಈಗ 3 ದಿವಸದಿಂದ ಅನ್ನನೇ ಹೋಗ್ತಾ ಇಲ್ಲ ಅಂತವೇ ಇಲ್ವಾ? ಅದಕ್ಕೆ ಲಿಕ್ವಿಡ್ ಇಲ್ಲ, ಚುಚ್ಚಿದ್ದಾರೆ, ಲಿಕ್ವಿಡ್ ಫಾರ್ಮುಲ್ ಹೋಗ್ತಾ ಇದೆ. 1 ಚಮಚ ತಗೋತಾರೆ, ಇವತ್ತು ಯಾಕೋ 1 ಚಮಚನು ಒಳಗೆ ಹೋಗ್ಲಿಲ್ಲ. ಡಾಕ್ಟರ್ ಹೇಳಿದ್ದಾರೆ 24 ಅವರ್ಸ್ ಹೋದಲ್ವಾ? ಏನದು ಆಗೋಯ್ತು, ಅನ್ನ ತಿನ್ನೋಕೊಳ್ಳೋ ಆಗಲ್ಲ ಅಂದ್ರೆ ಯಾವತ್ತು ನೀವು ಅನ್ನದ ಬಗ್ಗೆ ತಿರಸ್ಕಾರ ಬರುತ್ತೋ? ಒಂದೊಂದು ದಿವಸ ಅನ್ನ ಬೇಡ ಅನ್ಸುತ್ತೆ, ಹಾಗಂದ್ಬಿಟ್ಟು ಇವತ್ತಿಂದ ಶುರು ಅಂತ ಅನ್ಕೊಳ್ಳಾಗಿಲ್ಲ. ನೀವು ಬೆಳಗಾಗಿದ್ದಾಗಲೇ ಇಷ್ಟು ಅನ್ನ ಕಲ್ಸಿರ್ತೀನಿ, ನಿಮ್ಮನ್ನ ಹೆಚ್ಕೊಂಡು ಸಂಸಾರದಲ್ಲಿ ಯಾರೋ ಇನ್ಮೇಲೆ ಅಕ್ಕಿ ಹುಡುಗರು ಕಳ್ಸಿ ಬಿಡಿತು ಹೇಳೋ ಆಗಿಲ್ಲ ಹೋದಲ್ವಾ? ತಾತ್ಕಾಲಿಕವಾಗಿ ಇದಾಗೋದುಂಟು, ಹಾಳು ಮೂಳು ಎಣ್ಣೆ ಪಣ್ಣೆ ತಿಂದ್ರೆ ನೆಕ್ಸ್ಟ್ ಡೇ ಅನ್ನ ಸೇರಲ್ಲ, ಬೇಜಾರಾಗಿರುತ್ತೆ. ಇಲ್ಲ ಎಲ್ಲೋ ಮುದ್ದೆ ಮನೆಲ್ಲೆಲ್ಲ ವಿಪರೀತ ತಿಂದ್ರೆ ಬೇಕಂತ ಇವತ್ತು ಊಟ ಮಾಡಲ್ಲ ಅನ್ಬೇಕಾದ್ರೆ ಬಿಡ್ಬೋದು ನೀವು. ಆದ್ರೆ ಅದರಿಂದ ಅನ್ನದ ವಾಂಛೆ ಇದೆಯಲ್ಲ, ಅದು ಈ ಸ್ಥೂಲ ಶರೀರ ಅಷ್ಟು ಬೇಗ ಬಿಡುಗಡೆ ಆಗಲ್ಲ. ಯಾಕೆ? ಇದು ಅನ್ನದಿಂದಲೇ ಆಗಿರೋದು ಅದೇ ಇಲ್ವ? ನೀವು ಏನನ್ನಾದ್ರೂ ಬಿಡಬೇಕಾದ್ರೆ ನಮ್ಗೆ ಅದು ಬಿಡೋದು ಬಹಳ ಕಷ್ಟ. ಅದಕ್ಕೋಸ್ಕರ ಈ ಅನ್ನ ಅನ್ನತಕ್ಕಂಥದ್ದು ವ್ಯಾಮೋಹದಿಂದ ನಮಗೆ ಇದರ ಕಡೆನೆ ಎಳೆಯುತ್ತೆ. ಇದನ್ನೇ ಪೋಷಿಸಿಕೊಂಡು ಈ ಶರೀರವನ್ನೇ ಪುಷ್ಟೀಕರಿಸುತ್ತಾ, ಇದನ್ನೇ ಪೋಷಿಸುತ್ತಾ, ಇದನ್ನೇ ದಾಷ್ಟತನದಿಂದ ಇದು ಬದುಕೇ ಇರುತ್ತೆ ಅಂತ ಹೇಳಿ ಇದನ್ನ ಸಾಕುವುದಕ್ಕೆ ಮನುಷ್ಯ ಸಕಲ ಪ್ರಯತ್ನಗಳನ್ನು ಮಾಡ್ತಾನಂತೆ. ತಮಾಷೆ ನೋಡಿ ಹೇಗಿದೆ. ನೀವೇನೇ ಪ್ರಯತ್ನ ಪಡಿ, ಮನುಷ್ಯನ ಈ ಶರೀರದ ಆಯುಷ್ಯ ಏನು ಸುಮಾರು 80 ರಿಂದ 100 ವರ್ಷದವರೆಗೆ ಇರಬಹುದು ಅಂತ ಶಾಸ್ತ್ರ ಹೇಳುತ್ತೆ. 80 ರಿಂದ 100 ವರ್ಷ ಇರ್ಬೋದು ಅಂತ ಹೇಳುತ್ತೆ. ಹಾಗಿರುವಾಗ ಈ ಇದಕ್ಕೋಸ್ಕರ ಇದನ್ನ ಏನು ಪೋಷಿಸಿದರು, ಮೇಕಪ್ ಮಾಡಿದ್ರು, ಮಾಡದೇ ಇದ್ರು,
ಇದು ಅಪ್ಪಲ್ವೇ ಅಲ್ಲ, ಬರೀ ಮೇಕು ಅನ್ನದಿಂದಲೇ ಆಗಿದೆ ಇದು ಅಂತ ತೀರ್ಮಾನ ಆಯಿತು. ಹೀಗೆ ಇರುವ ಇದು ಏನೇನು ಸಮೂಹ ನೋಡಿ, ಇನ್ನು ನಾನು ತಿರುಗಿ ಸೇರಿಸಬಾರದು. ಈಗ ಅನ್ನಮಯಸ್ತು ಕೋಶ, ಇದನ್ನ ಅನ್ನಮಯದಿಂದ ಕೂಡಿರುವ ಕೋಶ ಎಂದು ಹೇಳಲಾಗಿದೆ. ಅನ್ನಮಯ, ಮಯ ಅಂದ್ರೆ ಅನ್ನದಿಂದ ಆವರಿಸಿರುವ, ಅನ್ನದಿಂದಲೇ, ಆಹಾರದಿಂದಲೇ, ಆಹಾರ ರಸದಿಂದಲೇ ಪೋಷಿಸಲ್ಪಟ್ಟಿರುವ, ಹುಟ್ಟಿರುವ ಇದು ಸ್ಥೂಲ ಶರೀರದ ಮೊದಲು. ಸೊ ನಿಮ್ಮ ದೃಶ್ಯ ವರ್ಗವನ್ನು ಬೇರ್ಪಡಿಸಿಕೊಳ್ಳಬೇಕಾಯಿತು ಅಂತ ಹೇಳುವಾಗ ಮೊದಲ ದೃಶ್ಯ ಯಾವುದು? ಅನ್ನಮಯ ಕೋಶ. ಇದನ್ನು ಅನ್ನಮಯ ಕೋಶ ಎಂದು ಹೇಳಲಾಗಿದೆ. ಅನ್ನೇನ ಜೀವತಿ, ಇದು ಅನ್ನದಿಂದಲೇ ಜೀವಿಸಿರುತ್ತದೆ. ವಿನಶ್ಯತಿ ತದ್ವಿಹೀನ, ತದ್ವಿಹೀನ ಅನ್ನವು ಹೀನವಾದರೆ, ಅನ್ನವು ಇದಕ್ಕೆ ಸಿಗದಿದ್ದರೆ, ಸಿಗದಿದ್ದರೆ ತಿನ್ನಲಾಗದಿದ್ದರೆ ಮೊದಲು ಸಿಗದಿದ್ದರೆ ಅರ್ಥ, ಅನ್ನವು ಇಲ್ಲದಿದ್ದರೆ ಅಂತ ಅರ್ಥ. ಸಿಗದೇ ಇದ್ರೇನು, ಯಾವ ಜೀವಿಗೂ ಅನ್ನ ಆಹಾರ ಹುಡ್ಕೊಂಡೇ ಹುಡ್ಕೊಳ್ಳುತ್ತೆ. ಅದು ತಿನ್ನಕ್ ಆಗದೇ ಇದ್ದಾಗ ಆದಾಗ ಮತ್ತೆ ಇದೇನಾಗುತ್ತೆ, ವಾಪಸ್ ಅದೇ ತರ ಕೋಶ ಎಲ್ಲ ಹಿಂಗಿ ಹೋಗುತ್ತದೆ. ಅದರಿಂದ ಇದು ನಾಶವಾಗಿ ಬಿಡುತ್ತದೆ. ಅದರಿಂದ ಅರ್ಥ ಏನಾಯ್ತು, ಇವಾಗ ಈ ಸ್ಥೂಲ ಶರೀರ ಅನ್ನಮಯ ಕೋಶ ಅನ್ನೋದು ಎಷ್ಟೇ ಚಂದದಲ್ಲಿ ಬಂದರೂ ಇದ್ದರೂ ಏನಾದರೂ ಇದು ಹೋಗೇ ಹೋಗುತ್ತದೆ, ನಾಶವಾಗಿಯೇ ಆಗುತ್ತದೆ. ಆದ್ದರಿಂದ ಇದು ಬರೀ ಅನ್ನಮಯ. ಅವಾಗಿ ನೋಡಿ ಮುಂದಕ್ಕೆ, ಚರ್ಮ ಮಾಂಸ ರುಧಿರ ಅಸ್ಥಿ ಪುರೀಷ ರಾಶಿ, ಇದು ಯಾವುದು, ಇದು ಎಂತ ರಾಶಿ ಇದು ಅಂತ ಹೇಳ್ತಾರೆ ನೋಡಿ. ಇದು ತ್ವಕ್ ಚರ್ಮ ಅಂದ್ರೆ ಹೊರ ಚರ್ಮ, ಒಳ ಚರ್ಮ, ಒಳಗಡೆ ಇದು ಮೇಲ್ಗಡೆ ಒಳಗಡೆ ಬಿಳಿದೊಂದಿರುತ್ತೆ, ಆ ಮೇಲ್ಗಡೆ ಇರೋ ಚರ್ಮ, ಒಳಗಡೆ ಇರೋ ತ್ವಕ್ ಅದಲ್ವಾ, ಬಿಳಿದಿರುತ್ತಲ್ಲ ಅದು. ಆ ಹೊರಗೂ ಒಳಗೂ ಇರತಕ್ಕಂಥ ಚರ್ಮ, ದಪ್ಪನೆ ಚರ್ಮ, ದಪ್ಪನೆ ಚರ್ಮ ಆಗಿರೋದ್ರಿಂದ ನಮ್ಗೆ ಇದ್ರ ಮೇಲೆ ಮೋಹ, ದಪ್ಪ ಚರ್ಮದವನು ಏನ್ ಹೇಳಿದ್ರು ಅವ್ನಿಗೆ ಅರ್ಥ ಆಗಲ್ಲ ಅಂತಲ್ಲ, ಅದೇ ಅದಲ್ಲ ನಾನು ಹೇಳಿದ್ದು. ದಪ್ಪ ಚರ್ಮದವನು ಅಂದ್ರೆ ಮಂದ ಬುದ್ಧಿಯವನು ಅಂತ, ಬುದ್ಧಿಮಂದ ಅಂತರ್ಥ. ಇದನ್ನೇ ಶಾಶ್ವತ, ಇದೇ ನಿಜ ಅಂತ ಅನ್ಕೊಂಡಿಯಾನಲ್ಲ, ಇದನ್ನ ಪೋಷಿಸುವುದಕ್ಕೋಸ್ಕರವಾಗಿ ಏನೇನು ಕರ್ಮಗಳಿದೆ ನೋಡಿ ಮನುಷ್ಯನಿಗೆ. ಹೌದಾ, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲ ಹೇಳ್ತೀರಾ, ಆದ್ರೆ ಎಲ್ಲಾರು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇಷ್ಟೊಂದು ಮಾಡ್ಬೇಕಾ ಅಂತ ಲೆಕ್ಕ ಹಾಕ್ಬೇಡಿ ನೀವು. ಹೌದಾ, ಎಷ್ಟೊಂದು ಶ್ರಮ, ಎಷ್ಟೊಂದು ಇದು ಆಯಾಸ ಇದನ್ನು ಪೋಷಿಸೋದಕ್ಕೆ. ಇದನ್ನ ಏನು ತೊಳೆಯದೇನು, ಬೆಳಗದೇನು, ಪೌಷಾಕದೇನು, ಮಾಡ್ತಾನೇ ಇರ್ತೀವಿ ಅಲ್ವಾ. ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ರೆ ಸಾಕು, ಆಗಲೇ ಡಾಕ್ಟರ್ ಹತ್ರಕ್ಕೆ ಹೋಗ್ತೀವಿ, ಇದೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀವಿ, ಇದೆಲ್ಲ ಮಾಡಿ ಅಲ್ವಾ, ಏನಾದ್ರು ಉದ್ರೋದ್ರೆ ಕಚ್ಕೊಂಡ್ಬಿಡ್ತೀವಿ. ಮನುಷ್ಯ ಎಷ್ಟೊಂದು ಮೋಹಿತನಾಗಿದ್ದಾನೆ ಅಂತ ಇದು ಹೇಳುತ್ತೆ. ಅಂದ್ರೆ ತನ್ನ ದೇಹದ ಮೇಲೆ ತನಗಿರುವಷ್ಟು ವ್ಯಾಮೋಹ ಇದೆಯಲ್ಲ, ಅದರಲ್ಲಿ ಒಂದು ಸಾಸಿವೆ ಕಾಳಷ್ಟಾದರೂ ಪರದೈವದ ಅಂದ್ರೆ ಆ ಪರಮಾತ್ಮನ, ಆ ಭಗವತ್ ಚೇತನ ಏನಿದೆ ವಿಶುದ್ಧ ಸಕಾತ್ಮದ ಬಗ್ಗೆ ಒಂದಷ್ಟಾದರೂ ಚಿಂತನೆ ಮಾಡಿಬಿಟ್ಟರೆ, ಒಂದು ಸಾಸಿವೆ ಕಾಳಷ್ಟು ಮಾಡಿದ್ರು ಸಾಕು, ಈ ದೇಹ ಬುದ್ಧಿ ಹೊಟ್ಟವತ್ತು ಹೊಟ್ಟಬೇಕು ಅಂತ ಆಶಯ ಹೋಗದೇ ಇದ್ರೆ ಏನು ಬುದ್ಧಿ, ದೇಹದ ಜೊತೆನೆ ಬುದ್ಧಿನೂ ಹೊಟ್ಟೋಗುತ್ತೆ ಬೇರೆ ವಿಚಾರ. ಆದ್ರೆ ಇರುವಾಗಲೇ, ಬದುಕಿರುವಾಗಲೇ ಈ ದೇಹ ನಾನಲ್ಲ ಅಂತ ತಿಳ್ಕೊಳ್ಳುವುದರಿಂದ ಆಗುವ ಅತ್ಯಂತ ಆಶ್ಚರ್ಯಕರವಾದ ಪರಿವರ್ತನೆ ಮಾಡುವವರಿಗೆ ಗೊತ್ತು, ಮಾಡಿ ನೋಡಿ. ಹಾಗನ್ಬಿಟ್ಟು ದೇಹನ ನಾವು ತಿರಸ್ಕಾರ ಮಾಡ್ಬೇಕು, ಈಗಲೇ ಇದನ್ನೆಲ್ಲ ಊಟ ಹಾಕ್ಬಾರ್ದು, ಇದಕ್ಕೆ ಇದಕ್ಕೆ ಸ್ನಾನ ಮಾಡಿಸ್ಬಾರ್ದು, ಬಿಸಾಕೊಡ್ಬೇಕು ಅಂತ ಸಿಟ್ಕೊಂಡು ಕೇಳ್ತಾರೆ. ಯಾಕೆ ಸಿಟ್ಕೊಂಡು ಕೇಳ್ತಾರೆ ಅವರು ಅಂದ್ರೆ ಈ ಜ್ಞಾನದಿಂದ ಏನು ಪ್ರಯೋಜನ ಇಲ್ಲ ಅಂತ ಒಂದು ಐಡಿಯಾ ಇಟ್ಕೊಂಡಿರ್ತಾರೆ. ಆಮೇಲೆ ಇನ್ನೊಂದೇನು ಅಂದ್ರೆ ಈ ಶರೀರ ಪರ್ಮನೆಂಟ್ ಅನ್ನೋ ತಲೆನಲ್ಲಿ ಬಂದ್ಬಿಟ್ಟಿರುತ್ತೆ. ಅದಿಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ಅದಕ್ಕಿಂತ ಮಹತ್ತರವಾದದ್ದು ಇನ್ನೊಂದು ಏನು ಇದೆ ಅನ್ನೋದು ಗೊತ್ತಾಗಬೇಕು. ಅದಲ್ವೋ, ಅದರಿಂದ ಯಾವುದು ಅನಾತ್ಮವೋ ಅದರ ಮೊದಲ ದೃಶ್ಯವೇ ಶರೀರ, ಮನುಷ್ಯ ಶರೀರ. ನನ್ ನಾನು ನಂದು ನಂದು ನಾನು ಅಂತ ಅನ್ಕೊಳ್ತಾ ಇರೋ ಈ ಶರೀರವು ನನಗೆ ದೃಶ್ಯ. ನಾನು ನನ್ನ ದೇಹವನ್ನ ನೋಡಬಹುದು, ದೇಹವು ನನ್ನನ್ನು ನೋಡಲಾಗದು. ಆದ್ದರಿಂದ ಇದು ಯಾವುದರಿಂದ ಕೂಡಿದೆ ಅಂತ ಹೇಳ್ತಾರೆ, ಚರ್ಮಗಳಿಂದ ಇದು ಹೊದಿಸಲ್ಪಟ್ಟಿದೆ. ಈ ಶರೀರ ಸ್ಥೂಲ ಶರೀರ ಇದು ಅಂದ್ರೆ ಇದ್ರೊಳಗೆ ಇನ್ನೂ ಪ್ರಾಣಗಿಣ ಇಲ್ಲ, ಬರೀ ಅನ್ನ ಬೊಂಬೆ ಅದಲ್ವಾ. ಅನ್ನಮಯ ಕೋಶ ಇದು, ಮತ್ತೆ ಮಾಂಸದಿಂದ ಕೂಡಿದೆ. ಮಾಂಸ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಅದಲ್ವ, ಮಾಂಸ ಅಂದ್ರೇನು, ಮಾಂಸ ಅಂದ್ರೆ ಮಾಂಸಪ್ಪ, ಇದೇ ನೀವು ಕೇಳ್ತಿದ್ದೀರಾ ಅಂತ ನೀವು ನಂಗೆ ನೋಡಿ. ಮಾಂಸ ಅಂದ್ರೆ ಏನು ಅಂತ ಕೇಳ್ಬಿಟ್ರೆ, ಮಾಂಸ ಅಂದ್ರೆ ಅದು ಕಡಿದ್ರೆ ಗೊತ್ತಾಗೋದು ಅದಲ್ವ. ಮಾಂಸ ಅನ್ನೋದು ಕೂಡ ನಮಗೆ ಒಳಗಡೆ ನರಗಳ ಜೊತೆಗೆ ಬಿಸದಿರತಕ್ಕಂತ, ಕೊಬ್ಬಿನಿಂದ ಕೂಡಿರತಕ್ಕಂತ ಕೆಲವು ಭಾಗಗಳು ಕೂಡಿದೆಯಲ್ಲ, ಅದು ಮಾಂಸ. ರಕ್ತ ಇದೆ ಅದರೊಳಗಡೆ, ಕೊಬ್ಬಿದೆ, ಏನು ಅದನ್ನೆಲ್ಲ ಹಾಗಾಗಿ ತೆಗೆದು ಸಿಗದು ತೋರಿಸ್ಬಿಟ್ರೆ ನಿಮ್ಗೆ ಅಸಹ್ಯನೇ ಆಗ್ಬಿಡುತ್ತೆ ಅದಲ್ವ.
ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಇದರ ಯೋಗ್ಯತೆ ಇಷ್ಟೇ, ಇದು ಅಸಹ್ಯವಾದದ್ದು, ಹೌದಾ, ಇದು ನಿನಗಿಂತ ತುಚ್ಛವಾದದ್ದು, ನೀನು ಇದಲ್ಲ ಅಂತ ಹೇಳೋದಕ್ಕೆ, ತೋರಿಸೋದಕ್ಕೋಸ್ಕರವಾಗಿ. ರಕ್ತ ಇದೆ ಅಲ್ಲ, ಮತ್ ಚರ್ಮ ಇದೆ, ಮಾಂಸ ಇದೆ, ಅದಾದ್ಮೇಲೆ ರಕ್ತ, ರಕ್ತ ಎಲ್ಲ ಕಡೆ ರಕ್ತ ಇದೆ. ಎಲ್ಲಿ ಮಾಡ್ಕೊಂಡ್ರು, ಉಗುರು ಕೂದಲು ಎಡ್ಬಿಟ್ಟು, ಇನ್ ಎಲ್ಲಿ ಏನ್ ಕಟ್ ಮಾಡ್ಕೊಂಡ್ರು ರಕ್ತ ಬರುತ್ತೆ, ಸರ ಸರ ಸುರಿಯುತ್ತೆ ಅಲ್ವಾ. ಇವಾಗ ಮೇಲಿನ ಚರ್ಮ ತೆಗೆದ್ಬಿಟ್ಟು ಒಬ್ಬ ನಿಲ್ಸ್ಬಿಟ್ರೆ ನೀವ್ ಹ್ಯಾಕ್ ಒಪ್ಕೋತೀರಿ? ನಿಮ್ದು ನಿಮ್ ಯಜಮಾನ್ರು ಅಥವಾ ನಿಮ್ ಯಜಮಾನ್ತಿಂತ ಏನೋ ಒಂಥರ ವಿಕಾರ ಕಾಣಲ್ವಾ? ಅಂದ್ರೆ ನಿಜವಾಗ್ಲೂ ವಿಕಾರವನ್ನ ಮುಚ್ಚುವುದಕ್ಕೆ, ನಮಗೆ ಟೋಪಿ ಹಾಕುವುದಕ್ಕೆ ಪ್ರಕೃತಿ ಮಾತೆ ಮೇಲಿನ ಚರ್ಮವೊಂದನ್ನು ಮುಚ್ಚಿಬಿಟ್ಟಿದೆ ನೋಡಿ. ಅದರಿಂದ ಆ ಚರ್ಮ ನೋಡಿ, ವಾ ವಾಟ್ ಎ ಸ್ಕಿನ್ ಅಲ್ವಾ. ಅದಕ್ಕೇನು ಪೌಡರ್ ಗಿಡಲು ಹಾಕಿ ಕ್ಲೀನ್ ಆಗಿ ಮಾಡಿ, ಆಗಾಗ್ಗೆ ಸೋಪ್ ಗೀಪ್ ಹಾಕಿ ಇದು ಮಾಡಿ, ಕ್ರೀಮ್ ಗೀಮ್ ಹಾಕಿ, ಏನೇನಿದೆ ಆ ಪಾಂಡೆಲ್ಲ ಮುಚ್ಚಿ, ಪಾಂಡ್ ಮುಚ್ಚಬೇಕಾದ್ರೆ ಕ್ರೀಮ್ ಬೇಕಲ್ಲ, ಪಾಂಡ್ಸ್ ಕ್ರೀಮ್ ಬೇಕಲ್ಲ, ಅದೆಲ್ಲ ಮಾಡ್ಕೊಂಡೇನ ಮಾಡ್ಕೊಂಡು ಚಂದವಾಗಿರೋದು ಇದು ಮಾಡ್ಕೋತೀವಿ ಅಂತ ಎಷ್ಟೊಂದು ಮೋಹಿತನಾಗಿ ಮಾಡ್ತಾರೆ. ಈ ತಪ್ಪು ಸರಿ ಅಂತಲ್ಲ, ಆದ್ರೆ ಮೋಹ ಮನುಷ್ಯನಿಗೆ ಅದು ಎಷ್ಟೊಂದು ಸೆಳೆತ ಇದೆ ಆ ಕಡೆಗೆ, ಎಷ್ಟೊಂದು ಈ ಮಾಯಾ ಅನ್ನತಕ್ಕಂಥ ಸೆಳೆಯುವಂತ ತೀವ್ರತೆ ಇದೆ ಅನ್ನತಕ್ಕಂತ ಸತ್ಯವನ್ನ ನಿತ್ಯದ ಕಡೆಯೇ ಎಳೆದುಕೊಂಡು ಹೋಗುವ ಮನುಷ್ಯನ ಬುದ್ಧಿಯ ಈ ಒಂದು ವ್ಯಗ್ರತೆಯ ಸತ್ಯತೆಯನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯರು. ಅದಕ್ಕೋಸ್ಕರ ಇದರೊಳಗಡೆ ಮಾಂಸ ಇದೆ, ರಕ್ತ ಇದೆ, ಇದೆಲ್ಲ ರಕ್ತ ಗಿಕ್ತ ಎಲ್ಲದರ ನಡುವೆ ಒಳಗಡೆ ಏನ್ ತುಂಬಿಕೊಂಡಿದೆ? ಇದ್ರ ಮೇಲೆ ನಮ್ಗೆ ಅಕಸ್ಮಾತ್ ಈ ಚರ್ಮ ಇದೆ ಅಂತ ಇಟ್ಕೊಳ್ಳಿ. ಬರೀ ಚರ್ಮ ಇದ್ರೆ ನಿಂತ್ಕೊಳ್ಳೋದು ಹಾಗೆ, ಚರ್ಮ ಚೀಲದ ಒಳಗೆ ಸಕ್ಕರೆನೋ ಏನಾದ್ರು ಒಂದು ತುಂಬಿದ್ರೆ ಚೀಲ ಕಾಣುತ್ತೆ, ಹೌದಾ? ಈ ಚರ್ಮದ ಚೀಲ ಇದಕ್ಕೆ ಎಲ್ಲಾನು ಅದನ್ನ ಹಿಡ್ಕೊಳ್ಳಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ, ಪಂಜರ ಬೇಕಲ್ಲ. ಪಂಜರದ ಮೇಲೆ ಈ ಚರ್ಮ ಇರೋದು, ಹೌದಲ್ವ? ಪಂಜರವೇ ಇಲ್ಲದೆ ಇದ್ರೆ ಟುಬ್ಬು ಕಟ್ಬಿದ್ರು. ಒಂದು ಸಕ್ಕರೆ ಮೂಟೆಗೆ ತೂದಿನಲ್ಲಿ ಒಂದು ತೂತ್ ಮಾಡ್ಬಿಡಿ, ಹಾಗೆ ಬಿಟ್ಬಿಡಿ ಮೇಲ್ಗಡೆ ಇಟ್ಟು, ಏನಾಗಿರುತ್ತೆ? ಇದು 10 ನಿಮಿಷಕ್ಕೆ ಕಟಾಗಿರುತ್ತೆ. ಅಸ್ಥಿ ಪಂಜರ ತೆಗೆದ್ಬಿಟ್ರೆ ನಿಮ್ ಒಳಗಿಂದ ಏನಿರುತ್ತೆ? ಇರುತ್ತೆ, ಚೀಲ ಬಿದ್ದಿರುತ್ತೆ, ಹೌದಲ್ವ? ಸ್ವಲ್ಪ ಊಹೆ ಮಾಡ್ಕೊಳ್ಳಿ ಇದೆಲ್ಲ. ಊಹೆ ಮಾಡ್ಕೊಂಡ್ರೆ ಗಡಗಡಗಡ ಅಲ್ವಾ. ಸೊ ಅಸ್ಥಿ ಇದೆ, ಪಂಜರ ಇದೆ. ಈ ಅಸ್ಥಿ ಪಂಜರವನ್ನ ನೀವು ಸಿನಿಮಾದಲ್ಲೆಲ್ಲ ನೋಡಿದಾಗೆಲ್ಲ, ಸೀನ್ ತೋರಿಸಿದಾಗೆಲ್ಲ ನೀವು ಹೆದರ್ಕೊಂಡಿರ್ತೀರ. ಅಲ್ಲಿ ಪಾತ್ರಧಾರಿಗಳು ಹೆದರ್ಕೊಂಡಿರ್ತಾರೆ. ಅಥವಾ ಮೆಡಿಕಲ್ ಕಾಲೇಜ್ ಗಿಲಿಗೆ ಹೋದಾಗ, ಅಥವಾ ಯಾವ್ದಾದ್ರು ಎಕ್ಸಿಬಿಷನ್ ಹೋದಾಗ ನೀವು ಅಸ್ಥಿ ಪಂಜರವನ್ನ ಈಗ ಅದನ್ನ ನೋಡಿರ್ತೀರಿ. ನೀವು ಒಬ್ಬರೇ ಹೋಗಿ ಅಂದ್ರೆ ಕತ್ಲೆ ರೋಮಲ್ಲಿ ಹೋಗಿ ಅಂದ್ರೆ ಹೋಗಕ್ಕಾಗಲ್ಲ, ಹೌದಲ್ವಾ? ಆದ್ರೆ ಮನೆಯಲ್ಲಿ ಅಸ್ಥಿ ಪಂಜರ ಇಲ್ಲದೇ ಓಡಾಡ್ತಾ ಇರ್ತೀವಿ. ಇದು ನಮ್ಮ ಅಸ್ಥಿ ಪಂಜರ, ಇದು ನಿಮ್ಮ ಅಸ್ಥಿ ಪಂಜರ, ಇದು ಗಂಡನ ಅಸ್ಥಿ ಪಂಜರ, ಹೆಂಡತಿ ಅಸ್ಥಿ ಪಂಜರ, ಚರ್ಮ ಇದೆಯಲ್ಲ ಮೇಲೆ ಮುಚ್ಚಿದೆ ಅಂದ್ರೆ ಅದ್ ಲೆಕ್ಕ ಹಾಕೊಳ್ಳಿ. ಏನನ್ನ ಮುಚ್ಚಿದೆ? ನಮ್ಮ ನಿಜವಾಗಿರುವ ನಾವಲ್ಲದ ಈ ಕೇವಲ ಮೂಳೆಯ ಒಂದು ಇದನ್ನ, ಮೂಳೆಯ ಒಂದು ಪಂಜರವನ್ನ ಮೇಲೆ ಹೊತ್ತಿರುವ ಚರ್ಮ ನಮಗೆ ಮೋಸ ಮಾಡುತ್ತೆ. ಸರ್ಕಾರ ನಮ್ದೇ ಶರೀರ ಫಸ್ಟ್, ಬೇರೆಯವ್ರದ್ದು ಆಮೇಲೆ ನೋಡೋಣ. ನಾವೇ ಅಸ್ಥಿ ಪಂಜರ ನಂಗೆ ಗೊತ್ತಾಗಬೇಕಲ್ಲ ಫಸ್ಟ್, ಹೌದಲ್ವಾ? ಎಲ್ರಿಗೂ ಮೂಳೆ ಇದೆಯೋ ಇಲ್ವಾ ಈಗ ಅನ್ಕೊಂಡಾಗ ಗೊತ್ತಾಗತ್ತಲ್ಲ, ಮುಡ್ಕೊಂಡಾಗಲಂತೂ ಗೊತ್ತಾಗತ್ತಲ್ಲ. ಸೊ ಅಸ್ಥಿ ಪಂಜರ ಎಲ್ರಿಗೂ ಇದೆಯೋ ಇಲ್ವಾ ಇದೆ, ಅದನ್ನ ಹೇಳ್ತಾ ಇದ್ದಾರೆ ವೈಜ್ಞಾನಿಕವಾಗಿ. ಮೆಡಿಕಲ್ ಕೂಡ ಅಸ್ಥಿ ಇದೆ, ಇವರಿಗೆ ಪಂಜರ ಇದೆ, ಅಸ್ಥಿ ಪಂಜರ. ಇದರ ಒಳಗಡೆ ಇದೆಲ್ಲದರ ಜೊತೆ ಪುರೀಷ ರಾಶಿ, ಪುರೀಷ ರಾಶಿ ಅಂದ ಅರ್ಥ ಮಲದಿಂದ ಕೂಡಿರುವ, ಅಂದ್ರೆ ಮಲ ಅಂದ್ರೆ ಅರ್ಥ ಏನು? ಕಶ್ಮಲ. ಈ ಮೊದಲಿಂದ ಹೇಳಿರೋದೆಲ್ಲ ಚರ್ಮವು ಕಶ್ಮಲವೇ ಅಂತಲ್ಲ, ಮಾಂಸವು ರಕ್ತವು ಎಲ್ಲವೂ ಕೂಡ ಮಲವು ಕೂಡ ಇದನ್ನು ತುಂಬಿರುವಂತ ರಾಶಿ. ಹಾಗಾದ್ರೆ ಈ ಚೀಲ ಇದೆಯಲ್ಲ ಮೇಲೆ ಚರ್ಮ ಇದೆಯಲ್ಲ, ಈ ಚೀಲದೊಳಗೆ ಇರತಕ್ಕಂತಹದ್ದು ಮಲದ ರಾಶಿ ಅಂದ್ರೆ ವೇಸ್ಟೇಜ್, ಮೂಳೆ ವೇಸ್ಟ. ನಿಮ್ ಮೂಳೆ ಅಂತ ಮಾಡಿ ಯಾರೇನ್ ಮಾಡಕ್ಕಾಗತ್ತೆ? ಏನ್ ಹೋಲಿ ಅದ ದೇವೇಂದ್ರನ್ ಇದಕ್ಕೋಸ್ಕರ ಮಾಡೋ ಬರೀ ಜೊತೆ ಕೂತ್ಕೊಟ್ಟಂತ ಅಷ್ಟೊಂದು ಸುಧ ಇಲ್ಲ ಅಲ್ವಾ? ಅದನ್ನ ಸರಿಯಾಗಿ ಇಟ್ಕೊಂಡಿದ್ರೆ ನಾವೇನ್ ಹಿಡಿಯಕ್ಕಲ್ಲ, ಆ ಮೂಳೆ ನಿನ್ನೇನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗ, ಅದಲ್ವ? ನಮ್ಮ ಮೂಳೆ ನಾವು ಹೋದ ಮೇಲೆ ಯಾರಿಗೆ ಉಪಯೋಗ ಬರುತ್ತೆ? ಅತಿ ಸಂಜೆ ಅದಕ್ಕೆ ಎರಡು ಮೂಳೆ ಇಟ್ಕೊಂಡು ಸಾಕು, ಇಷ್ಟು ಮೂಳೆ ಎಲ್ಲಿರುತ್ತೆ ಅಲ್ವಾ? ಆದ್ರೂ ಜನ ಈ ತರ ಮೂಳೆಗಳೆಲ್ಲ ಸೇರ್ಕೊಂಡು ಅವ್ನು ಯಾರೋ ಒಬ್ಬ ಆ ಬೆಳಗಾಮಲು ಅದೆಲ್ಲ ಮಾಡ್ತಿದ್ದಂತೆ. ಏನ್ ಮಾಡ್ತಿದ್ದ? ಡಾಲ್ಡ ಎಣ್ಣೆ ತುಪ್ಪ ಡಾಲ್ಡ ನೋಡಿದ್ರ ಅಂದ್ರೆ ನಮ್ಮ ಕಲಿಯುಗದಲ್ಲಿ ಎಲ್ಲ ಮೂಳೆಗಳನ್ನು ಬೆರೆಸಿ ನಿಮಗೆ ಮತ್ತೆ ತಿನ್ನಿಸುವ ಇನ್ನೊಂದು ಪದಾರ್ಥವನ್ನು ಮಾಡುವ ಜಾಣತನ ವಿಜ್ಞಾನದಲ್ಲಿ ಬಂದ್ಬಿಟ್ಟಿದೆ, ಹೌದಲ್ವಾ?
ಈ ಮೂಳೆ ಇದೆಲ್ಲವೂ ಮೇಲೆ ಹೇಳಿದ ಎಲ್ಲವೂ ಕೂಡ ಸೇರಿದರೆ ರಾಶಿ. ಇದೆಂತದಪ್ಪ ಅಂದ್ರೆ ಮಲದ ರಾಶಿ. ಮಲ ಅಂದ್ರೆ ವೇಸ್ಟ್. ನಾವೇನೇನು ತಿಂತೀವೋ ಅದ್ರಿಗೆ ಚೈತನ್ಯವಾಗುವ ಅಂಶವು ಬಹಳ ಕಮ್ಮಿ, ವೇಸ್ಟ್ ಆಗುವುದೇ ಜಾಸ್ತಿ. ನಾವು ತಿಂದ ಅನ್ನವೆಲ್ಲ ನಮಗೆ ರಕ್ತಗತವಾಗುವುದಿಲ್ಲ. ಒಂದು ವಿರತಕ್ಕಂತಹ ಶುದ್ಧವಾದ ಏನಿರ್ತೋ ಅದು ಮಾತ್ರವೇ ರಕ್ತವಾಗಿ, ಮಿಕ್ಕಿದ್ದೆಲ್ಲವೂ ಮಲವಾಗಿ ಮೂತ್ರವಾಗಿ ಹೋಗಿಬಿಡುತ್ತದೆ. ಹೌದಲ್ವಾ? ಹಾಗಾದ್ರೆ ಮೋಸ್ಟ್ ಆಫ್ ದಿ ಥಿಂಗ್ ಸುಮ್ಮನೆ ತಿಂತೀವಲ್ಲ ನಾವು ಪದೇ 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 ರಾಶಿಗಟ್ಲೆ. ಏನಿಕ್ ತಿಂತಾ ಇದೀವಿ ಸುಮ್ಮನೆ? ತುಂಬಾ ಆಗ ಚೀಲನ ಅದೇ ಇಲ್ವಾ? ಇಲ್ಲೇ ಚೀಲ ಬಿದೋಗತ್ತೆ ಅನ್ಕೊಂಡು ಚೀಲ ತುಂಬಾನೆ ಇರೋದು. ಅದರಿಂದ ಇಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ನಾನು ನನ್ನನ್ನು ಮೊದಲು ವಿಂಗಡಿಸಿಕೊಂಡರೆ ಮೊದಲ ಅನಾತ್ಮವೇ ಈ ದೃಶ್ಯವರ್ಗದಲ್ಲಿ ನನ್ನ ಶರೀರ. ಅದಲ್ವ ಜೊತೆಗೆ ನೋಡಿ, ನಿತ್ಯವೂ ಶುದ್ಧವೂ ಆಗಿರತಕ್ಕಂತ ಆತ್ಮವು ಎಂದಿಗೂ ಈ ಶರೀರವಾಗಿರಲಾರದು. ಹೌದಲ್ವೋ? ಇನ್ನೂ ಕೂಡ ನಾನು ಅಂತ ಹೇಳ್ಕೋಬೇಡಿ ಆತ್ಮಗೀತ್ವನ. ಜನರಲೈಸ್, ಇವಾಗ ಟೋಟಲ್ ಆಗಿರುತ್ತೆ ಮಾಡಿ. ಮಾನವನಾಗಿರತಕ್ಕಂತ ಈ ಶರೀರ ಇದೆಯಲ್ಲ, ಇದು ಎಂದಿಗೂ ಆತ್ಮವಾಗಲಾರದು. ಯಾಕಾಗಲಾರದು? ಇದು ನಿತ್ಯವೂ ಅಲ್ಲ, ಶುದ್ಧವೂ ಅಲ್ಲ, ಅಶುದ್ಧವಾಗಿದೆ. ಯಾಕಂದ್ರೆ ಬಲದಿಂದ ಕೂಡಿರೋದ್ರಿಂದ, ಇದೆಲ್ಲವೂ ಆಗಿರೋದ್ರಿಂದ. ನಿತ್ಯ ಸ್ನಾನ ಮಾಡಿಸಿದರೂ ಒಂದೊಂದು ಗಂಟೆಗೆ ಬೆವರುವ ಇದು ಅದಲ್ವೋ? ಈ ಶರೀರವು ಆತ್ಮದಂತೆ ನಿತ್ಯವೂ ಶುದ್ಧವೂ ಆಗಿರೋದಕ್ಕೆ ಸಾಧ್ಯವಿಲ್ಲ. ಹೌದಲ್ಲೋ? ಒಪ್ಕೋತೀರಾ? ಸೊ ಚೈತನ್ಯವು ಯಾವಾಗಲೂ ಶುದ್ಧ. ಆತ್ಮಕ್ಕೆ ನೀವು ಸ್ನಾನ ಮಾಡಿಸ್ಬೇಕಾಗಿಲ್ಲ, ಸೋಪ್ ಹಾಕ್ಬೇಕಾಗಿಲ್ಲ, ಏನೂ ಮಾಡ್ಬೇಕಾಗಿಲ್ಲ. ಹೌದಾ? ಆದ್ರೆ ಇದು ಯಾವಾಗಲೂ ವಿಕಾರಗೊಳ್ಳುತ್ತಿರುತ್ತದೆ, ಯಾವಾಗಲೂ ಈ ಮಲಮೂತ್ರಗಳಿಂದಲೇ ತುಂಬಿರತಕ್ಕಂಥದ್ದು ಈ ಶರೀರ. ಆದ್ದರಿಂದ ಇದನ್ನು ಎಷ್ಟು ತೊಳೆದರೂ ಏನೂ ಮಾಡಿದರೂ ಇದು ಎಂದಿಗೂ ಶುದ್ಧವಾಗಿರುವ, ನಿತ್ಯವಾಗಿರುವ ಆತ್ಮವಾಗಲಾಗದು. ಇದು ಮೊದಲೇ ಸಿದ್ಧಾಂತ. ಅಂದ್ರೆ ನಾವು ಮುಂದೆ ನೋಡಬೇಕು, ಪಂಚಕೋಶಗಳಲ್ಲಿ ಯಾವುದು ಆತ್ಮವಾಗಲಾರದು ಅನ್ನೋದು ಮೊದಲು ವಿಂಗಡಣೆ ಮಾಡ್ಕೋಬೇಕು. ಅದರಲ್ಲಿ ಮೊದಲನೇದು ಅನ್ನಮಯ ಕೋಶವು ಎಂದಿಗೂ ಆತ್ಮವಾಗಲಾರದು. ನಾನು ಎಲ್ಲ ಆಮೇಲೆ ಗೊತ್ತಾಗದು. ಅನ್ನಮಯ ಕೋಶವು ಆತ್ಮವಾಗಲಾರದು. ಹೌದಾ? ಬರೀ ಇದೊಂದೇ ಕಾರಣದಿಂದ ಆತ್ಮವಾಗಲಾರದೋ, ಬೇರೆ ಇನ್ನೇನಾದ್ರೂ ಇದೆಯೋ? ಎರಡನೇದು ಎಷ್ಟೊಂದು ಕಾ. ಇನ್ನು ನೀವು ಎಲ್ಲೂ ಏನು ಹುಡುಕ್ಲೇಬೇಕಾಗಿಲ್ಲ, ಅದಷ್ಟನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ. ಯಾವ ಕಾರಣದಿಂದ ಈ ಶರೀರವು ಎಂದಿಗೂ ಆತ್ಮವಾಗಲಾರದು ಅನ್ನುವುದನ್ನು ನಿರೂಪಣೆ ಮಾಡಬೇಕು. ಈ ಅನ್ನಮಯ ಕೋಶವು ಎಂದಿಗೂ ಆತ್ಮವಾಗಲಾರದು ಅಂತ ದೃಶ್ಯ ವರ್ಗದ ಮೊದಲ ದೃಶ್ಯವನ್ನ ನಿರಾಕರಿಸಬೇಕು. ನೇತಿ ನೇತಿ ಅಂತ ಹೇಳಬೇಕಾಗಿರೋದ್ರಿಂದ ನಮಗೆ ಆತ್ಮವನ್ನು ಪರಿಚಯ ಮಾಡುವುದಕ್ಕೆ ಮೊದಲು ಎಷ್ಟೇ ಆತ್ಮ ಅಂತ ಹೇಳಿದ್ರು ಕೂಡ ಇದು ಆತ್ಮ ಅಲ್ಲ ಅನ್ನೋದು ಯಾವ್ಯಾವುದು ಅಂತ ತೋರಿಸ್ಬಿಡ್ಬೇಕಲ್ಲ ಶಿಷ್ಯನಿಗೆ. ಅದಕ್ಕೋಸ್ಕರವಾಗಿ ಈ ಪ್ರಕರಣ ಗ್ರಂಥದಲ್ಲಿ ಇದನ್ನು ಅತ್ಯಂತ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕು. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಶರೀರ ಇದೆಯಲ್ಲ ಅಂದ್ರೆ ಈ ದೇಹ ಇದೆಯಲ್ಲ ಅಂದ್ರೆ ಈ ಅನ್ನಮಯ ಕೋಶ ಇದೆಯಲ್ಲ, ಇದು ಆಮೇಲೆ ಇದು ಹುಟ್ಟುವುದಕ್ಕೆ ಮುಂಚೆ, ಅದೇ ಇದು ಇಲ್ಲಿ ಬರುವುದಕ್ಕೆ ಮುಂಚೆ ಇರಲಿಲ್ಲ. ನೋಡಿ,
ಒಂದು ಅರ್ಥ ಏನು, ಇದರ ಅಸ್ತಿತ್ವವನ್ನು ಹೇಳ್ತಾ ಇದ್ದಾರೆ. ಇದು ಮೊದಲು ಇರಲಿಲ್ಲ, ಹೌದಲ್ವೋ? ತಾಯಿ ಹೊಟ್ಟೆಗೆ ಬಂದ್ಮೇಲೆ ಇದು ಬೆಳೆದಿದ್ದು. ತಾಯಿ ಹೊಟ್ಟೆಗೆ ಬರೋಕ್ಕಿಂತ ಮುಂಚೆ ಹೀಗೆ ನಾವು ಇಷ್ಟು ಗಾತ್ರ ಶರೀರನ ಡೀ ಅಂತ ಅಮ್ಮನ ಹೊಟ್ಟೆ ಕೊಟ್ಟೋದೇನು ಇಲ್ವಲ್ಲ, ಹೌದಲ್ವಾ? ಆದ್ದರಿಂದ ಈ ಬೆಳೆದಿರುವ ಈ ಅನ್ನದಿಂದಲೇ ಬಂದಿರುವ ಈ ಅನ್ನ ಭವನ ಮೊದಲು ಇರಲಿಲ್ಲ. ಅಂದ್ರೆ ಈಗ ನಾವು ನೋಡ್ತಾ ಇದೀವಲ್ಲ, ಈ ಶರೀರ ಅಂದ್ರೆ ನಮ್ಮ ನಮ್ಮ ಶರೀರವನ್ನು ನೋಡ್ಕೋತಾ ಇದೆ. ಶರೀರ ಅಂದ್ರೆ ಇಲ್ಲಿ ಬರೀ ಮನುಷ್ಯರನ್ನು ಇಟ್ಕೋಬೇಡಿ, ಎಲ್ಲ ಶರೀರವನ್ನು ಇಟ್ಕೊಳ್ಳಿ, ಪಂಚಭೂತಾತ್ಮಕವಾದ ಶರೀರ. ಹೌದಾ? ಯಾಕಂದ್ರೆ ಇದು ಮನುಷ್ಯಂಗೆ ಹೇಳಿರೋದು, ಇದನ್ನ ಜ್ಞಾನದಿಂದಲೇ ತಿಳ್ಕೊಳ್ಬೇಕಾಗಿರೋದ್ರಿಂದ ಬರೀ ನನ್ನ ಶರೀರ ಮಾತ್ರ ಕಾಣುತ್ತೆ, ಪಕ್ಕ ನೋಡಿದ್ರೆ ಇವ್ರದ್ದು ಯಾವ್ದ್ರಿಂದ ಬೇರೆ ತರ ಮಾಡಿರ ಆತರ ಅಲ್ಲ. ಎಲ್ಲ ಈ ಪ್ರಪಂಚ ತುಂಬಿರೋದೇ, ಈ ದೃಶ್ಯ ಮಾಧ್ಯಮ ತುಂಬಿರೋದೇ, ನಾಮರೂಪತ್ಮಕವಾಗಿರೋದೇ ಪಂಚಭೂತಾತ್ಮಕವಾಗಿರೋದು, ಅದಲ್ವಾ? ಅದರಿಂದ ಅನ್ನವೇ ಕೋಶ ಮೇಲ್ನೋಟಕ್ಕೆ ಕಾಣ್ತಾ ಇರತಕ್ಕಂತ ಸ್ಥೂಲ ಪ್ರಪಂಚ ಅಥವಾ ಸ್ಥೂಲ ಬ್ರಹ್ಮಾಂಡ ಅಥವಾ ಸ್ಥೂಲ ಪಿಂಡಾಂಡ ಎರಡನ್ನ ನಾನು ಇಲ್ಲಿಂದಲೇ ಸಮನ್ವಯ ಮಾಡ್ಕೊಂಡು ಹೋಗ್ತೀನಿ, ನಿಮಗೆ ಮುಂದೆ ಅನುಕೂಲ ಆಗಲಿ ಅಂತ. ಅದರಿಂದ ಇಲ್ಲಿ ಈ ಪಿಂಡ ಇದೆಯಲ್ಲ, ಈ ಅನ್ನಮಯ ಕೋಶ ಅನ್ನೋದು, ಈ ಅನ್ನಮಯ ಕೋಶವು ಮೊದಲು ಇರಲಿಲ್ಲ, ಹೌದಲ್ವಾ? ಈಗ ನಾವು ಕಾಣ್ತಾ ಇರೋದಕ್ಕಿಂತ ಮೊದಲು ಇದು ಇರಲಿಲ್ಲ, ಹುಟ್ಟುವುದಕ್ಕೆ ಮೊದಲು ಇರಲಿಲ್ಲ. ಇದು ಸತ್ತ ನಂತರ ಇರುವುದಿಲ್ಲ, ಇದು ನಾಶವಾದ ಮೇಲೆ ಇರೋದಿಲ್ಲ, ಹೌದಲ್ವಾ? ಹಾಗಾದ್ರೆ ಇವಾಗ ಕಾಣ್ತಾ ಇದೆಯಲ್ಲ ಸ್ವಾಮಿ ಅಂತ ನಮ್ಗೆಲ್ಲ ಪ್ರಶ್ನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಮೊದಲು ಇದು ಇರಲಿಲ್ಲ, ಗ್ಯಾರಂಟಿ ಮಾಡ್ಕೊಳ್ಳಿ, ಹೌದಲ್ವಾ? ಆಮೇಲೆ ಇದು ಇರೋದಿಲ್ಲ. ಆಮೇಲೆ ಅಂದ್ರೆ ಏನು? ಈಗ ಹೇಳ್ತಿಲ್ಲ, ಈ ವರ್ತಮಾನದಲ್ಲಿ ಕಾಣ್ತಾ ಇರೋದಕ್ಕಿಂತ ಆದ ಮೇಲೆ ಈ ಶರೀರವು ಇಲ್ಲದಂತಾದ ಮೇಲೆ ಶರೀರವು ಇರುವುದಿಲ್ಲ. ಬರುವುದಕ್ಕೆ ಮೊದಲು ಈ ಶರೀರ ಇರಲಿಲ್ಲ. ಈ ಅನ್ನಮಯ ಕೋಶವು ಮಧ್ಯದಲ್ಲಿ ಕಾಣಿಸುತ್ತಿದೆ, ಬರ್ತಾನೆ? ಮಧ್ಯದಲ್ಲಿ ಕಾಣಿಸೋದು ಹೇಗಿದೆ? ಜಾತ ಕ್ಷಣ, ಇದು ಕೂಡ ಅತ್ಯಂತ ಕ್ಷಣಿಕವಾಗಿದೆ. ಕ್ಷಣಿಕವಾಗಿದೆ ಅಂದ್ರೇನು? ತಾತ್ಕಾಲಿಕವಾಗಿ ಇದು ಇರುತ್ತದೆ. ತಾತ್ಕಾಲಿಕವಾಗಿ ಅಂದ್ರೆ ನಮ್ಗೆ ಏನಂತತ್ತೆ, ಇದು ಹುಟ್ಟಿದ ತಕ್ಷಣನೇ ಕೆಲವು ಮಕ್ಕಳು ಹೊಟ್ಟೆನಲ್ಲೇ ಸತ್ತು ಹುಟ್ಟತ್ವೆ, ಕೆಲವು ಹುಟ್ಟಿದ ಮೇಲೆ ಸಾಯತ್ವೆ. ಹುಟ್ಟಿದ ಮೇಲೆ ಸಾಯೋದು ಗ್ಯಾರಂಟಿ, ಆದ್ರೆ ಹುಟ್ಟಿದ ತಕ್ಷಣನೇ ಸಾಯತ್ವೆ. ತಕ್ಷಣ ಅಥವಾ 15 ದಿವಸ ಇರುತ್ತೆ, 3 ತಿಂಗಳು ಇರ್ಬೋದು, 2 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, 40 ವರ್ಷ ಇರ್ಬೋದು, 80 ವರ್ಷ ಇರ್ಬೋದು, 100 ವರ್ಷ ಇರ್ಬೋದು, 115 ಇದೆಯಲ್ಲ ಕೆಲವು ಇರ್ಬೋದು, 120 ಇರ್ಬೋದು. ಆಮೇಲಾದರೂ ಅದು ಇಲ್ಲದಂತಾಗುತ್ತದೆ ಈ ಅನ್ನಮಯ ಕೋಶ, ಅದಲ್ವಾ? ಇದು ಖಚಿತ. ಮತ್ತೆ ಇರುವಾದಲೂ ನೋಡಿ, ಈಗ ಮೊದಲಿರಲಿಲ್ಲ, ಆಮೇಲೆ ಇರಲ್ಲ, ಮಧ್ಯದಲ್ಲಿದೆ. ಇರುವಾಗಲೂ ಈ ಇರುವಂತ ನಮ್ಗೆ ಕಾಣ್ತಾ ಇದೆಯಲ್ಲ, ಈಗಲೂ ಕೂಡ ಹೇಗಿರುತ್ತದೋ ಕ್ಷಣ ಗುಣ. ಆಮೇಲೆ ಮುಂದಕ್ಕೆ ಅನಿಯತ ಸ್ವಭಾವ, ಅನಿಯತ ಸ್ವಭಾವ. ಇದಕ್ಕೆ ಇದರ ಸ್ವಭಾವ ಇದೆಯಲ್ಲೋ, ಇದು ನಿಯಮಿತವಾಗಿಲ್ಲ, ಅನಿಯಮಿತವಾಗಿದೆ. ಅಂದ್ರೆ ಅರ್ಥ ಏನು? ಬಾಲ್ಯದಲ್ಲಿ ಒಂಥರ ಇರುತ್ತೆ, ಎಷ್ಟು ಚೆನ್ನಾಗಿದೆ ಮಗು ಅಂತಿರ್ತೀವಿ, ಅವನೊಂದು ಅಷ್ಟು ದಿವಸ ಬಿಟ್ಬಿಟ್ಟು ಬಂದ್ರೆ ನೀನೇ ನಾವು ಇದೇನು ಈಗ ಬಿಟ್ಟಿದ್ಯಾ ಅಂತಿದ್ವಿ, ಹೌದಲ್ವ? ಇದಕ್ಕೆ ನಿಯಮವಾಗಿ ಇಲ್ಲ ಇದು, ಇದರ ಬಾಲ್ಯ ಯೌವನ ವೃದ್ಧಾಪ್ಯ ಇದೆಲ್ಲ ಇದೆಯಲ್ಲ, ಹೀಗೇನೆ ಆಗ್ಬೇಕು ಅಂತೇನಿಲ್ಲ. ಕೆಲವರು ಮಗುವಿನಲ್ಲಿ ಕೆಟ್ಟದಾಗಿರ್ತಾರೆ, ಬೆಳೀತಾವ್ ಸ್ವಲ್ಪ ಚೆನ್ನಾಗಿ ಆಗ್ಬಿಡ್ತಾರೆ, ಹೌದಲ್ವ? ಇನ್ ಕೆಲವರು ಮುದುಕರಾಗಿದ್ದಾಗಲೇ ವಾಸಿ ಮೊದಲು ಅಸಹ್ಯವಾಗಿದ್ರು ಅಂತತ್ತೆ. ಅಥವಾ ಎಲ್ಲದಕ್ಕಿಂತ ಮಾಷಿ, ನಮಗೇನೆ ವಿಕಾರ ಹೊಂದುತ್ತಿರುವ ಈ ಅನ್ನಮಯ ಕೋಶವನ್ನ ನಮ್ಮ ನಮ್ಮ ಈ ಅನ್ನಮಯ ಕೋಶವನ್ನ ನೋಡಿಕೊಂಡ್ರು ಕೂಡ ನಮ್ಗೆ ನಿಯತವಾಗಿ ಇದು ಹೀಗೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಇದು ಒಂದೇ ತರ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹೌದಾ? ಯಾವಾಗ್ಲೂ ಮೇಲಿನ ಮುಚ್ಚಳಿಕೆಗಳಿರೋದ್ರಿಂದ ನಮ್ಗೆ ಇದು ಅದು ಇದು ವ್ಯತ್ಯಾಸ ಆಗ್ತಾ ಇರುತ್ತೆ. ಇದು ಅನಿಯಮಿತ, ಯಾಕೆಂದ್ರೆ ಇದು ಸ್ವಯಂ ತನ್ನನ್ನ ತಾನು ನಿಯಮ ಮಾಡ್ಕೊಳಕ್ ಆಗೋದಿಲ್ಲ ಇದಕ್ಕೆ, ಯಾಕೆಂದ್ರೆ ಇದು ಅದೊಂದೇ ಅಲ್ಲ, ಇದು ಅನಿಯಮವಾಗಿದೆ. ಇದು ಯಾವುದೇ ನಿಯಮದಂತೆ ಇರೋದಿಲ್ಲ, ಸುಮ್ಮನೆ ಬೆಳೀತಾ ಇರುತ್ತೆ. ಆ ಕಾಲದಲ್ಲೆಲ್ಲೋ ಅದೊಂಥರ ಒಂಥರ ಹೀಗಾಗತ್ತೆ, ಆಗುತ್ತೆ, ದಪ್ಪನಾಗತ್ತೆ, ಕುಳಿದಾಗತ್ತೆ, ಅದಲ್ವ? ಅನಿಯಮಿತವಾಗಿರುತ್ತೆ. ಏನ್ ಇತ್ತೀಚೆಗೆ ದಪ್ಪ ಆಗ್ಬಿಟ್ಟಿದ್ರಿ? ಇಲ್ಲ ಇಲ್ಲ, ಎಕ್ಸೈಸ್ ಮಾಡ್ತಾ ಇದ್ದೀನಿ. ಸರಿ, 3 ವರ್ಷ ಅನ್ನ ಗಿನ್ನ ತಿಂದೆ, ಮನೇಲಿ ಏನು ಹಾಕ್ಲಿಲ್ಲ, ಓಡಿಸ್ಬಿಟ್ರು, ಸಣ್ಣ ಸಣ್ಣಗಾಗಿದ್ದೀನಿ. ಏನು ಜನಗಳಿಗೆ? ಹೌದಾ? ನಾವು ನೋಡಿ, ಸಾಮಾನ್ಯವಾಗಿ ದಪ್ಪಗೂ ಆಗಾಗಿಲ್ಲ, ಸಣ್ಣಗೂ ಆಗಾಗಿಲ್ಲ. ಯಾರನ್ನೋ ಕೆಲವ್ರು ನೋಡಿದ್ರೆ ದಪ್ಪಗಿದ್ದೀರಾ ಅಂತಾರೆ, ಕೆಲವ್ರು ನೋಡಿದ್ರೆ ಸಣ್ಣಗಾಗ್ಬಿಟ್ಟಿದ್ದೀರಾ ಅಂತಾರೆ, ಕೆಲವ್ರು ನೋಡಿದ್ರೆ ನೀವು ಇದೀರಾ ಹೋಗಿ ಬಿಟ್ಟಿದ್ದೀರಿ ತಂದ್ಕೊಂಡ್ವಿ ಅಂತಾರೆ. ಅಂದ ಅರ್ಥ, ಜನರ ಅಭಿಪ್ರಾಯದಲ್ಲಿ ನೋಡಿದಾಗ ನಿಯಮಿತವಾಗಿಲ್ಲ ಇದು ಅನ್ನಮಯ ಕೋಶ, ಹೌದಲ್ವೋ? ಅದರಿಂದ ನಿಯಮವಿಲ್ಲದ ಇದು ಯಾವುದೇ ನಿಯಮಕ್ಕೆ ಇದು ಒಳಪಡೋದಕ್ಕೆ, ತನ್ನಗೆ ತಾನು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂತಹುದು. ಮತ್ತೆ ಮೂರನೇದೊಂದಿದೆ, ನ ಏಕಃ, ಇದು ಒಂದೇ ರೂಪದಲ್ಲಿಲ್ಲ ಈ ಶರೀರಗಳು, ಹೌದಲ್ವೋ? ನಾನಾ ರೂಪಗಳಿಂದ ಇದು ಅನ್ನಮಯ ಕೋಶ ಇದೆ, ಹೌದಾ? ಸೊಳ್ಳೆಯ ಶರೀರನೇ ಬೇರೆ, ನೊಣದ ಶರೀರನೇ ಬೇರೆ,
ಆನೆಯ ಅನ್ನಮಯ ಕೋಶವೇ ಬೇರೆ, ಹಸುವಿನ ಅನ್ನಮಯ ಕೋಶವೇ ಬೇರೆ, ಮನುಷ್ಯನ ಅನ್ನಮಯ ಕೋಶವೇ ಬೇರೆ. ಮನುಷ್ಯರಲ್ಲಿಯೇ ಬೇರೆ 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 ಅನ್ನಮಯ ಕೋಶಗಳು ಅದಲ್ವ. ಹೆಣ್ಣಿನ ಅನ್ನಮಯ ಕೋಶ ಬೇರೆ ತರ, ಗಂಡಿನ ಅನ್ನಮಯ ಕೋಶ ಬೇರೆ ತರ ನೋಡಿ ಹೌದಾ. ಅದರಿಂದ ಏನಾಗುತ್ತೆ, ಜೊತೆಗೆ ಇಲ್ಲಿಯೇ ನಾವು ನೋಡುವಾಗ ಒಂದು ಶರೀರ ಇರೋ ಹಾಗೆ ಇನ್ನೊಂದು ಶರೀರ ಇಲ್ಲ. ಅದು ತಪ್ಪೋ ಸರಿಯೋ ಇಲ್ಲ, ಹಾಗಿಲ್ಲದೆ ಇದ್ರೆ ಎಲ್ಲ ಒಂದೇ ತರ ಇದ್ರೆ ಎಲ್ರಿಗೂ ಕನ್ಫ್ಯೂಷನ್, ಯಾವ್ದು ನಮ್ದೋ ಯಾವ್ದು ಬೇರೆ ಅದಲ್ವ. ನೀವು ಎಷ್ಟೇ ಸಾವಿರ ಜನಗಳನ್ನ, ಎಷ್ಟೇ ಲಕ್ಷ ಜನರನ್ನ, ಎಷ್ಟೇ ಕೋಟಿ ಕೋಟಿ ಜನರನ್ನ ನೋಡಿ, ಒಂದಿದ್ದ ಹಾಗೆ ಇನ್ನೊಂದಿಲ್ಲ ಹೌದಾ. ಇದು ನಮ್ಗೆ ಗುರುತು, ಇವ್ರು ನಮ್ಗೆ ಗುರುತು ಅಂತ ನೀವು ಹೇಳ್ತೀರಾ ಅದಲ್ವ, ಹೇಳ್ತೀರಾ ಇಲ್ವಾ? ಹೇಗೆ ಗುರುತಿಡಿದ್ರಿ? ಅಲ್ಲ, ಬೇರೆ ದಿಕ್ಕಿಂತ ಬೇರೆ ಆಗಿದೆ, ಎಲ್ಲದ ತರ ಅಲ್ಲ ಇದು. ದಿನ ಒಂದೊಂದು ಟೈಪ್ ಬಂದ್ರೆ ಮನೇಲಿ ಯಜಮಾನರು, ಯಜಮಾನರು ಹ್ಯಾಕ್ ಕಂಡಿಡಿಯೋದು, ಅವ್ರು ಒಂದೇ ತರ ಇರಬೇಕು ಅಲ್ವಾ? ಇಲ್ಲ ತಲೆ ತುಂಬ ಕೂದಿರ್ಬೇಕು, ಇಲ್ಲ ಕೂದಿರಬಾರ್ದು, ಇಲ್ಲ ಸ್ವಲ್ಪ ಸ್ವಲ್ಪ ಇರಬೇಕು, ಅಥವಾ ಮುಖ ಯಾವಾಗಲೂ ಸಿಕ್ತಿದ್ರು, ಏನೋ ಒಂದು ಗುರುತಿಟ್ಕೊಂಡಿರ್ತೀರಿ. ಈ ತರ ಇದ್ರೆ ನಮ್ಮ ಯಜಮಾನರು, ಆ ಗುರುತಿಲ್ಲದೆ ಇದ್ರೆ ಅವ್ರು ದಿನಕ್ಕೊಂತರ ಹೌದಾ. ಅಂತದ್ರೊಳಗಡೆ ಸೃಷ್ಟಿ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿ ಕೋಟಿ ಕೋಟಿ ದಿನ ಬರ್ತ ಆಗ್ತಾನೆ ಇದೆ, ಡೆತ್ ಆಗ್ತಾನೆ ಇದೆ, ಆದ್ರೂ ಕೂಡ ನಮಗೆ ಪರಿಚಯ ಮುಖಗಳು ಇರತಕ್ಕಂತ ಪರಿಚಯ ಮುಖಗಳು ಅಪರಿಚಿತ ಮುಖಗಳನ್ನ ನೀವು ಬೇರೆ ಮಾಡ್ಕೊಳ್ಳೋದಕ್ಕೆ ಬುದ್ಧಿಯಲ್ಲಿ ಖಂಡಿತ ಆಗುತ್ತೆ. ಅದರಿಂದ ಈ ಅನ್ನಮಯ ಕೋಶ ಅನ್ನೋದು ಏಕವಾಗಿಲ್ಲ, ಅನೇಕ ನ ಏಕ, ಅನೇಕ ರೂಪ, ನಾನಾ ರೀತಿಯ ರೂಪಗಳನ್ನು ಹೊಂದಿದೆ. ಒಂದ್ ಕಣ್ ಚಿಕ್ಕದು, ಒಂದ್ ಕಣ್ ದೊಡ್ಡದು, ಒಂದ್ ಮೂಗುದ್ದ, ಸಂಖ್ಯೆ ಮೂಗು ಅಂತೀವಿ ಅಲ್ಲ, ಇನ್ನೊಂದ್ ಮಂಡ ಮೂಗು ಅಂತೀವಿ, ಇನ್ನೊಂದ್ ಕಿವಿ ಇಷ್ಟ ಆಗಲ್ಲ, ಇನ್ನೊಂದ್ ಕಿವಿ ಚಿಕ್ಕದು ಅದಲ್ವ. ನಮ್ಮ ಸೌಂದರ್ಯದ ಪರಿಕಲ್ಪನೆಗಳಲ್ಲಿ ನಿಜವಾಗ್ಲೂ ಸೌಂದರ್ಯ ಅನ್ನೋದು ಆತರ ಇರೋದೇ ಇಲ್ಲ. ನಮ್ಗೇನಂದ್ರೆ ನಮ್ಗೆ ಹೋಯ್ ಚೆನ್ನಾಗಿದೆ ಅಂತ ತಕ್ಷಣ ಸೌಂದರ್ಯ ಅದಲ್ವ. ಕಣ್ಣು ಎಲ್ಲಿದ್ರೆ ಸರಿ, ಹೇಗಿದ್ರೆ ಸರಿ, ಅದಕ್ಕೆ ಏನಾರೋ ಒಂದು ಇಂಥದೇ ಅಂತ ಇದೆಯೋ ಇಲ್ಲ. ಏಕೆಂದರೆ ಈ ನಾನಾ ರೂಪಗಳೆಲ್ಲವೂ ಸಾಪೇಕ್ಷವಾದದ್ದು, ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ. ಎವ್ರಿಥಿಂಗ್ ಶೈನ್ಸ್ ಬೈ ಕಾಂಟ್ರಾಸ್ಟ್ ಅದಲ್ವಾ. ಇದಕ್ಕಿದ್ದಾಗೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಒಬ್ಬ ತುಂಬಾ ಕಪ್ಪಿರೋನ್ ಬೆಳ್ಳಿಗಿರ ಕಾಣ್ಬಿಡ್ತಂತೆ. ಅರೆಯಾಗಿ ಇದಕ್ಕಿದ್ದ ಬೆಳ್ಳಿಗಾಗ್ಬಿಟ್ಟ ಅವನು ಬೆಳ್ಳಗಾಗಿದ್ದಲ್ಲ, ಅವನಿಗಿಂತ ಕಪ್ಪಿಗಿರುವನೊಬ್ಬ ಅವತ್ ಬಂದಿದ್ದ ಗುಂಪಲ್ಲಿ, ಅದರಿಂದ ಅವನು ಬೆಳ್ಳಗೆ ಕಟ್ಟ. ಈ ಜಗತ್ತಲ್ಲಿ ಇರೋದೆಲ್ಲ ಏನೋ ಶೈನ್ಸ್ ಬೈ ಕಾಂಟ್ರಾಸ್ಟ್. ಇದ್ದಿದ್ರೊಳಗೆ ನಮ್ಮ ಮನೆಯವರೇ ವಾಸಿರಿ ಏನಾಗಂದ್ರೆ ಅಲ್ವಾ. ಬೇರೆ ನೋಡಿದೀವಿ ಆ ಕಡೆ ಆ ಕಡೆ ಈ ಪಕ್ಕದ ಮನೆಯಲ್ಲಿ ನೋಡಿದೀವಲ್ಲ, ಅವ್ರಿಗಿಂತ ವಾಸಿ ಇವರು ಇದ್ದಿದ್ರೊಳಗೆ ಏನೋ ನೋಡೋದನ್ನ ತುಂಬಾ ಲಕ್ಷಣವಾಗಿದ್ದಾರೆ. ಅವ್ರು ಯಾರು ನೋಡಾರೋ ಈ ತರ ಎಲ್ಲ ನೋಡಾರು, ನಮ್ಮ ಮನಸ್ಸಿಗೆ ಅಭಿಪ್ರಾಯದಂತೆ ಬದಲಾಯ್ತಾ ಇರತಕ್ಕಂಥದ್ದು ಇದೆಯಲ್ಲ ಇದು. ಇದು ಏಕರೂಪವಾಗಿಲ್ಲ, ಅನೇಕ ರೂಪವಾಗಿದೆ ಅದಲ್ವ. ಆಮೇಲೆ ಇದು ಜಡ ನೋಡಿ, ಯಾಕೆ ಜಡ ಅಂತಂದ್ರೆ ಈ ಸ್ಥೂಲ ಶರೀರ, ಈ ಅನ್ನಮಯ ಕೋಶವು ಸ್ವಯಂ ತಾನಾಗಿ ತಾನು ಏನನ್ನೂ ಅರಿಯಲಾರದು, ಏನನ್ನೂ ನೋಡಲಾರದು, ಏನನ್ನೂ ಕೇಳಲಾರದು, ಏನನ್ನೂ ಮುಟ್ಟಲಾರದು, ಏನನ್ನೂ ಮೂಸಲಾರದು ಜಡ. ಏಕೆ? ಇದು ಇನ್ನೊಂದು ಉಪಕರಣಗಳನ್ನ ಅವಲಂಬಿಸಿ ಇದು ಇದೆಯೇ ಹೊರತು ತಾನೇ ಸ್ವಯಂ ಏನನ್ನು ಮಾಡಲಾರದು. ಪ್ರಶ್ನೆ ಮಾಡಿ, ನಿಮ್ಮ ಕಣ್ಣು ಕನ್ನಡಿಯಲ್ಲಿ ನೋಡಿದಾಗ ಇದು ನನ್ನ ಶರೀರ ಅಂತ ನಿಮಗೆ ಗೊತ್ತಾಯ್ತು ಹೌದಾ? ಶರೀರಕ್ಕೆ ಇದೇ ಶರೀರ ಅಂತ ತನಗೆ ತಾನೇ ಸ್ವಯಂ ಗೊತ್ತಾಗೋ ಸಾಧ್ಯತೆ ಇದೆಯೋ? ಈ ಅನ್ನಮಯ ಕೋಶ ಆಗ್ಲೇ ಹೇಳಿದೆ ನಮ್ಗೆ, ಅಲ್ಲಿ ಬೊಂಬೆ ಮಾತ್ರ ಹೌದಾ. ಇನ್ನೊಂದು ಉಪಕರಣ ಇಲ್ದಿದ್ರೆ, ಇನ್ನೊಂದು ಅದಕ್ಕೆ ಒಂದು ಮೀಟರ್ ಸೇರಿಸದೆ ಇದ್ರೆ ಇದು ಸುಮ್ಮನೆ ಹೇಗಿರುತ್ತೆ ಅಂದ ಅರ್ಥ ಏನು ಅಂದ್ರೆ, ಮೂಲದಲ್ಲಿ ಅಂದ್ರೆ ಹೋಗುವಾಗ ಮೂಲಕ್ಕೆ ಅಂದ್ರೆ ಕೇವಲ ಬಿಟ್ಟು ಒಂದು ಮಲಗಿದ ಶರೀರ ಅಂತ ಇಟ್ಕೊಳ್ಳಿ, ಅಂದ್ರೆ ಶವ, ಒಂದು ಶವ ಇದೆ. ಆ ಶವಕ್ಕೆ ಏನ್ ಗೊತ್ತಾಗತ್ತೆ? ಈ ಶರೀರವು ನಾನು ಅನ್ನುವ ಅರಿವಿನಿಂದ ಹಿಡಿದು ಈ ಕಣ್ಣು ನನ್ನದು, ಈ ಮೂಗು ನನ್ನದು, ಈ ಕಿವಿಯು ನನ್ನದು ಅನ್ನುವ ಯಾವ ಅರಿವಾಗಲಿ, ಅಥವಾ ಅರಿವಿನಿಂದ ಉಂಟಾಗುವ ಅಂತಃಕರಣದ ಅನುಭವವಾಗಲಿ ಶರೀರಕ್ಕೆ ಇರಲು ಸಾಧ್ಯವೇ ಇಲ್ಲ. ಏಕೆಂದರೆ ಅದು ಜಡ. ಅದಲ್ವ, ಜಡವಾಗಿರುವ ಈ ಶರೀರವು ಚೈತನ್ಯವಾಗಲು ಸಾಧ್ಯವೇ? ಹೌದ, ಚೈತನ್ಯದಂತೆ ಕಾಣುವುದು ಕೂಡ ಆ ಚೈತನ್ಯದ ಸಂಪರ್ಕದಿಂದಲೇ, ಸಂಘದಿಂದಲೇ, ಅಸ್ತಿತ್ವದಿಂದಲೇ. ಇದು ನಮ್ಮ ದೃಶ್ಯವರ್ಗದ ಮೊದಲ ಸಾಕ್ಷಿ ಅಂತಾನೆ ದೃಶ್ಯವರ್ಗಕ್ಕೆ. ಇದು ಸ್ಥೂಲ ಶರೀರದನ್ನ ನಾವು ಬೇರೆ ಮಾಡಿಕೊಳ್ಳೋದು. ಇಂತಹ ಹೀಗಿರತಕ್ಕಂಥ ಜಡವಾಗಿರುವ ಅನೇಕ ರೂಪಗಳುಳ್ಳ ಹೀಗಿರತಕ್ಕಂಥ ಈ ಶರೀರವು ಘಟವತ್ ಪರಿದೃಶ್ಯಮಾನ. ಇದು ಯಾವ ತರ ಇದೆ ಅಂದ್ರೆ, ಘಟವತ್ ಮಡಕೆ
ಕುಡಿಕೆಗಳನ್ನು ನೋಡಿದಾಗ ಇದು ಮಡಕೆ ಕುಡಕೆ ಅಂತೆಲ್ಲ ನಮಗೆ ಗೊತ್ತಾಗ್ತಾ ಇದೆ. ಅದು ಆಕಾರದಿಂದ ನಮಗೆ ಗೊತ್ತಾಗ್ತಾ ಇದೆ, ಅದಲ್ವೋ? ಇದು ಗಂಡು, ಇದು ಹೆಣ್ಣು, ಇದು ಪ್ರಾಣಿ, ಇದು ಆ ಪ್ರಾಣಿ, ಇದು ಆ ಪ್ರಾಣಿ, ಇದು ಪಕ್ಷಿ, ಇದು ಇದು ಅಂತ ಶರೀರಗಳ ಭೇದಗಳೆಲ್ಲವೂ ನಾನಾ ರೂಪಗಳಿಂದ. ಇದರಿಂದ ಗಡಿಗೆಗಳನ್ನು ನೋಡಿ ಇದು ಹಾಲಿನ ಕುಡಿಕೆ, ಇದು ಮೊಸರಿನ ಗಡಿಗೆ, ಇದು ನೀರಿನ ಗಡಿಗೆ ಅಂತ ಹೇಗೆ ಹೇಳ್ತೀವೋ ಹಾಗೆ ಈ ಶರೀರಗಳನ್ನು ಕೂಡ ಜೀವಭಾವದಲ್ಲಿರ್ತಕ್ಕಂಥ ನೋಡಿ ಉಪಕರಣಗಳ ಮೂಲಕ ಅದನ್ನ ಇದು ಅದು ಎಂದು ಹೇಳಲಾಗುತ್ತದೆ. ಆದರೆ ಇದಕ್ಕೆ ಸ್ವಯಂ ತನ್ನನ್ನು ತಾನೇ ಗ್ರಹಿಸತಕ್ಕಂಥ ಯಾವುದೇ ವ್ಯವಸ್ಥೆ ಈ ಅನ್ನಮಯ ಕೋಶಕ್ಕಿಲ್ಲ. ಹೀಗೆ ಏನೂ ಅಲ್ಲದ ಕೇವಲ ಜಡವಾಗಿರುವ, ಕೇವಲ ಹೊದಕಿಯಾಗಿರುವ, ಮಾಂಸ ಮೂಳೆಗಳಿಂದ ರಕ್ತದಿಂದ ಕೂಡಿರತಕ್ಕಂಥ, ಮಲಮೂತ್ರಗಳಿಂದ ಕೂಡಿರತಕ್ಕಂಥ ಈ ಚೀಲ ಇದೆಯಲ್ಲ, ಈ ಅನ್ನಮಯ ಕೋಶ ಇದೆಯಲ್ಲ, ಇದು ಎಂದಿಗೂ ಇದು ಸ್ವಯಂ ತಾನೇ ತಾನಾಗಿರತಕ್ಕಂಥ ಆತ್ಮವಾಗುವುದು ಹೇಗೆ ಸಾಧ್ಯ? ಪರಂ ಜ್ಯೋತಿಯಾದ ಜ್ಞಾನ ಸ್ವರೂಪವಾಗಿರುವ ಆತ್ಮವಾಗಲು ಈ ಇದಕ್ಕೆ ಹೇಗೆ ಸಾಧ್ಯ? ಕಥಂ, ಹೇಗೆ ಈ ಅನ್ನಮಯ ಕೋಶವು ಹಾಗಾದರೆ ಆತ್ಮವಲ್ಲ, ಚೈತನ್ಯವಲ್ಲ, ಇದು ಜಡ ಹೊತ್ತಾನೆ. ಇದು ಎರಡನೇ ಕಾನೂನು ಹೇಳುದು. ಮೂರನೇದು ನೋಡಿ ಏನಂತ, ಭಾವ ವಿಕಾರ ವೇತ್ತ. ಅಂದ್ರೆ ಈ ಭಾವ, ಇದು ಶರೀರ, ಇದು ಜಡ, ಇದು ಮೂಳೆ ಮಾಂಸಗಳಿಂದ ಕೂಡಿರುವುದು ಅಂತ, ಇದು ವಿಕಾರ ಹೊಂದುವಂತಹುದು ಅನ್ನುವುದೆಲ್ಲವನ್ನ ಯಾರಿಗೆ ಗೊತ್ತಾಗತ್ತೆ? ಆತ್ಮಕ್ಕೆ. ನಮ್ಗೆ ಹೇಳಬಾರ್ದು ಆತ್ಮಕ್ಕೆ, ಪಾಠ ಇದು, ಪಾಠ ತಿರಗತ್ತ. ಆತ್ಮವು ಇದೆಲ್ಲವನ್ನ ಅರಿಯಬಲ್ಲದು, ಹೌದಲ್ವೋ? ಆದ್ರೆ ಇದಾವುದನ್ನು ಮತ್ತು ಆತ್ಮವನ್ನು ಅರಿಯದೇ ಇರುವ ಕಾರಣದಿಂದ ಈ ಸ್ಥೂಲ ಶರೀರ ಅಂದ್ರೆ ಅನ್ನಮಯ ಕೋಶವು ಆತ್ಮವಾಗಲಾರದು. ವೇತ್ತ, ಇದನ್ನು ತಿಳಿಯತಕ್ಕಂಥದ್ದು ಯಾವುದು? ಜ್ಞಾನ ಸ್ವರೂಪವಾಗಿರುವ ಆತ್ಮವು ಇದನ್ನೆಲ್ಲ ತಿಳಿಯುತ್ತದೆ, ಜಡ ಸ್ವರೂಪವಾಗಿರುವ ಅನ್ನಮಯ ಕೋಶವು ತಿಳಿಯಲಾರದು. ಹೀಗೆ ಜಡ ಸ್ವರೂಪವಾಗಿರುವ ಅನ್ನಮಯ ಕೋಶವು ಎಂದಿಗೂ ಆತ್ಮವಾಗಲಾರದು, ಎಂದಿಗೂ ಆತ್ಮವಾಗಲಾರದು, ಎಂದಿಗೂ ಆತ್ಮವು ಆಗಲೇ ಆರದು. ಇಷ್ಟೇನು? ಇನ್ನೇನಾದ್ರು ಕತೆ ಇದೆಯೋ ಇದು ನೋಡಿ ಮುಂದಿನ. ಪಾರಿಪಾದಾದಿಮಾನ್ ದೇವೋ, ನಾತ್ಮ ವ್ಯಂಗೇಪಿ ಜೀವನ, ತತ್ತಕ್ಷೇತ್ರ ನಾಶಶ್ಚ. ಪಾರಿಪಾದಾದಿಮಾನ್ ದೇವೋ, ನಾತ್ಮ ವ್ಯಂಗೇಪಿ ಜೀವನ, ತತ್ತಕ್ಷೇತ್ರ ನಾಶಶ್ಚ. ಚೆನ್ನಾಗಿದೆ. ಇದಕ್ಕೆ ಕೈ ಕಾಲಗಳಿದೆ, ಅಂದ್ರೆ ಅವಯವಗಳೆಲ್ಲವೂ ಇದೆ, ಅದಲ್ವಾ? ಈಗ ಅವಯವಕ್ಕೆ ಬಂದ್ರು, ಅವಯವಗಳೆಲ್ಲವೂ ಇದೆ, ಅವಯವಗಳು ಉಳ್ಳಂತಹ ಇದು ಅವಯವಗಳೇ ಇಲ್ಲದ ಆತ್ಮವಾಗಲಾರದು. ನಾ ಆತ್ಮ ನೋಡಿ ಮೊದಲನೇ ವಾಕ್ಯ ಏನಿದೆ? ಕೈ ಕಾಲುಗಳಿಂದ ಕೂಡಿರತಕ್ಕಂಥ ಈ ದೇಹವು ನ ಆತ್ಮ. ಅಲ್ಲಿಗೆ ಮೊದಲನೇ ವಾಕ್ಯ, ಇದು ಆತ್ಮವಲ್ಲ. ಮೊದಲ ಎರಡನೇ ಶ್ಲೋಕನ ದೃಢ ಮಾಡ್ತಾ ಇದ್ದಾರೆ. ಕೈ ಕಾಲುಗಳು ಅಂದ್ರೆ ಅವಯವಗಳು ಇರತಕ್ಕಂತ ಈ ಶರೀರವು, ಈ ಅನ್ನಮಯ ಕೋಶವು ಆತ್ಮವಲ್ಲ. ಆಮೇಲೆ ಅಂದ್ರೆ ಇದು ಯಾವುದಾದರೂ ಊನವಾದರೂ ನೋಡಿ, ಅಕಸ್ಮಾತ್ ಈ ಅನ್ನಮಯ ಕೋಶಕ್ಕೆ ಒಂದು ಕೈ ಇಲ್ಲ ಅಂತ ಇಟ್ಕೊಳ್ಳಿ, ಕೈ ಇಲ್ಲದೆ ಇದ್ರೂ ಅನ್ನಮಯ ಕೋಶ ಇರುತ್ತೆ, ಹೌದಾ? ನಾಶವಾಗೋದಿಲ್ಲ, ಜೀವಿತ ಇದ್ದೇ ಇರುತ್ತೆ. ಒಂದು ಕೈ ಇಲ್ಲದೆ ಇದ್ರೆ ಇರುವ ಇನ್ನೊಂದು ಕೈಯಲ್ಲೇ ಇದು ಕೆಲಸ ಮಾಡುತ್ತೆ. ಒಂದ್ ಕಣ್ಣಿಲ್ದೆ ಇನ್ನೊಂದು ಕಣ್ಣಲ್ಲಿ ನೋಡುತ್ತೆ, ಕಣ್ಣಿಲ್ದೆ ಇರೋರು ಕೋಲ್ ಇಟ್ಕೊಂಡು ನಡೀತಾರೆ, ಇನ್ನೊಬ್ರು ಆಶ್ರಯದಲ್ಲಿ ಇರ್ತಾರೆ, ಹೌದಲ್ವೋ? ಆದ್ರೆ ಆತ್ಮಕ್ಕೆ ಅಪೂರ್ಣತೆ ಇಲ್ಲ, ಅದು ಯಾವಾಗಲೂ ಪೂರ್ಣವಾಗಿರುವುದರಿಂದ, ಅವಯವಗಳು ಅದಕ್ಕೆ ಇಲ್ಲದೇ ಇರುವುದರಿಂದ ಅದು ಪೂರ್ಣವು. ಅದಕ್ಕೆ ನಾಶ ಆಗಲಿ ಅಥವಾ ನಾಶ ಆಗ್ಬಿಟ್ಮೇಲೆ ಹುಟ್ಟಾಗಲಿ ಇರೋದಿಲ್ಲ ಅಂತ ಹೇಳೋದಕ್ಕಿದು. ಈ ಶರೀರಗಳಿಗೆ ಅವಯವಗಳಿದೆ, ಅವಯವಗಳ ಶಕ್ತಿಯು ಅವಯವಗಳಿಗೆ ಸೀಮಿತವಾಗಿದೆ. ಅದಿಲ್ಲದೆ ಇದ್ರೆ ಇನ್ನೊಂದು ಅವಯವಗಳಿಂದ ಅದನ್ನ ನೋಡ್ತೀವಿ. ಅಂದ್ರೆ ಎರಡನೇ ವಾಕ್ಯದಲ್ಲ ಮಾತಿದೆ ನೋಡಿ, ಅಂದ್ರೆ ಅರ್ಥ ಏನು?
ಇದೆಲ್ಲವೂ ಕೂಡ ಒಂದು ಅಂಗ ಇಲ್ಲದೆ ಇದ್ರೆ ನಮಗೆ ಕೈ ಇಲ್ಲದೆ ಇದ್ರೆ ಜೈಪುರದ ಒಂದು ಹಾಕೊಡ್ಬೋದು, ಕಾಲು ಇಲ್ಲದೆ ಇದ್ರೆ ಅದಕ್ಕೊಂದು ಹಾಕೊಡ್ಬೋದು. ಆ ಚೈತನ್ಯವೇ ಒಳಗಡೆ ಶರೀರದಲ್ಲಿ ಇಲ್ಲದೆ ಇದ್ರೆ ಎಲ್ಲಿಂದ ಹಾಕ್ತೀರಿ? ಹಾಕಕ್ಕಾಗದೇ ಇಲ್ಲ. ಯಾಕೆ? ಅದಕ್ಕೆ ಅವಯವಗಳಿಲ್ಲ. ಈ ಶರೀರಕ್ಕೆ ಅವಯವಗಳಿದೆ. ಕೆಲವು ಈ ಶರೀರದಲ್ಲಿ ಅವಯವಗಳು ಹೋಗಿಬಿಟ್ಟರೆ ಆ ಶರೀರವು ಹೋಗೋದಿಲ್ಲ. ಹೌದಲ್ವೋ? ಜೀವ ಹೋಗುವವರೆಗೂ ಶರೀರ ಇರುತ್ತೆ, ಅಂಗಗಳು ಹೋದ್ರೆ ಹೋಗೋದಿಲ್ಲ, ಏನಾಗೋದಿಲ್ಲ. ನೀವು ಹಾಕಿಕೊಳ್ಳುವ ಶರ್ಟು ಪ್ಯಾಂಟು ಇದೆಯಲ್ಲ, ಅದು ಹೋಗ್ಬಿಟ್ರೆ ನೀವು ಹೊರಟೋಗ್ತೀರೋ? ಹೊರಟೋಗೋದಿಲ್ಲ, ದೇಹ ಇರುತ್ತಲ್ಲ. ಹಾಗೆಯೇ ಈ ದೇಹ ಅನ್ನತಕ್ಕಂಥ ಆ ಒಂಟುಕೊಂಡಿರತಕ್ಕಂಥ ಕೈ ಕಾಲುಗಳಿಂದ ಇರತಕ್ಕಂಥ ಅವಯವಗಳು ಏನಿದೆ ಇದು, ಇದು ಹೋದರೂ ಕೂಡ ಆ ಶಕ್ತಿಗಳು ಆ ಶರೀರದಲ್ಲಿ ಇದ್ದೇ ಇರುತ್ತೆ. ಯಾಕೆ ಅಂದ್ರೆ ಇದು ತನ್ನನ್ನ ತಾನು ನಿಯಮಿಸಿಕೊಳ್ಳಲಾರದು. ಯಾವುದು ನಿಯಮಿಸಲ್ಪಡುತ್ತದೆ ಅಂದ್ರೆ ಆತ್ಮನಿಂದ ಇದೆಲ್ಲವೂ ನಿಯಮಿತವಾಗಿ ಕೆಲಸ ಮಾಡುತ್ತದೆ. ಆತ್ಮ ಇರುವುದರಿಂದ ಒಂದ್ ಕೈ ಇಲ್ಲದೆ ಇನ್ನೊಂದ್ ಕೈನಲ್ಲಿ, ಕೈ ಇಲ್ಲದೆ ಇರೋ ಮಾಡ್ತಾರೆ, ಹೌದಲ್ವೋ? ಎರಡ್ ಕೈ ಇಲ್ಲದೆ ಇರೋ ಕಾಲ್ನಲ್ಲೇ ಒಂದ್ ಬ್ರಷ್ ಇಟ್ಕೊಂಡು ಪೇಂಟಿಂಗ್ ಎಲ್ಲ ಮಾಡ್ತಾರೆ, ಬಾಯಿನಲ್ಲೇ ಕವನಗಳು ಬರೀತಾರೆ, ಕೈ ಇಲ್ಲದೆ ಇದ್ರೆ ಇದೆಲ್ಲ ನೋಡಿದೀವಲ್ಲ. ಅಂದ್ರೆ ಈ ಶಕ್ತಿ ಅನ್ನತಕ್ಕಂಥದ್ದು ಪರಿಪೂರ್ಣವಾಗಿರುವ ಶಕ್ತಿ ಒಳಗಡೆ ಇದೆಯಲ್ಲ ಆತ್ಮಶಕ್ತಿ ಅನ್ನೋದು, ಅದಿರುವಾಗ ದೇಹಕ್ಕೆ ಇರುವ ಅಂಗಗಳು ಇರುವ ಇಲ್ಲದಿರುವ ಎರಡೂ ಕೂಡ ದೇಹಕ್ಕೆ ಅದರ ಮೇಲೆ ನಿಯಂತ್ರಣ ಇಲ್ಲ ಅನ್ನೋ ತೋರಿಸುತ್ತೆ. ಆದ್ದರಿಂದ ದೇಹವು ಆತ್ಮದಿಂದ ನಿಯಂತ್ರಿಸಲ್ಪಡುತ್ತದೆ, ಆದರೆ ಆತ್ಮವು ನಿಯಾಮಕನಾಗಿದ್ದಾನೆ. ಕೊನೆ ವಾಕ್ಯ, ಈ ಆತ್ಮವನ್ನ ಯಾರು ನಿಯಮಿಸುವುದಿಲ್ಲ. ಮೊದಲು ಅದಿದೆ, ಪರಮಾತ್ಮನನ್ನ ಯಾರಾದ್ರೂ ನಿಯಮಿಸಬೇಕಾ? ಇಲ್ಲ ತಾನೆ. ಆದ್ರೆ ಮಿಕ್ಕಿದೆಲ್ಲವೂ ಪರಮಾತ್ಮನಿಂದ ನಿಯಾಮಕವಾದದ್ದು. ಯಾರು ಎಲ್ಲವನ್ನ ನಿಯಮಿಸುತ್ತಾನೋ ಅವನನ್ನ ನಿಯಮಿಸುವುದಕ್ಕೆ ಬೇರೆ ಯಾವುದು ನಿಯಂತ್ರಣವಾಗಲಿ ನಿಯಮವಾಗಲಿ ಇರುವುದಿಲ್ಲ. ಆದ್ರಿಂದ ನಿಯಾಮಕನಾದವನನ್ನ ನಿಯಂತ್ರಿಸುವುದಕ್ಕೆ ಅನ್ನಮಯ ಕೋಶಕ್ಕೆ ಸಾಧ್ಯವಿಲ್ಲದೆ ಇರುವುದರಿಂದ, ಅನ್ನಮಯವು ಜಡವಾಗಿರುವುದರಿಂದ ಇಂಥ ಅನ್ನಮಯವು ಎಂದಿಗೂ ಆತ್ಮವಾಗಲಾರದು. ಗ್ಯಾರಂಟಿನಾ? ಮುಂದಕ್ಕೆ. ದೇಹ ತದ್ಧರ್ಮ ತತ್ಕರ್ಮ ತದವಸ್ಥಾದಿ ಸಾಕ್ಷಿಣಃ ಸ್ವತಃವ ಸ್ವತಃಸಿದ್ಧಂ ತತ್ವೈ ಲಕ್ಷಣ್ಯಮಾತ್ಮನಃ. ದೇಹ ತತ್ಧರ್ಮ ತತ್ಕರ್ಮ ತದವಸ್ಥಾದಿ ಸಾಕ್ಷಿಣಃ ಸ್ವತಃವ ಸ್ವತಃಸಿದ್ಧಂ ತತ್ವೈ ಲಕ್ಷಣ್ಯಮಾತ್ಮನಃ. ನೋಡಿ, ಮೆಲ್ಲಗೆ ಜ್ಞಾನ ಸ್ವರೂಪವನ್ನು ಅದು ವೀಕ್ಷಿಸತಕ್ಕಂತಹ ಸಾಕ್ಷಿ ರೂಪದಲ್ಲಿ ನೋಡುವ ದೃಶ್ಯ ವರ್ಗವನ್ನ ಇಲ್ಲಿ ಮೆಲ್ಲಗೆ ವಿಂಗಡಿಸ್ಕೋಬೇಕು. ವಿಂಗಡಿಸಿದ್ದಾರೆ, ಗೊತ್ತಾಗ್ಬೇಕಷ್ಟೇ ನಮ್ಗೆ. ಅಂದ್ರೆ ಅರ್ಥ ಏನು ಇವಾಗ? ಈಗ ನೋಡಿ ಮುಂದೆ ಕೇಳ್ತಾರೆ. ದೇಹ ತದ್ಧರ್ಮ ತತ್ಕರ್ಮ ತದ್ ಅವಸ್ಥಾದಿ ಸಾಕ್ಷಿಣ. ನೋಡಿ, ಈಗ ಈ ದೇಹದ ಧರ್ಮ ಏನು? ದೇಹದ ಧರ್ಮ ಏನು? ಇದು ಮೊದಲಿರಲಿಲ್ಲ, ಇವಾಗಿದೆ, ಆಮೇಲಿರಲ್ಲ, ಇರುವಾಗ್ಲೂ ಕೂಡ ವಿಕಾರ ಹೊಂದುತ್ತಾ ಇದೆ. ಈ ಅನ್ನಮಯ ಕೋಶ ಅನ್ನೋದು ಇದು ಅನ್ನದಿಂದಲೇ ಪೋಷಿತವಾಗಿದೆ, ಅನ್ನದಿಂದಲೇ ಬೆಳೆಯುತ್ತಿದೆ, ಅನ್ನದೇ ಇಲ್ಲದೆ ಇದ್ದರೆ ಇದು ನಾಶವಾಗುತ್ತದೆ. ಹೌದಲ್ವಾ? ಅಂದರ್ಥ ಏನು? ದೇಹವು ಹಿಂದೆ ಇರುವುದಿಲ್ಲ, ಈಗ ಇದೆ, ಮುಂದೆ ಹೋಗಿಬಿಡುತ್ತದೆ. ಈ ದೇಹದ ಧರ್ಮವು ಬದಲಾಗುತ್ತಿರುತ್ತದೆ. ಹೌದಲ್ವಾ? ಈ ಬದಲಾಗುತ್ತಿರುವ ಈ ಇದೆಲ್ಲವಕ್ಕೂ ಕೂಡ ಈ ದೇಹದ ತದ್ಧರ್ಮ ಏನಿದೆ ಮತ್ತು ಇದು ಕರ್ಮ, ಈ ದೇಹದ ಕರ್ಮ ಏನಿದೆ ನೋಡಿ. ದೇಹದಿಂದಲೇ ನಾವು ಕರ್ಮವನ್ನು ಮಾಡೋದು. ಈ ಮೂಲ ಅದ ಅರ್ಥ ಏನು ಅಂದ್ರೆ, ಇದು ಧರ್ಮ ಅನ್ನತಕ್ಕಂತಹದ್ದು ಅಂದ್ರೆ ಧರಿಸಿರುವಂತದ್ದು, ಜೀವವು ಧರಿಸಿರತಕ್ಕಂತ ಈ ಚೀಲವು ಒಂದು ಧರ್ಮ ಅಲ್ವಾ? ಕಲ್ಲು ಧರ್ಮ ಸಾಧನ ಆಗ್ಬೇಕಿದೆ ಶರೀರ. ಆದ್ರೆ ನಮ್ಗೇನಾಗಿದೆ ಇದು, ಈ ಅನ್ನಮಯ ಕೋಶವು ನಮಗೆ ಅನ್ನಮಯ ಕೋಶ ಇದೆ, ಇದು ಜಡವಾಗಿದೆ ಮತ್ತೆ ಇದು ಯಾವಾಗಲೂ ಕರ್ಮವನ್ನ ಮಾಡ್ತಾ ಇರುತ್ತೆ. ಹೌದಲ್ವೋ? ಆದ್ರೆ ಈ ಶರೀರವು ಕರ್ಮವನ್ನು ಮಾಡ್ತಾ ಇದೆ ಮತ್ತು ಇದು ಹುಟ್ಟಿದೆ, ಬಂದಿದೆ, ಹೋಗುತ್ತದೆ, ಇದು ಶಾಶ್ವತವಾದದ್ದಲ್ಲ. ಹೌದಲ್ವೋ? ಮತ್ತೆ ಇದರ ಅವಸ್ಥೆಗಳು ಬದಲಾಗುತ್ತಿರುತ್ತದೆ. ಯಾರು ಹೇಳ್ತಾ ಇರೋದು ಇದೆಲ್ಲ? ಒಂದು ಸಾಕ್ಷಿ ಇದೆ. ಇದಕ್ಕೆ ಸಾಕ್ಷಿ ಏನು? ಶರೀರ ಹುಟ್ಟಿದೆ,
ಶರೀರ ಮೊದಲಿರಲಿಲ್ಲ, ಇವಾಗಿದೆ, ಇರುವಾಗಲೂ ಇದೆಲ್ಲವೂ ಕೂಡ ಜಡವಾಗಿದೆ, ಇದೆಲ್ಲವೂ ಕೂಡ ಪರಿವರ್ತನೆ ಆಗ್ತಾ ಇದೆ, ಇದಕ್ಕೆ ವೃದ್ಧಾಪ್ಯ ಬಂದ್ಬಿಡುತ್ತೆ, ಬಾಲ್ಯ ಯೌವನ ವೃದ್ಧಾಪ್ಯ ಬಂದ್ಬಿಡುತ್ತೆ, ಒಂದು ದಿವಸ ಇದು ಹೊರಟೋಗುತ್ತೆ ಅಂತ ಇದನ್ನ ಹೇಳ್ತಾ ಇದೀವಲ್ಲ. ಇದಕ್ಕೆ ಪ್ರಮಾಣ ಸಾಕ್ಷಿ ಸ ಅಕ್ಷಿಹಿ, ಇದನ್ನ ನೋಡುತ್ತಿರುವವನು ಯಾರು? ದೇಹ ಸ್ವಯಂ ತಾನೇ ನೋಡ್ಕೋತಾ ಇದೆಯೋ? ಇಲ್ಲ. ಈ ದೇಹದ ಧರ್ಮವನ್ನಾಗಲಿ, ದೇಹವು ಮಾಡುವ ಕರ್ಮದ ವಿಚಾರವನ್ನಾಗಲಿ, ದೇಹದ ಧರ್ಮ, ದೇಹದ ಕರ್ಮ ಮತ್ತು ದೇಹದ ಅವಸ್ಥೆ, ಈ ದೇಹದ ಅವಸ್ಥೆ ಏನಪ್ಪ ಹೇಳಿ? ಮೂರು ಅವಸ್ಥೆಗಳಲ್ಲೂ ಅವಸ್ಥೆ ಎಷ್ಟು? ಅದ ಹೇಳ್ಬೇಕಲ್ಲ ಅಲ್ವಾ? ನಾವು ಬೇರೆಯವ್ರದ ಅವಸ್ಥೆ ಹೇಳ್ತಾ ಇರೋದು, ಹುಟ್ಟಿದ್ರು ಅದು ಇದು ಅಂತ. ಈ ಶರೀರ ನಿಮ್ದು ಇದ್ರದ್ದೇನು, ಈ ಗೋಳೇನು, ಇದ್ರ ಅವಸ್ಥೆ ಎತ್ತರ ಇದೆ ಅದಲ್ವಾ? ಇದು ಕ್ಷಣಿಕ ಅನ್ನೋದಕ್ಕೆ ನೋಡಿ ಹೇಗಿದೆ. ವಿಜ್ಞಾನ ಹೇಳುತ್ತೆ, ಇದು ವಿಜ್ಞಾನ ಹೇಳಿರೋದು, ನಂಗೆ ಇದ್ರ ಬಗ್ಗೆ ಅಷ್ಟೊಂದಿಲ್ಲ, ಆದ್ರೆ ವಿಜ್ಞಾನ ಹೇಳಿದ್ರನ್ನ ಉಲ್ಲೇಖ ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ. ಏನಂದ್ರೆ, ಒಂದು ಕನಸು ಬಿದ್ದರೆ ನಿಮಗೆ ಒಂದೂವರೆ ನಿಮಿಷಕ್ಕಿಂತ ಹೆಚ್ಚಿಗೆ ಬೀಳಲು ಅಂತೆ, ಒಂದೂವರೆ ನಿಮಿಷ ನಿಮಗೆ ಕನಸು ಬೀಳೋದು ಮ್ಯಾಕ್ಸಿಮಮ್. ಆಮೇಲೆ ಏನಾಗುತ್ತೆ, ಬದಲಾಗ್ಬಿಡುತ್ತೆ ಕನಸು. ನಿಮ್ಗೆ ಯಾಕೆ ಎದ್ದ ಮೇಲೆ ಏನ್ ಬಿತ್ತು ಗೊತ್ತಾ ಕನಸು ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಒಂದು ಗಂಟೆ ಕನಸು ನೋಡಿದ್ದೀನಿ ಅಂದ್ರೆ ಇಲ್ಲ, ಪ್ರತಿಯೊಂದು ದೃಶ್ಯವು ಒಂದೂವರೆ ನಿಮಿಷದ ಮೇಲೆ ಇರೋದಿಲ್ಲ, ಇದು ವೈಜ್ಞಾನಿಕವಾಗಿ ಪ್ರಮಾಣಿತವಾಗಿರೋದು ಅಂತ ನಾನು ಓದಿರೋದು. ಯಾಕೆ ನನಗೆ ಕನಸೇ ಬಿಡಲ್ಲ, ಎಷ್ಟೊತ್ತಿಂದ ಟ್ರೈ ಮಾಡಿ, ನಿಮ್ಮನ್ನೆಲ್ಲ ನೋಡ್ತಿರೋ ಏನ್ ದೊಡ್ಡ ಕನಸಿರುವಾಗ ಇನ್ನೊಂದೇನ್ ನೋಡ್ತೀವಿ. ದೊಡ್ಡ ಕನಸು ನಾವು ಎಚ್ಚರದ ಕನಸನ್ನೇ ನೋಡ್ತಾ ಇರುವಾಗ, ಇದರೊಳಗೆ ನಾವು ಇದು ಕನಸು ಅಂತ ಗ್ಯಾರಂಟಿ ಆಗ್ಬಿಟ್ಮೇಲೆ ಈ ಕನಸನ್ನೇ ಕನಸೆಂದು ನಾವು ಎಂಜಾಯ್ ಮಾಡೋಣ, ಬೇರೊಂದು ಕನಸನ್ನು ಕಾಣಿ ಭ್ರಮೆ ಪಟ್ಟು ಅದು ಸತ್ಯ ಅಂತ ಹಾಕೊಂಡ್ಕೋತೀರಿ? ಅದಲ್ಲೋ, ಇದು ನನ್ನ ನಿರ್ಣಯ, ನಿಮ್ಗೂ ಅನುಭವ ಆಗ್ಬೇಕು, ಆಗತ್ತೆ, ಆಗಬಹುದು. ಅದರಿಂದ ಹೇಳ್ತಾ ಇದಾರೆ ಒಂದೂವರೆ ನಿಮಿಷ ಮಾತ್ರ ಕನಸು. ಹಾಗಾದ್ರೆ ಕನಸಿನ ಅವಧಿ ಹೌದಾ, ಎಚ್ಚರದ ಅವಧಿಗಿಂತ ಅತ್ಯಂತ ಅತ್ಯಲ್ಪ, ಅದ ಅತ್ಯವಾಗಿ ಅಲ್ಪವಾಗಿರತಕ್ಕಂಥದ್ದು ಕನಸಿನ ಅವಧಿ. ಸ್ವಪ್ನದ ಅವಸ್ಥೆ ಒಂದೂವರೆ ನಿಮಿಷ ಅಂದ್ಮೇಲೆ ಎಚ್ಚರದ ಅವಸ್ಥೆಗಿಂತ, ಅಂದ್ರೆ ಎಚ್ಚರದ ಅವಧಿಗಿಂತ ಸ್ವಪ್ನದ ಅವಧಿ ಅಲ್ಪ. ಹೌದಲ್ವಾ? ಈ ಎಚ್ಚರದ ಅವಸ್ಥೆ ಇದೆಯಲ್ಲ, ಅಂದ್ರೆ ಎಚ್ಚರದ ನಾವಿದ್ದೀವಿ ಅಂತ, 100 ವರ್ಷ ಇಟ್ಕೊಳ್ಳಿ. ಅನಂತವಾಗಿರುವ ಕಾಲದಲ್ಲಿ ಆ 100 ವರ್ಷ ಅನ್ನೋದು ಅತ್ಯಂತ ಅಲ್ಪ. ಹೌದಲ್ವಾ? ಹೇಗೆ ನಾವು ಬದುಕಿನ 100 ವರ್ಷದಲ್ಲಿ ನಮಗೆ ಬೀಳುವ ಕನಸು ಒಂದೂವರೆ ನಿಮಿಷಕ್ಕೆ ಸೀಮಿತವೋ, ಹಾಗೆಯೇ ಇದು ಕೂಡ ಬ್ರಹ್ಮನ ಲೆಕ್ಕದಲ್ಲಿ ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಎಷ್ಟು ಕಣ್ಬಿಟ್ಟು ಕಣ್ಬಿಡೋದ್ರೊಳಗೆ ಹುಟ್ಟಿದ ಸತ್ತಿದ್ದೆಲ್ಲ ಹಾಗೆ ಹೋಯ್ತು. ಅದು ನಮ್ಗದು 100 ಇಯರ್ಸ್ ಅಂತೀವಲ್ಲ. ಆದರೂ ಇದು ಈ ಶರೀರವು ಈ ಅವಸ್ಥೆಯನ್ನು ನೋಡಿದ್ರೆ ನಮಗೆ 3 ಅವಸ್ಥೆಗಳಲ್ಲೂ ಈ ಶರೀರ ಒದ್ದಾಡತ್ತೆ. ಅದಲ್ವಾ? ಈ ಅವಸ್ಥೆಯನ್ನು ಒದ್ದಾಡ್ತಾ ಇದೆ ಈ ಶರೀರ, ಗೋಳಾಡ್ತಾ ಇದೆ ಅದು ಅಂತ ಶರೀರಕ್ಕೆ ಗೊತ್ತಾಗೋದಿಲ್ಲ. ಯಾಕೆ ಶರೀರ ಗೊತ್ತಾಗಲ್ಲ? ಶರೀರವು ಜಡ, ಅದಕ್ಕೇನು ಇಲ್ಲ, ಇನ್ನು ಶೆಲ್ ಹಾಕಿಲ್ಲ, ಶೆಲ್ಲಲ್ಲಿ ಅದು ಹಳೆ ಶೆಲ್ಲು ಹೊಸ ಶೆಲ್ಲು ಗೊತ್ತಿಲ್ಲ. ಅದಲ್ಲೂ ಆಕ್ಟಿವೇಟ್ ಆಗಿಲ್ಲ, ಮನೆಯಲ್ಲಿ ತಂದಿಟ್ಟಿ ಅದೇ ಟಿವಿ ತಂದಿಟ್ಟಿ ಅದೇ ಟ್ಯೂನ್ ಮಾಡಿಲ್ಲ ಅಲ್ಲ, ಸುಮ್ನೆ ಪರ್ ಅಂತ ಒಂದು ಅರಳು ರಾಗಿನ ಹುರಿದಾಗ ಬರುತ್ತಲ್ಲ, ಆ ತರ ರಾಗಿ ಒಂಥರ ಬರ್ತಾ ಇರ್ತದೆ ಟಿವಿ. ನೀವು ಫೋನ್ ಮಾಡ್ತೀರಾ, ಇಲ್ಲ ಆ ಟೆಕ್ನಿಷಿಯನ್ ಬರಬೇಕು, ಅವನು ಅದನ್ನ ಮಾಡ, ಅದೇನೋ ಒಂದು ಚುಚ್ಚಬೇಕು ಅದಕ್ಕೆ, ಇದೆಲ್ಲ ಇದೆಲ್ಲ. ಅದಕ್ಕೆ ಮುಂಚಿಂದಿದು ಅನ್ನಮಯ ಕೋಶ, ಅಂದ್ರೆ ಅನ್ನಮಯ ಕೋಶದಲ್ಲಿ ಇದೆ. ಏನಂತ ಹೇಳ್ತಾರೆ ನೋಡಿ, ದೇಹ ತದ್ಧರ್ಮ ತತ್ಕರ್ಮ ನೋಡಿ, ಈ ದೇಹಕ್ಕೆ ಮತ್ತೆ ಈ ದೇಹದ ಅವಸ್ಥೆಗೆ, ಕರ್ಮಕ್ಕೆ, ದೇಹದ ಧರ್ಮಕ್ಕೆ ಸಾಕ್ಷಿಯಾಗಿರುವುದು ಯಾವುದೋ ಅದು ದೇಹವಾಗಿರಲಾರದು. ಮುಂದಿಂದು ನೋಡಿ, ಅಂದ್ರೆ ಅರ್ಥ ಏನು, ದೇಹ ಧರ್ಮಕ್ಕಿಂತ, ದೇಹ ಕರ್ಮಕ್ಕಿಂತ, ದೇಹದ ಅವಸ್ಥೆಗಳಿಗಿಂತ ವಿಲಕ್ಷಣವಾಗಿರುವ ಯಾವುದಿದೆಯೋ ಅದು ಇದೆಲ್ಲದಕ್ಕೂ ಸಾಕ್ಷಿ. ಅದ್ಯಾವುದದು? ಆತ್ಮವೇ. ಆತ್ಮವೇ ಇದನ್ನು ನೋಡ್ತಾ ಇರೋದು ಸಾಕ್ಷಿ ರೂಪದಲ್ಲಿ, ಸಾಕ್ಷಿ ರೂಪೇಣ. ಹೌದಲ್ವಾ? ಅದು ಹೇಗೆ ಅದನ್ನು ಹೇಳಕ್ಕಾಗತ್ತೆ ಅಂದ್ರೆ, ನೀವು ಯೋಚನೆ ಮಾಡಿ, ನಿಮ್ಮ ದೇಹ ಲಘುವಾಗಿ ಆರೋಗ್ಯಕರವಾಗಿದೆ ಅಂತ ಯಾರಿಗೆ ಗೊತ್ತಾಗೋದು? ನಿಮ್ಗೆ. ಹಾಗಾದ್ರೆ ಅದಕ್ಕೆ ಸಾಕ್ಷಿ ಯಾರು? ನಾನು. ನಂಗೆ ಮನಸ್ಸಲ್ಲಿ ಯಾಕೋ ಒಂದು ವ್ಯಥೆ ಇದೆ, ಅದಕ್ಕೆ ಸಾಕ್ಷಿ ಯಾರು? ನನಗೆ ತುಂಬಾ ಬುದ್ಧಿ ಇದೆ, ಯಾರು ಸಾಕ್ಷಿ? ನನಗಿಂತ ದೊಡ್ಡ ಯಾರು ಇಲ್ಲ ಅಂತ ಕಾಣುತ್ತೆ ಅನುಮಾನ, ಅದಕ್ಕೆ ಸಾಕ್ಷಿ ಯಾರು? ನಾನೇ. ನಾನೇ ತಾನೇ, ನಾನೇ ನಾನೇ. ಇವಾಗ ಸೇರಿ ಮೆಲ್ ಮೇಲೆ ಸೇರಿಸ್ಕೋಬೇಕು. ಆತ್ಮವೇ ನಿಮ್ಮ ಈ ಶರೀರಕ್ಕಾಗ ಎಲ್ಲ ಧರ್ಮಗಳಿಗೂ ಸಾಕ್ಷಿ, ಎಲ್ಲ ಕರ್ಮಗಳಿಗೂ ಸಾಕ್ಷಿ.
ನಾನು ಇದೊಂದು ಕೆಲಸ ಮಾಡ್ಬಿಡ್ತೇನೆ, ಏನಾಗ್ತೀನಿ ನೋಡು ಅಂತ ಯಾರು ಹೇಳ್ಕೊತೀರ ನೀವ? ಸ್ವಗತ ನಮ್ಗೆ, ಆ ನಾನು ಬೇರೆ, ಈ ಶರೀರ ಬೇರೆ, ಗೊತ್ತಲ್ಲ. ಶರೀರದಲ್ಲಿ ಏನೇ ಆದರೂ ಬೇರೆ ಯಾರಿಗಿಂತ ಅದು ಅದಕ್ಕೆ ಸಾಕ್ಷಿಯಾಗಿರೋದು ಶರೀರ ಧರ್ಮಕ್ಕೆ. ಅದೊಂದೇ ಅಲ್ಲ, ಈ ಮನುಷ್ಯನಲ್ಲಿ ಮನುಷ್ಯನಾಗ ಈ ಜೀವ ಮನುಷ್ಯ ಜೀವಿಗೆ ಮನುಷ್ಯ ಶರೀರದಲ್ಲಿ ಅನ್ನಮಯ ಕೋಶದಲ್ಲಿ ಕೇವಲ ತಾನಿರುವ ಈ ಇದಕ್ಕೆ ಮಾತ್ರ ಸಾಕ್ಷಿ ಅಲ್ಲ ಇವನು. ಯಾಕೆ ಇದು ಮೇಲಿಂದು, ಅದಕ್ಕೋಸ್ಕರ ಧರ್ಮ ಅನ್ನೋ ಪದವನ್ನು ಬಳಸಿರೋದಲ್ಲಿ ಏನು ಧರ್ಮ ಇದಕ್ಕೆ? ಈ ಮನುಷ್ಯನ ಶರೀರಕ್ಕೆ ಜ್ಞಾನವೇ ಧರ್ಮ. ಕಂಟ್ಪಾಡ್ಪಡೆ ಅಲ್ವಾ, ಧಾರಯತೆ ಇದು ಧರ್ಮ. ಮನುಷ್ಯ ಶರೀರಕ್ಕೆ, ಈ ಅನ್ನಮಯ ಶರೀರಕ್ಕೆ ಜ್ಞಾನ ತಾನೇ ಪ್ರಧಾನ. ಆ ಜ್ಞಾನವೇ ಸಾಕ್ಷಿ. ಏನಂತ ಹೇಳುತ್ತೆ? ಇದು ಸೊಳ್ಳೆಯ ಶರೀರ, ಈ ಶರೀರವನ್ನು ಸೊಳ್ಳೆ ಎಂದು ಕರೆಯತಕ್ಕದ್ದು, ಇದು ಆನೆ ಎಂದು ಕರೆಯತಕ್ಕದ್ದು, ಇದಕ್ಕೆ ಬಲ ಇದೆ, ಬುದ್ಧಿ ಇಲ್ಲ, ಇದಕ್ಕೆಲ್ಲ ಸಾಕ್ಷಿಯಾದ ಆನೆನ ನೀವ? ಹಾಗಾದ್ರೆ ಆತ್ಮ ಅನ್ನೋದು ಪರಿಷ್ಕೃತವಾದಾಗ, ಈ ಮಾನವ ಶರೀರದಲ್ಲಿ ಈ ತೋಲು ಶರೀರವನ್ನು ವಿಂಗಡಣೆ ಮಾಡಿಕೊಳ್ಳುವಾಗ ಇಡೀ ದೃಶ್ಯ ವರ್ಗವನ್ನ ಮಾಡ್ಕೋಬೇಕು. ಹೌದಲ್ವಾ? ಹೇಗದನ್ನ ವಿಲೀನ ಮಾಡೋದು ಅನ್ನೋದಕ್ಕೆ ಪ್ರತ್ಯೇಕ ಆತ್ಮನಲ್ಲಿ ಆಮೇಲೆ ಸೇರಿಸೋದು. ಅದರೊಳಗೆ ಮೊದಲನೇ ಇರತಕ್ಕಂಥದ್ದು ಸ್ಥೂಲವಾಗಿರುವ ಅಂದ್ರೆ ಅನ್ನಮಯ ಕೋಶ. ನೋಡಿ ಜಗತ್ತಿನಲ್ಲಿ ಎಷ್ಟೊಂದಿದೆ, ಮೊಸಳೆ ಇದೆ, ಹಲ್ಲಿ ಇದೆ, ಇಲಿ ಇದೆ ಅಲ್ವಾ? ಏನಾದ್ರು ಮಾಡಿ ಹಲ್ಲಿ ಇಲಿ ಅದೆಲ್ಲ ನೋಡ್ಬಿಟ್ರೆ ಒಂಥರ ಆಗುತ್ತಲ್ವಾ, ದಿರ್ಲೆ ಜಪ ಜಪ ಆಗ್ತದೆ. ಅದು ಅನ್ನಮಯ ಕೋಶ. ಅದಕ್ಕೂ ನಮ್ಮನ್ ಕಂಡ್ರೆ ಅಷ್ಟೇ ಭಯ, ಅಸಹ್ಯ. ಅಲ್ಲಿ ಇಲ್ಲಿ ಮುಟ್ಟಕ್ಕೂ ಓಡೆ ಹೊಟ್ಟವತ್ತು. ಅದು ಹೌದು, ಯಾವ್ದು ಬೇಕು, ಏನು ವಿಚಿತ್ರ ಅಲ್ವಾ? ಸ್ವಲ್ಪ ತುಂಬಾ ತಮಾಷೆ ನೋಡ್ಕೊಳ್ಳಿ. ಬೆಕ್ಕು ಒಂಥರ, ನಾಯಿ ಒಂಥರ, ಕೋತಿ ಒಂಥರ, ಹಂದಿ ಒಂಥರ, ಇದೆಲ್ಲ ನಾಮರೂಪಗಳು ಎಲ್ಲ ಇಟ್ಟಿರೋದು. ಅದು ಯಾವುದಕ್ಕೂ ಅದರ ಹೆಸರು ಅದಕ್ಕೆ ಗೊತ್ತಿಲ್ಲ. ಅನ್ನಮಯ ಕೋಶ ಅಂದ್ರೇನು? ಹಂದಿ ಗೊತ್ತಾ? ಹಂದಿಯಂತಿರುವ ಮನುಷ್ಯನಿಗೆ ಗೊತ್ತಾಗುವುದಿಲ್ಲ, ಇನ್ನು ಹಂದಿಗೆ ಹೇಗೂ ಗೊತ್ತಾಗುತ್ತದೆ? ಇದು ನಾನು ಕತ್ತೆ, ಕತ್ತೆಯ ಅನ್ಯಮಯ ಕೋಶ ಹೀಗಿರುತ್ತದೆ ಕತ್ತೆ ಗೊತ್ತಾ? ಇಲ್ಲ. ಕತ್ತೆಯಂತಿರುವ ಮನುಷ್ಯನಿಗೆ ಗೊತ್ತಾಗುವುದಿಲ್ಲ, ಕತ್ತೆಗೆ ಹೇಗೆ ಗೊತ್ತಾಗುತ್ತದೆ? ಹೌದು, ಮನುಷ್ಯನಂತಿರುವ ಮನುಷ್ಯನಿಗೆ ಇದೆಲ್ಲ ಗೊತ್ತಾಗೋದು, ಅವನೇ ಸಾಕ್ಷಿ. ಅವನಲ್ಲಿರುವ ಜ್ಞಾನವೇ ಇದು ಮನುಷ್ಯ ಶರೀರ, ಇದು ಅನ್ನಮಯ ಕೋಶ. ಅನ್ನಮಯ ಕೋಶ ಮಾನವ ಶರೀರದಲ್ಲಿ ಅನ್ನಮಯ ಕೋಶ ಅಂದ್ರೆ ಇದು ಹೌದಲ್ವಾ? ಬೇರೆ ಬೇರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅದಕ್ಕೆ ರೆಕ್ಕೆ ಇದೆ, ಇದಕ್ಕಿಲ್ಲ, ಅದರದೆಲ್ಲ ಇದೆ ಅಂತ ಕೂಡ ಜ್ಞಾನಪೂರ್ಣವಾಗಿರುವ ಅಥವಾ ಸ್ವಲ್ಪವಾದರೂ ಜ್ಞಾನದಿಂದ ಯೋಚಿಸಲು ಆಗತಕ್ಕಂತ, ಚಿಂತನೆ ಮಾಡತಕ್ಕಂತ, ಮಂಥನ ಮಾಡತಕ್ಕಂತ ಶಕ್ತಿ ಇರುವ ಮಾನವನಿಗೆ ಮಾತ್ರವೇ ಗೊತ್ತಾಗೋದು. ಅಂತಹ ಜೀವವೇ, ಅದೇ ಅಂತಹ ಧರ್ಮಯುತವಾದ ಮಾನವ ಜೀವಿಯೇ ಸಾಕ್ಷಿ. ಹೌದಲ್ವಾ? ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನೀವು ಅನ್ಕೊಂಡಿದ್ದೀರಾ, ಶಾಸ್ತ್ರಗಳಲ್ಲೇ ಬರುತ್ತೆ. ತುಂಬಾ ಜನಕ್ಕೆ ತಮ್ಮ ಶರೀರನೇ ಮೇಡ್ ಔಟ್ ಆಫ್ ವಾಟ್ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಹೆಸರು ಹೋಗ್ಬಿಟ್ರು, ಅಯ್ಯೋಗ್ರು ತವರು ಬೈತಿರ್ತಾರೆ. ಹೌದಲ್ವಾ? ಇದು ಎಲ್ಲೆಲ್ಲಿಂದ ಬಂದಿರೋದು, ಯಾವ್ಯಾವ ಗೊತ್ತಿಲ್ಲ. ತಂದೆ ಏನೇನು ಆಹಾರವನ್ನು ತಿಂದಿದ್ರು, ಏನೇನು ಅದರಲ್ಲಿ ಯಾವ ಅಂಶವು ಅದು ರೇತಸ್ಸಾಗಿ ಬಂದಿತೋ, ಅದರಲ್ಲಿರ್ತಕ್ಕಂಥ ಗುಣಗಳೇನು ಯಾರಿಗೆ ಗೊತ್ತು? ಅದು ತಾಯಿಯ ಗರ್ಭಕ್ಕೆ ಬಂತು. ಆ ತಾಯಿಯ ಗರ್ಭದಲ್ಲಿ ತಾಯಿ ತಿಂದ ಆಹಾರದಲ್ಲಿ ಏನೇನು ಗುಣಗಳಿತ್ತು, ಯಾವ ತರ ಇತ್ತು, ಅದರಂತೆ ಇದೊಂದಿಗೆ ಇದಕ್ಕೊಂದು ಶರೀರ ಸಿಕ್ತು. ಅದಲ್ವಾ? ಸುಮ್ಮನೆ ಸಿಕ್ತು ಅದು ಸ್ಥೂಲವಾಗಿ, ಮೊನ್ನೆ ಒಂದೆರಡು ಕಣ್ಣು, ಒಂದೆರಡು ಗಿಡ, ಎಲ್ಲಾನು ಕಂಪೋನೆಂಟ್ ಎಲ್ಲ ಜೋಡಿಸ್ಬಿಟ್ಟು ಆಚೆ ಕಡೆ ಬಿಸಾಕುದು, ಇನ್ನು ಅದಕ್ಕೆ ಏನು ಜೋಡಿಸಿಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಮನುಷ್ಯ ಶರೀರಕ್ಕೆ ಇರತಕ್ಕಂತ ಧರ್ಮ ಧಾರಣೆ ಏನಪ್ಪ ಅಂದ್ರೆ, ಅವನಿಗೆ ಇದು ಕರ್ಮ, ಇದು ಅಕರ್ಮ, ಇದು ವಿಕರ್ಮ, ಇದು ಅಕ್ಷರ, ಇದು ಕ್ಷರ, ಇದು ಪುಸ್ತಕ, ನಾನು ಓದುವವನು, ನೋಡುವವನು, ಮುಟ್ಟುವವನು, ಮೂಸುವವನು ಅನ್ನುವ ಜ್ಞಾನ ಸ್ವರೂಪದ ಆ ಮೂಲದಲ್ಲಿ ಇರತಕ್ಕಂತ ಸಾಕ್ಷಿ ಭಾವ ಇದೆಯಲ್ಲ, ಅದು ಎಲ್ಲಿ ಪ್ರಕಟ ಆಗೋದು ಹೆಚ್ಚಿಗೆ? ಮಾನವ ಶರೀರದಲ್ಲಿ. ಆದ್ರೆ ಅದನ್ನ ಆ ಸಾಕ್ಷಿ ರೂಪದಲ್ಲಿ ಇರುವುದರಿಂದಲೇ ನಮಗೆ ಇದು ಅನ್ನಮಯ ಕೋಶ ಅಂತ ತಿಳುವಳಿಕೆ ಬರೋದು. ಆದ್ರೆ ಅನ್ನಮಯ ಕೋಶಕ್ಕೆ ಸಾಕ್ಷಿಯಾಗಿರುವ ಇವನ ನಿಜ ಸ್ವರೂಪ ಗೊತ್ತಿಲ್ಲ. ಅನ್ನಮಯ ಕೋಶಕ್ಕೆ ಗೊತ್ತಾಗೋದಿಲ್ಲ ಇದು ಅನ್ನಮಯ ಕೋಶ ಅಂತ. ಯಾರಿಗೆ ಗೊತ್ತಾಗುತ್ತದೋ ಅದು ನೀವು, ಅದು ನಾನು. ಆದ್ರೆ ಅನ್ನಮಯ ಕೋಶಕ್ಕೆ ಅದು ನಾನು ಅಂತ ಗೊತ್ತಿಲ್ಲ. ಅನ್ನಮಯ ಕೋಶಕ್ಕೆ ಏನು ಗೊತ್ತೇ ಇಲ್ಲ, ಯಾಕಂದ್ರೆ ಇನ್ನು ಅನ್ನಮಯ ಕೋಶಕ್ಕೆ ಮೆದುಳು ಹೃದಯ ಇಲ್ಲ, ಉಸಿರಾಡ್ತಾನೆ ಇಲ್ವಲ್ಲ, ಗೊತ್ತಾನೆ. ಇನ್ನು ಬರೀ ಅನ್ನಮಯ ಕೋಶ ಜಡ ಗೊತ್ತಲ್ಲ, ಹೆಣ, ಓಡಾಡುವ ಹೆಣ. ತಿಳ್ಕೊಳ್ಳಿ, ಮೊದಲು ನಾವು ಹೆಣವೇ, ಇರುವಾಗಲೂ ನಾವು ಹೆಣವೇ, ಹೋದ ಮೇಲೂ ಹೆಣವೇ. ಒಪ್ಪಿಕೊಳ್ಳೋದು ಮಾತ್ರ ಕಷ್ಟ. ಹೌದಾ? ಇಲ್ಲ ಇಲ್ಲ ಅಂತನ್ನುವಾಗ ಹೆಣಗಾಡುತ್ತಿರುತ್ತೇವೆ, ಅಲುಗಾಡುತ್ತಿರುತ್ತೇವೆ. ಹೌದಲ್ವೋ? ಅಲುಗಾಡುವುದು ನಿಂತರೆ ಹೆಣಗಾಡುವುದು ನಿಲ್ಲುತ್ತದೆ, ಹೆಣವಾಗುತ್ತದೆ. ಹೌದಲ್ವೋ? ಪ್ರತ್ಯೇಕ ನೋಡಿ ಅಲ್ಲ, ಇದನ್ನ ಹೇಗೆ ನಾನು ನಾನು ಅಂತ ಅನ್ಕೊಂಡ್ಬಿಟ್ಟಿದೀವಲ್ಲ ನಾವು.
ನೀತಿನೇ ಇಲ್ವಲ್ಲ ಸರ್, ಇದಿಲ್ಲದೆ ಇರಕ್ಕೆ ಆಗಲ್ಲ. ನೋಡಿ, ನೀವು ಎಲ್ಲೆಲ್ಲಿಗೆ ಹೋದರೆ ಅಲ್ಲಲ್ಲಿಗೆ ಅದು ಬರುತ್ತದೆ. ನೀವು ಏಳನೇ ಮಾಡಿಗೆ ಹೋದ್ರೆ ಏಳನೇ ಮಾಡಿ ಬರು ನಿಮ್ ಜೊತೆನೆ ಇರುತ್ತದೆ. ಯಾಕಿರುತ್ತೆ ಅಂದ್ರೆ, ನೀವಿರೋದ್ರಿಂದ. ಹೌದ, ಹೇಗಿರುತ್ತೆ? ನೀವಿರುವಾಗ ಅದು ಹಗುರ, ಅದು ಶಿವ, ಅದು ಮಂಗಳ. ಹೌದಲ್ವಾ? ನೀವು ಏಳು ಎಂಟನೇ ಮಾಡಿಗೆ ಬೇಕಾದ್ರೆ ದಡ 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 ನೀವು ಹತ್ಕೊಂಡು ಹೊರಟೋಗ್ತೀರಿ. ಅಕಸ್ಮಾತ್ ಯಾರು ಒಬ್ಬ ಸ್ಥೂಲ ಕಾಯದ ವ್ಯಕ್ತಿ ಹೋಗಿ ಎಂಟನೇ ಮಾಡಿ ಅಲ್ಲಿ ಪ್ರಾಣ ಹೊರಟೋಗ್ತ ಇಟ್ಕೊಳ್ಳಿ. ಹೋಗುವಾಗ ಯಾರನ್ನು ಆಶ್ರಯಿಸಿರಲ್ಲ, ಅವನು ಒಬ್ಬನೇ ಹತ್ಕೊಂಡು ಹೊರಟೋಗಿರ್ತಾನೆ. ಆದ್ರೆ ಅವನು ಅಲ್ಲಿ ಹೋಗ್ಬಿಟ್ಟ ಅಂದ್ರೆ ನಾಲ್ಕು ಜನ ತಲೆಗಿಲ್ಸ್ಬೇಕು ಅವನು. ಯಾಕೆ? ಅದನ್ನೇನು ಕರೀತಾರೆ, ಎಂತ ಭಾರ? ಹೆಣ ಭಾರ. ಹೆಣವೇ ಭಾರ, ಆತ್ಮವಲ್ಲ ಭಾರ. ಆತ್ಮವು ಎಲ್ಲ ಕಡೆ ಯಾವಾಗಲೂ ಇರತಕ್ಕಂತಹದ್ದು. ಹೌದಲ್ವಾ? ಆದ್ದರಿಂದ ಈ ಭಾರವಾಗಿರುವ ಇದು, ಈ ಹೆಣ ಏನಿದೆ, ಇದು ಜಡವಾಗಿದೆ. ಅದರಿಂದ ಇದು ಅಚೇತನವಾಗಿದೆ, ಇದು ಅನಾತ್ಮವಾಗಿದೆ, ಇದು ದೃಶ್ಯವಾಗಿರತಕ್ಕಂಥದ್ದು. ಯಾವುದು ದೃಶ್ಯವೋ ಅದು ದ್ರಷ್ಟಾರನನ್ನ ನೋಡಲಾರದು. ಆದ್ರೆ ದ್ರಷ್ಟನಾದವನು ದೃಶ್ಯವನ್ನು ನೋಡಬಲ್ಲ. ಹೌದಾ? ಏನನ್ನ ನಾವು ನೋಡುತ್ತೀವೋ, ಯಾವುದು ನೋಡಲ್ಪಡುವುದೋ, ಅದು ನೋಡುವವನನ್ನ ನೋಡಲಾರದು. ಹೌದಲ್ವಾ? ಈ ಗುಲಾಬಿನ ಇಟ್ಕೊಂಡು ನೋಡಿದ್ರೆ ಗುಲಾಬಿ ನಿಮ್ಮನ್ನ ನೋಡ್ತಾ ಇದೆಯೋ, ನೀವು ನೋಡ್ತಿದ್ದೀರ. ಹೌದಲ್ವಾ? ಆದ್ರೆ ಗುಲಾಬಿ ಅನ್ನತಕ್ಕಂಥದ್ದು ಏನಾಯ್ತದೋ, ದೃಶ್ಯ. ಅದನ್ನ ನೋಡ್ತಾ ಇರೋರು ನೀವೇನಾದ್ರಿ? ದ್ರಷ್ಟ, ಸಾಕ್ಷಿ, ಸಾಕ್ಷಿ ನೀವೇ ಪ್ರಮಾಣ. ಆದ್ದರಿಂದ ಜಡವಾಗಿರುವ ಈ ಅನ್ನಮಯ ಕೋಶವು ಸಾಕ್ಷಿಯಾಗಲಾರದು. ಆದ್ರೆ ಸಾಕ್ಷಿಯಾಗಿರುವ ಆತ್ಮವು ಅನ್ನಮಯ ಕೋಶವಲ್ಲ. ಇದು ನಿರ್ಧಾರ ಮಾಡ್ಕೋಬೇಕು. ಮುಂದಕ್ಕೆ ಏನ್ ಹೇಳ್ತಾರೆ? ಅಂದ್ರೆ ಅರ್ಥ ಏನು? ಈ ಆನಂದ, ಈ ಅನ್ನಮಯ ಕೋಶದ ಧರ್ಮವಾಗಲಿ ಕರ್ಮವಾಗಲಿ ಇದರ ಅವಸ್ಥೆಯಾಗಲಿ ಇಲ್ಲದೇ ಇರುವ, ಸ್ವಯಂ ಸಿದ್ಧವಾಗಿರುವ, ತನ್ನಷ್ಟಕ್ಕೆ ತಾನು ಎಲ್ಲವನ್ನ ಬೆಳಗತಕ್ಕಂತ ಆತ್ಮವು ಈ ಅನ್ನಮಯ ಕೋಶವಾಗಲಾರದು. ಹೌದಲ್ವೋ? ಇದೆಲ್ಲವನ್ನ ಬೆಳೀತಾ ಇದೆ. ಆದ್ದರಿಂದ ಈ ಅನ್ನಮಯ ಕೋಶದ ಯಾವುದೇ ಧರ್ಮವು ಆತ್ಮಕ್ಕೆ ಅಂಟುವುದಿಲ್ಲ, ಈ ಅನ್ನಮಯ ಕೋಶದ ಯಾವುದೇ ಕರ್ಮವು ಇದಕ್ಕೆ ಅಂಟುವುದಿಲ್ಲ, ಮತ್ತೆ ಅದರ ಯಾವುದೇ ಅವಸ್ಥೆಗಳು ಅಂಟುವುದಿಲ್ಲ. ಯಾವುದೋ ಹುಟ್ಟು ಬದುಕು ಸಾವು ಇಲ್ಲ, ಬಾಲ್ಯ ಯೌವನ ಯಾವುದೇ ಅವಸ್ಥೆಯೋ ಅದಕ್ಕಿಲ್ಲ. ನೀವು ಏನೇನು ಅವಸ್ಥೆ ಅಂತ ಕರ್ಕೊಳ್ತೀರೋ ಅದು ಯಾವುದೂ ಕೂಡ ಆತ್ಮಕ್ಕಿರೋದಿಲ್ಲ. ಹೌದಲ್ವಾ? ಅದನ್ನ ನಿಮಗೆ ನಿರೂಪಣೆ ಮಾಡಕ್ಕೆ ಇನ್ನೂ ಒಂದ್ ಸ್ವಲ್ಪ ನೋಡಿ. ಹೊಟ್ಟೆಯ ಗರ್ಭದಲ್ಲಿ ಇರುವಾಗ ನಾನು ಬೇರೆ, ತೊಟ್ಟಿಲಲ್ಲಿ ಮಗುವಾಗಿರುವಾಗ ನಾನು ಬೇರೆ, ಹುಡುಗನಾಗಿರುವಾಗ ನಾನು ಬೇರೆ, ಶಾಲೆಗೆ ಹೋಗುವಾಗ ಆ ಶರೀರದಲ್ಲಿರುವ ನಾನು ಬೇರೆ, ಕಾಲೇಜಿಗೆ ಪೂರ್ವ ಪದವಿಗೆ ಹೋಗುವಾಗ ನಿಂತಾಗ ಅದು ನಾನು ಬೇರೆ, ಕಾಲೇಜಲ್ಲಿ ಆದ ಮೇಲೆ ನಾನು MBA ಆಗುವಾಗ ಇದ್ದಲ್ಲ ಆ ಶರೀರದಲ್ಲಿರುವ ನಾನು ಬೇರೆ, ಮದುವೆಯಾದ ಮೇಲೆ ನಾನು ಗಂಡ ಅನ್ಸ್ಕೊಂಡ ಮೇಲೆ ಆ ಶರೀರದಲ್ಲಿರುವ ನಾನು ಬೇರೆ, ವೃದ್ಧಾಪ್ಯದಲ್ಲಿರುವ ಶರೀರದಲ್ಲಿರುವ ಬೇರೆ ನಾನು ಬೇರೆ. ಬೇರೆ ಬೇರೆನೋ ಒಂದೇನೋ. ಹಾಗಾದ್ರೆ ನಾನು ನಾನು ಅನ್ನು ಅದು ಯಾವುದು ಅವಸ್ಥೆಗಳು ಬದಲಾದದ್ದು? ಅನ್ನಮಯ ಕೋಶ, ಅನ್ನಮಯ ಮಾತ್ರ ಬದಲಾವಣೆ ಆಗದ್ದು. ಹೌದಲ್ವಾ? ನಾನು ಅನ್ನುವ ಪ್ರತಿಯೊಂದರೂ ಇರತಕ್ಕಂಥದ್ದು, ಅದಕ್ಕೆ ಯಾವುದೇ ಅವಸ್ಥೆ ಇಲ್ಲ. ಎಲ್ಲ ಅವಸ್ಥೆಗಳಲ್ಲೂ ಆ ಶರೀರ ಧರ್ಮವನ್ನು ಅನುಸರಿಸಿ ಅದರಂತೆ ಅದು ಪ್ರಕಟವಾಗುತ್ತದೆ. ಆದ್ರೆ ಅದು ಇದನ್ನು ಬೆಳಗಲಾರದು, ಇದಕ್ಕೆ ಯಾವುದೇ ಅವಸ್ಥೆನೂ ಇರೋದಿಲ್ಲ. ಹೌದಲ್ವಾ? ಯಾವ ವಿದ್ಯುತ್ ಶಕ್ತಿ ಇದೆ ಅದು ಟ್ಯೂಬ್ ಲೈಟಿನ ಮೂಲಕ ಬಂದಾಗ ಬೆಳಕಾಗುತ್ತದೆ. ಹೌದಲ್ವಾ? ಆದ್ರೆ ಟ್ಯೂಬ್ ಲೈಟು ಎಲೆಕ್ಟ್ರಿಸಿಟಿ ಮೂಲಕ ಹೋಗಕ್ಕಾಗಲ್ಲ. ಹೌದಲ್ವಾ? ಅದನ್ನ ಬೇಡ, ವಿದ್ಯುತ್ ಶಕ್ತಿ ಇಲ್ಲದೆ ಇದು ಬೆಳಗಲಾರದು. ಆದ್ರೆ ಇದು ಎಷ್ಟೇ ಬೆಳಕನ್ನು ತೋರಿದ್ರು ಇದು ಆತ್ಮವನ್ನ ಬೆಳಗಲಾರದು. ಆತ್ಮವನ್ನ ಬೆಳಗುವಷ್ಟು ಪ್ರಕಾಶ ಇದಕ್ಕೆ ಬರೋದಿಲ್ಲ. ಆದ್ರೆ ಆತ್ಮವು, ಈ ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿಯು ಆ ಟ್ಯೂಬ್ ಲೈಟಿನ ಮೂಲಕ ಹೋದಾಗ ಬೆಳಕು ಕಾಣುತ್ತದೆ, ಫ್ಯಾನಿನ ಮೂಲಕ ಹೋದಾಗ ಗಾಳಿ. ಆದರೆ ಫ್ಯಾನು ಸ್ವಯಂ ತಾನೇ ಗಾಳಿಯನ್ನು ಕೊಡಬಲ್ಲದೋ? ಟ್ಯೂಬ್ ಲೈಟ್ ತಾನೇ ನಿಮಗೆ ಬೆಳಕನ್ನು ಕೊಡಬಲ್ಲದೋ? ಫ್ರಿಡ್ಜ್ ಕೊಡಬಲ್ಲದು ತಣ್ಣನೆಯನ್ನು? ಇಲ್ಲ. ಹೌದಲ್ವ? ಫ್ರಿಡ್ಜ್ ಮನೆಗೆ ತಗೊಂಡೋಗ್ಬಿಟ್ಟು ಅದರೊಳಗಡೆನೆ ನೀವು ಕೂತಿದ್ರು ತಣ್ಣಗಾಗಲ್ಲ. ಹೌದಲ್ವ? ಯಾಕೆ? ಆದ್ರೆ ಸ್ವಯಂ ಶಕ್ತಿ ಇಲ್ಲ ಅದಕ್ಕೆ. ಹಾಗೆಯೇ ಈ ಅನ್ನಮಯ ಕೋಶವು ಇನ್ನೂ ಕನೆಕ್ಟಿವಿಟಿ ಇಲ್ಲ. ಆದ್ದರಿಂದ ಅನ್ನಮಯ ಕೋಶದ ಯಾವುದೇ ಅವಸ್ಥೆಗಳೆಲ್ಲವೂ ಕೂಡ ಸಾಕ್ಷಿ ರೂಪದಲ್ಲಿರುವ, ಸ್ವಯಂ ಸಿದ್ಧವಾಗಿರುವ ಆತ್ಮವು ಸಾಕ್ಷಿಯಾಗಿದೆಯೇ ಹೊರತು ಆತ್ಮಕ್ಕೆ ಯಾವುದೇ ಧರ್ಮವೋ ಕರ್ಮವೋ ಅವಸ್ಥೆಯೋ ಸಾಕ್ಷಿಯಾಗಲಾರದು. ಅಂತಹ ಎಲ್ಲದಕ್ಕೆ ಒಳಗಾಗತಕ್ಕಂತಹ, ತನ್ನನ್ನು ತಾನು ಏನು ಗೊತ್ತಿಲ್ಲದೆ ಇರುವ ಜಡವಾಗಿರತಕ್ಕಂತಹ ಈ ಅನ್ನಮಯ ಕೋಶವು ಎಂದಿಗೂ ಆತ್ಮವಾಗಲಾರದು. ಅದು ಸ್ವಯಂ ಸಿದ್ಧ. ಇನ್ನೊಂದು
ಅದು ಹಿಂದಿನ ಸ್ವತಃ ಸ್ವತಃ ತದ್ವೈಲಕ್ಷಣ್ಯ ಅಂದ್ರೆ ವಿಲಕ್ಷಣವಾಗಿದೆ, ಈ ಆತ್ಮವು ವಿಲಕ್ಷಣವಾಗಿದೆ. ಅದು ಯಾವ್ದು ಯಾವ್ದಕ್ಕೆ? ಈ ಧರ್ಮಗಳಿಗೆ, ಈ ಅನ್ನಮಯ ಕೋಶದ ಏನೇನಿದೆ ಆ ಧರ್ಮಕ್ಕೆ ಇದು ವೈಲಕ್ಷಣ್ಯ. ಇದಕ್ಕೆ ಆ ಲಕ್ಷಣಗಳು ಯಾವುದು ಇಲ್ಲ, ಇದು ವಿಲಕ್ಷಣವಾದದ್ದು ಆತ್ಮ. ಅದಾವುದೇ ಲಕ್ಷಣಗಳು ಇಲ್ಲದಿದ್ದರೂ ಆ ಅನಾತ್ಮವಾಗಿರತಕ್ಕಂಥ ಆ ದೃಶ್ಯ ಮಾಧ್ಯಮವಾಗಿರೋ ಅನ್ನಮಯ ಕೋಶದ ಎಲ್ಲವನ್ನ ಇದು ಅದಕ್ಕೆ ಲಕ್ಷಣವನ್ನು ಕೊಡಬಲ್ಲದು. ಅಂತಹ ಸರ್ವಶಕ್ತವಾಗಿರುವ ಇದು ಅದಕ್ಕಿಂತ ವಿಲಕ್ಷಣವಾಗಿದೆ. ಅದಾವುದೇ ಲಕ್ಷಣಗಳು ಇದಕ್ಕಿಲ್ಲ. ಅಂದ್ರೆ ಅನ್ನಮಯ ಕೋಶದ ಲಕ್ಷಣಗಳಾವುದು? ಮೊದಲಿರಲಿಲ್ಲ, ಈಗಿದೆ, ಹುಟ್ಟತ್ತೆ, ಬೆಳೆಯತ್ತೆ, ಎಲ್ಲ ಲಕ್ಷಣಗಳಿದೆಯಲ್ಲ, ಅದಾವುದೇ ಲಕ್ಷಣಗಳು ಆತ್ಮಕ್ಕೆ ಇರುವುದಿಲ್ಲ. ಅದು ಸತ್ಯವಾಗಿದೆ, ಅದು ಜ್ಞಾನವಾಗಿದೆ, ಅದು ಅನಂತವಾಗಿದೆ, ಅದು ಬ್ರಹ್ಮವಾಗಿದೆ. ಎಲ್ಲವನ್ನೂ ಸಾಕ್ಷಿ ರೂಪದಲ್ಲಿ ನೋಡತಕ್ಕಂತ ಜ್ಞಾನ ಪರಂಜ್ಯೋತಿಯಾಗಿದೆ. ಅದು ಕಾರಣದಿಂದ ಈ ಅನ್ನಮಯ ಕೋಶವು ಎಂದಿಗೂ ಆತ್ಮವಾಗಲಾರದು. ಆಮೇಲೆ ಕಥಂ ಭವೇದಯಂ ವೇತ್ತ ಸ್ವಯಮೇತದ್ವಿಲಕ್ಷಣಃ ಶಲ್ಯರಾಶಿರ್ಮಾಂಸಲಿಪ್ತೋ ಮಲಪೂರ್ಣೋತಿ ಕಶ್ಮಲಃ ಕಥಂ ಭವೇದಯಂ ವೇತ್ತ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಈ ಮೇಲಿಂದ ಹೇಳಿದ್ದನ್ನೇ ಇದು ಪುನರಾವರ್ತನೆ ಅಂತ ನಿಮ್ ಅನ್ಸುತ್ತೆ, ಆದ್ರೆ ಪುನರಾವರ್ತನೆ ಅಲ್ಲ. ಹೇಳದ್ದನ್ನ ಗಟ್ಟಿ ಮಾಡ್ತಾ ಇದ್ದಾರೆ ಗುರುಗಳು. ಏನಂತ ಹೇಳ್ತಾ ಇದ್ದಾರೆ ನೋಡಿ, ಶಲ್ಯರಾಶಿ ಈಗ ಆಮೇಲೆ ಹೇಳಿದ್ರಲ್ಲ ಎಲ್ಲ, ಅದೆಲ್ಲ ರಾಶಿ ಇರತಕ್ಕಂತ ಮಾಂಸಗಳಿಂದ ಎಲ್ಲ ಕೂಡಿರತಕ್ಕಂಥದ್ದು, ಮೇಲೆ ಹೊರತಕ್ಕಂತ ಈ ಚೀಲ ಇದೆಯಲ್ಲ, ರಕ್ತ ಮಾಂಸಗಳಿಂದ ಕೂಡಿರತಕ್ಕಂತ ಇದೆಯಲ್ಲ, ಮಲಮೂತ್ರಗಳಿಂದ ತುಂಬಿರತಕ್ಕಂತ ಚೀಲ ಇದು ಅಂತ ಮೊದಲು ಹೇಳಿದ್ರು. ಅದ ಅರ್ಥ ಏನಂದ್ರೆ, ನಿಜವಾಗಲೂ ಇದರ ಬಗ್ಗೆ ಒಂದು ನಮ್ಗೆ ಆತ್ಮಜ್ಞಾನ ಬರುವ ಮೊದಲು ಒಂದು ವೈರಾಗ್ಯ ಬರಬೇಕು. ಇದಿಷ್ಟೇ ಇರತಕ್ಕಂತ ಅದರ ಯೋಗ್ಯತೆಯನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಮೊದಲು. ಅದಕ್ಕೋಸ್ಕರವಾಗಿ ಇದನ್ನು ಹೇಳ್ತಾರೆ ವ್ಯಾಖ್ಯಾನಕಾರರು. ಈ ಭಾಗಕ್ಕೆ ಬಂದಾಗ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಏನೇನಿದೆ ಅಂತಂದ್ರೆ, ಕಣ್ಣು ಸುಂದರವಾಗಿದೆ ಮೊದಲು, ಕಮಲ ಲೋಚನೆ, ಅದು ಆ ಹುಡುಗನ ಕಣ್ಣು ಎಷ್ಟು ಚೆನ್ನಾಗಿದೆ ನೋಡಿ ಅಂತೆಲ್ಲ ಹೇಳುವಾಗ, ಕಣ್ಣಿನಲ್ಲಿ ಏನಿದೆ ಸೌಂದರ್ಯ? ಕಣ್ಣಿನಲ್ಲಿ ತುಂಬಿರುವುದು ಪಿದುರು. ನೋಡಿ ಹೇಗೆ ವೈರಾಗ್ಯ ತಂದ್ಕೋಬೇಕು ಈ ಶರೀರದ ಬಗ್ಗೆ ಅಂತ. ಈ ಶರೀರವನ್ನು ಅಸಹ್ಯದಿಂದ ಕಾಣುವುದಲ್ಲ ಇದು, ನಾವು ಯಾವುದನ್ನ ಸೌಂದರ್ಯದಿಂದ, ಯಾವ ನಿಜವಾದ ಜ್ಞಾನ ಸೌಂದರ್ಯದಿಂದ ಇದನ್ನು ನೋಡಬೇಕೋ ಅದರ ಬದಲು ಮೇಲೆ ಇರುವ ಈ ತಡಿಕೆ ಏನಿದೆ ಹೌದಲ್ವಾ, ಮಾನವ ಮೂಳೆ ಮಾಂಸದ ತಡಿಕೆ. ಎಲ್ರಿಗೂ ಹಾಡು ಗೊತ್ತಲ್ಲ ನಿಮ್ಗೆ, ಯಾವ ತಿಂಗ್ ಬದ್ದು ನೋಡಿದ್ರ? ನಾವು ಕುಂಬಾರರು, ಭಕ್ತರಲ್ಲ. ಅದಕ್ಕೆ ಮಡಕೆಯಂತಿರುವ ಇದನ್ನು ನಾವು ಕುಂಬಾರನಂತೆ ಮಡಕೆ ಬಿಟ್ಟಿದೀವಿ. ವಿ ಆರ್ ರೆಡಿ ಟು ಸೇಲ್, ಹೌದಾ? ಆದ್ರೆ ಅದಕ್ಕೋಸ್ಕರ ನೀವು ಬಹಳ ಚಂದದಲ್ಲಿ ನೋಡಿ, ಕಣ್ಣಿನಲ್ಲಿ ಬಿಸಿಲಿದೆ ಅಲ್ಲ, ಕಿವಿಯಲ್ಲಿ ಗುಗ್ಗೆ ಇದೆ, ಮೂಗಿನಲ್ಲಿ ಸಿಂಬಳ ಇದೆ, ಬಾಯಿನಲ್ಲಿ ಎಂಜಲ ಇದೆ, ಮತ್ತೆ ಹೊಟ್ಟೆಯಲ್ಲಿ ಮಲಮೂತ್ರಗಳಿದೆ. ಏನು ಸೌಂದರ್ಯ? ಸೋ ಹಾಗೆಲ್ಲ ಅನ್ಕೊಳ್ಳದೆ, ಹಾಗೆ ಅನ್ಕೊಳ್ಳದೆ ಅಲ್ಲ, ಇರುವುದು ವಾಸ್ತವದಲ್ಲಿ ಹಾಗೆ ಅದಲ್ವಾ. ನಮ್ಗೆ ಇನ್ನೊಂದೇನಂದ್ರೆ ಬಹಳ ತಮಾಷೆಯಾಗಿರೋದು, ನಮ್ಮಿಂದ ಏನಾದರೂ ವಿಸರ್ಜಿತವಾಗಿ ಬಿಟ್ಟರೆ ಅದು ನಮಗೆ ಅಸಹ್ಯ, ಆದರೆ ಅದನ್ನೇ ಹೊತ್ತು ತಿರುಗುತ್ತಿರುವಾಗ ಸೌಂದರ್ಯ. ಇದು ಒಂದು ವಿಕಲ್ಪ ಹೌದಲ್ವಾ? ನೋಡಿ, ಚೀ ಏನಪ್ಪ ಏನ ಸಹ ಇಲ್ಲೇ ಮಾಡ್ಕೊಂಡ್ಬಿಟ್ಟ, ಹೊಟ್ಟೆ ತುಂಬಾ ಅದೇ ಇರುತ್ತೆ ಹೌದಲ್ವಾ? ಹೊಟ್ಟೆನೇನಾದ್ರು ಆಪರೇಷನ್ ಮಾಡ್ಬೇಕಾದ್ರೆ ಮೊದಲು ಕ್ಲೀನ್ ಮಾಡ್ತಾರೆ, ನಿಮಾಗಿ ನಿಮ್ಮ ಕೊಟ್ಟು. ಯಾಕೆ ಹಾಗೆ ಕಟ್ ಮಾಡ್ಬಿಟ್ರೆ ಅವ್ ಯಾವ ಭಾಗ ಕಟ್ ಮಾಡ್ಬೇಕು ಅಂತ ಕಾಣದೇ ಇಲ್ಲ, ಯಾಕೆಂದ್ರೆ ಇವ್ನಿಗೆ ತುಂಬಿಕೊಂಡಿದ್ಯಲ್ಲ. ಅದು ತಿಪ್ಪೆಗುಂಡಿ ಅಂತ ಕರೀತಾರೆ ರೈತರು. ಹಿಂದಿನ ವ್ಯಾಖ್ಯಾನ ಮಾಡಿರೋರೆಲ್ಲ ಇದನ್ನ ಇದೊಂದು ತಿಪ್ಪೆಗುಂಡಿ ಅಂತ ಕರೆದಿದ್ದಾರೆ. ನಾನು ತೀರ ತಿಪ್ಪೆಗುಂಡಿ ಅಂತಾನೆ ನಿಮ್ಗೆ ಅನ್ಬಿಟ್ರೆ ತೀರ ಬೇಜಾರು ಮಾಡ್ಕೊಂಡ್ಬಿಡ್ತಿರೋ ಅಂತ ಆ ಪದ ಬಳಸಲಿಲ್ಲ. ಆದ್ರೆ ಇದು ಹೀಗೆ ಇರೋದು. ವೈರಾಗ್ಯ ಬರಬೇಕಾದರೆ ಏನು ಮಾಡಬೇಕು ಅಂತ ರಾಮತೀರ್ಥರು ಒಂದ್ ಕಡೆ ಒಂದು ಮಾತನ್ನು ಹೇಳ್ತಾರೆ.
ಎಂಥವನಿಗೆ ಒಂದು ಹೆಣ್ಣಿನ ಮೇಲೆ ಅಥವಾ ಒಂದು ಹೆಣ್ಣು ದೇಹದ ಮೇಲೆ ಅಥವಾ ಗಂಡು ದೇಹ ಅಂತ ಬೇಕಾದ್ರೆ ಅನ್ಕೋಬಹುದು, ಅತ್ಯಂತ ಮೋಹಿತಳಾಗಿದ್ದರು, ಅತ್ಯಂತ ಕಾಮಾಸಕ್ತಿಯನ್ನು ಬೆಳೆಸಿಕೊಂಡಿದ್ದರು, ಆ ರಾಜಕುಮಾರಿ ಆಗಿದ್ದಳು, ಅವಳು ಸತ್ತು ಬಿದ್ದಿದ್ದರೆ ಆ ಶರೀರದೊಡನೆ ರಮಿಸುವನೇ ಅಂತ ಕೇಳ್ತಾರೆ. ಮತ್ತೆ ಇನ್ನೊಂದು ಉದಾಹರಣೆ ಕೊಟ್ಟಾರೆ, ಎಷ್ಟೇ ಬಾಯಾರಿಕೆ ಇದ್ದರು, ದಾಹವಿದ್ದರು, ತನ್ನ ಗಾಯದಿಂದಲೇ ಸೋರುತ್ತಿರುವ ಕೀವು, ಕೀವು ಯಾವಾಗಲೂ ತಣ್ಣಗಿರುತ್ತೆ, ಗಾಯ ಆಗಿದೆ, ಕೀವು ಸಿರಿತಾ ಇದೆ, ಎಂತಹುದೇ ಬಾಯಾರಿಕೆ ಇದ್ದರು, ತೃಷ್ಣೆಯಿಂದ ಕೂಡಿದ್ದರೂ ತನ್ನ ಗಾಯದಿಂದಲೇ ಸೋರುತ್ತಿರುವ ಕೀವನ್ನು ಕುಡಿದು ತನಗಿರುವ ದಾಹವನ್ನು ಇಂಗಿಸಿಕೊಳ್ಳುತ್ತಾನೆಯೇ ಅಂದ್ರೆ ಅದರ ಬಗ್ಗೆ ಆ ಜಿಗುಪ್ಸೆ ಬರಲಿ ಅಂತ ಅವ್ರು ಹೇಳಿರೋದು. ಅಂತ ಅನ್ಸ್ಬಿಡ್ಬೇಕಲ್ವೇ, ಹಾಗೆ ಅನ್ಸ್ಬಿಟ್ಮೇಲೆ ಇದನ್ನ ನಾವು ಹೇಗಿಟ್ಕೋಬೇಕು, ಏನ್ ಮಾಡೋದು ಆಮೇಲೆ ವಿಚಾರ, ಇದನ್ನ ಯಾತಕ್ಕೆ ಬೆಳೆಸಬೇಕು ಏನು ಅಂತ ಅದಲ್ವಾ. ಇಂತಹ ಈ ಚೀಲದಲ್ಲಿ ಈ ಮಾಂಸ ಮೂಲಗಳಿಂದ ಕೂಡಿರ್ತಕ್ಕಂತ, ಮಲಮೂತ್ರಗಳಿಂದ ಕೂಡಿರ್ತಕ್ಕಂತ ಈ ಚೀಲ ಇದೆಯಲ್ಲ, ಇದು ಎಂದಿಗೂ ಆತ್ಮವಾಗಲ ಅರದು, ಇದೆಲ್ಲವನ್ನೂ ಬೆಳಗುತ್ತಾ ಇದೆ ಇದು. ಆದ್ದರಿಂದ ಇದು ಕನಸಿನ ದೃಶ್ಯದಂತೆ ದೃಶ್ಯ ವರ್ಗದಲ್ಲಿರತಕ್ಕಂತ ಮೊದಲನೆಯ ದೃಶ್ಯ ಇದು ನಾನು ನೋಡ್ತಾ ಇರೋದು. ಹಾಗೆ ನಾನು ಅಂದುಕೊಂಡಿರುವ ಈ ಶರೀರವು ಯಾವಾಗಲೂ ಕೂಡ ಜಡವಾಗಿರುವುದು, ತಾತ್ಕಾಲಿಕವಾಗಿರುವುದು, ಇರುವಾಗಲೂ ವಿಕಾರಗಳಿಂದ ಕೂಡಿರುವುದು, ಭಾವಗಳಿಂದ ಕೂಡಿರುವುದು, ಇದೆಲ್ಲವೂ ನನಗೆ ಗೊತ್ತಾಗ್ತಾ ಇದೆ. ನನಗೆ ಗೊತ್ತಾಗ್ತಾ ಇದೆ ಅಂದ್ರೆ ಯಾರಿಗೆ ಗೊತ್ತಾಗ್ತಾ ಇದೆಯೋ ಅದನ್ನ ಸಾಕ್ಷಿ ಅಂತ ಕರೆದಿದ್ದಾರೆ, ಸ ಅಕ್ಷಿಹಿ, ಅದಕ್ಕೆ ಅವರೇ ಪ್ರಮಾಣ. ಆದ್ದರಿಂದ ನಾನು ಅಂದ್ರೆ ಆತ್ಮವು ಇದಕ್ಕೆಲ್ಲವೂ ಸಾಕ್ಷಿಯಾಗಿದೆಯೇ ಹೊರತು ಮುಂದಿನ ಕಲ್ಮಶಗಳಿಂದ ಕೂಡಿರತಕ್ಕಂತ ಇದೆಯಲ್ಲ, ಇದೆಲ್ಲವೂ ಗಂಡು, ಇದೆಲ್ಲವೂ ಕೂಡ ಮುಂದಿದೆ. ಸ್ವಯಂ ತಾನೇ ತಾನಾಗಿ, ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯಂ, ಅದು ಇದಿಲ್ಲ ಅಹಂ ಪ್ರತ್ಯಯ ಲಂಬನಃ. ಅದರಿಂದ ಯಾವುದೋ ಒಂದು ಚೈತನ್ಯ ಇದೆ, ಇದರ ಒಳಗಡೆ ಇದೆ, ಅದಿದೆಲ್ಲವನ್ನ ಬೆಳಗುತ್ತಿದೆ. ಬೆಳಗುತ್ತಿರುವುದರಿಂದ ಅದು ಜ್ಞಾನ ಸ್ವರೂಪವಾಗಿದೆ, ಅದು ಸದಾ ಎಲ್ಲ ಕಡೆಯೂ ಯಾವಾಗಲೂ ಇರುವುದರಿಂದ ಸತ್ಯ ಸ್ವರೂಪವಾಗಿದೆ, ಅದು ಯಾವಾಗಲೂ ಎಲ್ಲರಲ್ಲಿಯೂ ಪ್ರೇರಣೆ ಮಾಡುತ್ತಿರುವುದು ಅನಂತ ಸ್ವರೂಪವಾಗಿದೆ, ಅದು ಅಖಂಡವಾಗಿದೆ, ಅದು ಎಲ್ಲದಕ್ಕಿಂತಲೂ ದೊಡ್ಡದಾಗಿರುವುದರಿಂದ ಬ್ರಹ್ಮ ಎನಿಸಿಕೊಳ್ಳುತ್ತದೆ. ಬ್ರಹ್ಮವಸ್ತು ದೊಡ್ಡ ವಸ್ತು, ಅದನ್ನು ಬಿಟ್ಟು ಈ ದೇಹ ಅನ್ನೋದನ್ನೇ ನಾನು ಅಂದುಕೊಳ್ಳತಕ್ಕಂತ ಅಲ್ಪವಾಗಿರತಕ್ಕಂತ ಭಾವವನ್ನು ಬಿಟ್ಟು, ಅಜ್ಞಾನವನ್ನು ಬಿಟ್ಟು, ಪರಮವಾಗಿರುವ ದೊಡ್ಡದಾಗಿರುವ ಸಾಕ್ಷಿ ರೂಪದಲ್ಲಿರುವ, ಜ್ಞಾನ ರೂಪದಲ್ಲಿರುವ, ಸತ್ಯ ಆಗಿರತಕ್ಕಂಥ ಸಾಕ್ಷಿ ರೂಪೇಣ ಇರತಕ್ಕಂಥದ್ದು ಯಾವುದಿದೆಯೋ ಅದು ಆತ್ಮವಾಗಿದೆ. ಇದಾವುದೂ ಕೂಡ ಎಂದಿಗೂ ಆತ್ಮವಾಗಲಾರದು. ಇದೆಲ್ಲವನ್ನ ಬೆಳಗುವ ತಾನೇ ಸ್ವಯಂ ಸತ ಸಿದ್ಧವಾಗಿರುವ, ಯಾವಾಗಲೂ ಇರೋದು ಸ್ವಯಂ ಸಿದ್ಧ ಅಂತ, ಸ್ವ ಅಯಂ ಸಿದ್ಧ, ಇಲ್ಲಿ ತನ್ನಷ್ಟಕ್ಕೆ ತಾನು ಯಾವಾಗಲೂ ಸಿದ್ಧವಾಗಿದೆ ಅದಲ್ವಾ ಸಿದ್ಧ ಅಂತ. ಮುಂದಿನದೆಲ್ಲ ಏನು ಸಿದ್ಧ ಅಂತ ಬರಬೇಕು, ಅಂತ ಅನ್ನತಕ್ಕಂಥದ್ದು ಸಿದ್ಧವಾಗಿದೆ, ನಾವು ಮಾಡ್ಕೊಳ್ಳೋದಲ್ಲ ಅದು. ಅರ್ಥ ಮಾಡ್ಕೊಳ್ಳಿ, ಏನನ್ನೋ ಮಾಡಿ ನನಗೆ ಆತ್ಮ ಗೊತ್ತಾಯ್ತು, ಇಲ್ಲ ಇಲ್ಲ, ಆತ್ಮ ಅನ್ನೋದು ಮೊದಲೇ ಇತ್ತು ಅದಲ್ವಾ. ಆತ್ಮ ಯಾವಾಗಲೂ ಸ್ವಯಂ ಸಿದ್ಧ ಸಿದ್ಧ, ಅದು ಸಿದ್ಧ ಅಂತ. ಯಾವುದರಲ್ಲಿ ಮನುಷ್ಯನ ಬಾಳು ಅಂದ್ರೆ ಮನುಷ್ಯನ ಜ್ಞಾನದ ಬಾಳು ಪಥ ಕೊನೆಗೊಳ್ಳಬೇಕೋ ಆ ಅಂತವು ಮೊದಲೇ ಸಿದ್ಧವಾಗಿದೆ ಅದಲ್ವಾ. ರೆಡಿಮೇಡ್, ಸಿದ್ಧ ಉಡುಪು ಅಂದೇನರ್ಥ, ನೀವು ಹೋದ್ಮೇಲೆ ಅವಾಗ ಮಾಡ್ಕೊಂಡದ ಇಲ್ಲ, ನೀವು ಹೋದ ತಕ್ಷಣ ರೆಡಿಮೇಡ್ ನೋಡ್ತೀರ, ನಿಮ್ 48, 42, 32 ಇವ್ರು ಯಾರು ಸುಮ್ಮನೆ ಸೀರೆ 22 ಇದ್ರೆ ಏನು 40 ವರ್ಷ 22 ಅವಾಗ ಏನ್ ಮಾಡ್ತಾನೆ ಸರ್, ಒಂದು ನೋಡ್ ಬಿಟ್ಕೊಂಡ್ಬನ್ನಿ ಆಲ್ಟರ್ ಮಾಡ್ತೀನಿ, ತುಂಬಾ ಉದ್ದ ಇದೆಯಾ ಚಿಕ್ಕದ್ ಮಾಡ್ತೀನಿ, ಚಿಕ್ಕದಿದ್ರೆ ನೆಕ್ಸ್ಟ್ ಸೈಜ್ ಹೋಗಿ, ಇಲ್ಲ ಅದನ್ನೇ ಉದ್ದ ಮಾಡ್ಕೊಡ್ತೀನಿ. ಏನ್ ಅದಂದ್ರೆ ಅರ್ಥ, ಈ ಜಗತ್ತಿಗೆ ಮನುಷ್ಯ ಬರುವಾಗ ಇವ್ರಿಗೆ ಅಲ್ಪ ಸ್ವಲ್ಪ ಬುದ್ಧಿ ಇರುತ್ತೆ ಹೌದಲ್ವಾ, ಇವನು ರೆಡಿಮೇಡ್ ಇದೆ ಇವನ್ ಹೊಂದ್ಕೊಳಕ್ ಆಗ್ತಿಲ್ಲ. ಅವಾಗೇನ್ ಮಾಡ್ತಾರೆ, ಟೈಲರ್ ಇರ್ತಾರೆ ಗುರುಗಳೆಲ್ಲ, ಗುರುಗಳಿದಾರಲ್ಲ ಅವ್ರೇನ್ ಮಾಡ್ತಾರೆ, ಬಾಪ ನೀನು 2-3 ವರ್ಷ ವಿವೇಕ ಚುಡಾವಣೆ ಕೇಳು, ನಿನಗೆ ಉಡುಪು ಸರಿಯಾಗಿ ಬಿಡುತ್ತೆ ಹೌದಲ್ವಾ. ಅದರಿಂದ ಇಲ್ಲಿ ನಮ್ಮ ಮನಸ್ಸಿಗೆ ಹೊಂದುವಂತಹ ಈ ಶರೀರ ಯಾರಿಗೂ ಸಿಗೋದಿಲ್ಲ ತಿಳ್ಕೊಳ್ಳಿ, ಆದ್ರೆ ನಮ್ಮ ಮನಸ್ಸನ್ನ ಹೊಂದಿಸಿಕೊಳ್ಳುವಂತಹ ವಾತಾವರಣ ಇರುತ್ತೆ, ಅದನ್ನ ನಾವು ಮಾಡ್ಕೋಬೇಕಾಗಿದೆ. ಅದರಿಂದ ರೆಡಿಮೇಡ್ ಅಂದ್ರೆ ಈ ಮನುಷ್ಯ ಇಲ್ಲಿ ಏನ್ ಮಾಡ್ಬೇಕು, ಇವನ್ ಸಬ್ಜೆಕ್ಟ್ ಏನು, ಎಲ್ಲಿಂದ ಬಂದಿಯಾನೆ, ಹೇಗ್ ಬಂದಿಯಾನೆ, ಹೇಗ್ ಹೋಗ್ತಾನೆ, ಅದರಿಂದ ಎಲ್ಲಿ ಸುರಿ ಹೋಗ್ಬೇಕು ಅನ್ನತಕ್ಕಂಥದ್ದು ವೇದಾಂತ ಅನ್ನುವುದೇ ಸಿದ್ಧಾಂತ ಅದಲ್ವ. ಅದರಿಂದ ಜ್ಞಾನ ಪೂರ್ಣನಾಗಬೇಕು, ಇವನು ಜ್ಞಾನ ಇದೆ ಪೂರ್ಣನಾಗಿಲ್ಲ, ಅದರಿಂದ ಇವನು ಜ್ಞಾನ ಪೂರ್ಣ ಆಗಬೇಕಾದದ್ದು ಪೂರ್ಣ ಜ್ಞಾನ ಅಂದ್ರೆ ಅರ್ಥ ಏನಾಗ್ತಿರು, ಪೂರ್ಣ ಪ್ರಜ್ಞನಾಗಬೇಕು. ಜ್ಞಾನ ಪೂರ್ಣನಾಗಿರುವವನು ಪೂರ್ಣ ಪ್ರಜ್ಞನಾಗಬೇಕು,
ಆ ಪೂರ್ಣ ಪ್ರಜ್ಞನಾಗೋದಕ್ಕೆ ಒಂದು ಸಾಧನೆ ಬೇಕು. ಅದಕ್ಕೊಂದು ಸಾಧನೆ ಅನ್ನತಕ್ಕಂಥದ್ದು ಮೊದಲನೇದೆ ಅನ್ನಮಯ ಕೋಶ. ಇದು ಒಂದು ಸಾಧನೆಗೆ ಇರತಕ್ಕಂಥದ್ದು ಹೊರತು ಸಾಧನೆಯೇ ಸಾಧ್ಯವಾಗಲಾರದು. ಅಂದ್ರೆ ಉಪಕರಣವೇ ನಮಗೆ ಅದಾಗಲಾರದು ಅದಲ್ವ. ಅದರಿಂದ ನಮಗೆ ಈ ಜ್ಞಾನ ಸಾಧನೆಗೆ, ಈ ಮುಕ್ತಿ ಮಾರ್ಗಕ್ಕೆ, ಈ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಉಪಕರಿಸುವಂತಹ ಆಗಬೇಕು ಇದು. ಆಗ ಇದು ಕಲು ಧರ್ಮ ಸಾಧನ. ಈ ಶರೀರ ಅನ್ನಮಯ ಕೋಶ ಅನ್ನೋದು ಕಲು ಧರ್ಮ ಸಾಧನ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಯಂ ಸಿದ್ಧವಾಗಿರುವ ಆತ್ಮವು ಇದೆಲ್ಲದಕ್ಕೂ ಸಾಕ್ಷಿಯಾಗಿರುತ್ತೆ. ಈ ಅನ್ನಮಯ ಕೋಶವು ಎಂದಿಗೂ ಆತ್ಮವಾಗಲಾರದು. ಆದ್ದರಿಂದ ಆಮೇಲೆ ಮುಂದಕ್ಕೆ ನಾನು ಆತ್ಮವೋ ಈ ಅನ್ನಮಯ ಕೋಶವೋ ನೋಡೋಣ. ಇನ್ನು ಅನ್ನಮಯ ಕೋಶ ಚಲಿಸ್ತಾ ಇಲ್ಲ, ಸುಮ್ಮನೆ ಇದೆ, ಕಣ್ಣೇ ಬಿಟ್ಟಿಲ್ಲ. 3 ದಿವಸ ಆದ್ರು ಹುಟ್ಟಿದ ತಕ್ಷಣ ಮಗು ಅಳದೆ ಇದ್ರೆ ಏನ್ ಮಾಡ್ತಾರೆ? ಕಣ್ಣು ನೀರಿಗೆ ಅದ್ದು ಬಿಡ್ತಾರೆ, ಕಣ್ಣನೇ ನೀರಿಗೆ ಅದ್ದು ಬಿಡ್ತಾರೆ ಅಲ್ಲ ಅನ್ಬೇಕದು. ಇಲ್ಲ ಅಂದ್ರೆ ಬೆಂದ ಮೇಲೆ ಅವ್ರು ಹೊಡಿತಾರೆ, ಹೊಟ್ಟೆ ಮೇಲೆ ಹೊಡಿಯಲ್ಲ. ಅಲ್ಲಿ ಉಲ್ಟಾ ಮಾಡ್ಬಿಟ್ಟು ಉಲ್ಟಾ ಮಾಡ್ಬಿಟ್ಟು ಹೌದು. ಯಾಕೆ ನಂಗೆ ಗೊತ್ತಿಲ್ಲಪ್ಪ, ನಂಗೆ ಒಂದೇ ತಿದ್ದಿದ್ದು ಜ್ಞಾಪಕ ಇಲ್ಲ. ಅದು ನಾನು ಹೊಡೆದಿ, ನಮ್ಗೆ ಗೊತ್ತು. ಡೆಲಿವರಿನೂ ಆಗಿಲ್ಲ, ಡೆಲಿವರಿ ಮಾಡೂ ಇಲ್ಲ, ಎರಡು ಇಲ್ಲದೇ ಇರೋದ್ರಿಂದ ನೀವು ಹೇಳಿದ್ದು ಖಂಡಿತ ಒಪ್ಕೊಂಡ್ಬಿಡ್ತೀನಿ. ಹೌದಾ, ಮಗುಗೆ ಹಾಗೆ ಮಾಡ್ತಾರಲ್ವಾ, ತಲ ತಲಕ ಮಾಡೋದು, ನೀರ್ಗೆ ಹಾಕೋದು, ಬೆಂದ ಮೇಲೆ ಹೊಡೆಯೋದು, ಎರಡು ಸಲ ಕಣ್ ಬಿಡದೆ ಇದ್ರೋದು, ಏನೇನೋ ಮಾಡಿ ಬಿಡಿಸೋದು. ಅದು ಪರೀಕ್ಷಿತ್ ಮಹಾರಾಜ ನಿಧಾನಕ್ಕೆ ಬಿಟ್ಟು ಎಲ್ಲಿ ಅದು ನೋಡ್ಲಿಲ್ಲ ಅನ್ನತ್ತೆ. ಚಂದ ಅದಲ್ಲ ಒಂಥರ ಚಂದ. ಮೊದಲು ಮಾಯೆ ಕ್ರಿಯೆಗಳೆಲ್ಲವೂ ಕೂಡ ಚಂದವಾಗಿರುತ್ತೆ. ಯಾವಾಗ ಅಂದ್ರೆ ನೀವು ಸಾಕ್ಷಿ ರೂಪದಲ್ಲಿದ್ರೆ, ನೀವೇ ಅದಾಗ್ಬಿಟ್ರೆ ಹೂ. ಅದರಿಂದ ಸಾಕ್ಷಿ ರೂಪೇಣ ಅನ್ನತಕ್ಕಂತ ಭಾವವನ್ನು ನಾವು ನೋಡ್ಬೇಕು. ಮತ್ತೆ ಇಲ್ಲಿಗೆ ಮುಗಿಲಿಲ್ಲ, ಇವತ್ತೇ 5 ನೋಡೋದ 5 ಶ್ಲೋಕಗಳಾಗಿದೆ. ಆದ್ರಿಂದ ಮುಂದಿನ ಗುರುವಾರ ಇದರ ಮುಂದಿನ ಭಾಗವನ್ನು ನೋಡೋಣ. 10 ಮುಂದೆ ಒಂದು 3-4 ಆಗುತ್ತೆ, ಎಷ್ಟಾಗುತ್ತೋ ಅಷ್ಟು ನೋಡೋಣ. ವಿಸ್ತಾರದಲ್ಲಿ ಅನ್ನಮಯ ಕೋಶವನ್ನು ನೋಡಿ, ಈ ಅನ್ನಮಯ ಕೋಶವು ಆತ್ಮವಲ್ಲ ಅಂತ ಮೊದಲು ತೀರ್ಮಾನ ಆಗುತ್ತೆ. ಆಮೇಲೆ ಮುಂದಿನ ಕೋಶ ಅದಲ್ವ ಅಂತ ಹೇಳ್ತಾ ಇವತ್ತು ನನ್ನ ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣವನ್ನು ಮಾಡೋಣ.